ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ತರಗತಿಗೆ ಸ್ವಾಗತ ಕೋರ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಸೆಷನ್ನಲ್ಲಿ ಭಾರತದಲ್ಲಿ ಯುರೋಪಿಯನರು ಅದರ ಬರ್ತಕ್ಕಂಥ ಪ್ರಮುಖವಾದ ಪಾತ್ರ ವಹಿಸುವಂತಹ ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿಗಳು ಇಲ್ಲಿರುವಂತಹ ಈ ಭಾರತದಲ್ಲಿ ಯುರೋಪಿಯನ್ನರ ಹೆಂಗೆ ಬಂದರೂ ಯಾವ ರೀತಿಯಾಗಿ ಏಳಿಗೆ ಹೊಂದಿರತಕ್ಕಂಥದ್ದು ಯಾವ ರೀತಿಯಾಗಿ ಅವನತಿ ಆಯಿತು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ಒಂದು ಸೆಷನಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಒನ್ ಮಿನಿಟ್ ಒನ್ ಡ್ರಿಲ್ ಒನ್ ಟ್ರಿಕ್ ಇದರಲ್ಲಿ ನಾನು ಹತ್ತು ತಂದಿರತಕ್ಕಂಥ ವಿಷಯಗಳು ಭಾರತಕ್ಕೆ ಬಂದ ಯುರೋಪಿಯನರು ಕ್ರಮವಾಗಿ ಅಂತಕ್ಕಂಥದ್ದು ಸೂತ್ರದು ಪಿ ಡಿ ಇ ಎಫ್ ಅಂತಕ್ಕಂಥ ನೆನ್ಪಿಡಬೇಕು ಇಲ್ಲಿ ಪಿ ಸ್ಟ್ಯಾಂಡ್ ಫಾರ್ ಪೋರ್ಚುಗೀಸರು ಡಿ ಸ್ಟ್ಯಾಂಡ್ ಫಾರ್ ಡಚ್ಚರು ಇ ಸ್ಟ್ಯಾಂಡ್ ಫಾರ್ ಇಂಗ್ಲೀಷರು ಎಫ್ ಸ್ಟ್ಯಾಂಡ್ ಫಾರ್ ಫ್ರೆಂಚರು ಫ್ರೆಂಡ್ಸ್ ಇದು ಕೆಲವ್ರಿಗೆ ಗೊತ್ತಿರ್ತಕ್ಕಂಥ ವಿಷಯನೇ ಹೀಗಾಗಿ ಕೆಲವೊಂದು ಸಲ ಪ್ರಶ್ನೆ ಹೆಂಗೆ ರೈಸ್ ಆಗ್ತದಪ್ಪ ಅಂದ್ರೆ ಭಾರತಕ್ಕೆ ಬಂದ ಯುರೋಪಿಯನರನ್ನು ಕ್ರಮವಾಗಿ ಬರ್ರಿ ಅಂತ ಕೇಳ್ತಾರೆ ಸೊ ಅಂಥ ಸಂದರ್ಭದಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡ್ದಪ್ಪ ಅಂದರೆ ಇಂಗ್ಲೀಷರು ಕೊನೆ ಕೊಟ್ಟಿರ್ತಾರೆ ಸೊ ದಯವಿಟ್ಟು ಕನ್ಫ್ಯೂಸ್ ಆಗೋದು ಬೇಡ ಪಿ ಡಿ ಇ ಎಫ್ ಅಂದರೆ ಪೋರ್ಚುಗೀಸ್ ಫಸ್ಟ್ ಬಂದ್ರು ಅವ್ರಾದ್ಮೇಲೆ ಡಚ್ ಬಂದ್ರು ಅವ್ರಾದ್ಮೇಲೆ ಇಂಗ್ಲಿಷರ್ ಬಂದ್ರು ಅವ್ರಾದ್ಮೇಲೆ ಫ್ರೆಂಚರು ಬಂದಿರತಕ್ಕಂಥದ್ದು ಪಿ ಡಿ ಇ ಎಫ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು ಅದೇ ರೀತಿಯಾಗಿ ಇನ್ನೊಂದು ಪಾಯಿಂಟು ಭಾರತವನ್ನು ಬಿಟ್ಟು ಹೋದ ಯುರೋಪಿನರದ್ ಬಂದಾಗ ಹೆಂಗೆ ನೆನ್ಪಿಡ್ಬೇಕಾದ್ರೆ ಡಿ ಎಫ್ ಇ ಪಿ ಅಂತ ನೆನ್ಪಿಡ್ಬೇಕು ಡಚ್ಚರು ಡಚರ್ ಆದಮೇಲೆ ಹೋಗ್ತಕ್ಕಂಥವ್ರು ಫ್ರೆಂಚರು ಫ್ರೆಂಚ್ರಾದ್ಮೇಲೆ ಇಂಗ್ಲೀಷ್ರು ಹೋದ್ರು ಇಂಗ್ಲೀಷ್ ಹೋದ್ಮೇಲೆ ಕೊನೆಗೆ ಹೋಗಿರ್ತಕ್ಕಂಥವ್ರು ಪೋರ್ಚುಗೀಸರು ಫ್ರೆಂಚಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನೀವು ಭಾರತಕ್ಕೆ ಬಂದ ಮೊದಲ ಯುರೋಪಿನರು ಪೋರ್ಚುಗೀಸರು ಭಾರತ ಬಿಟ್ಟು ಹೋದ ಕೊನೆಯ ಪೋ ಯುರೋಪಿನರು ಕೂಡ ಪೋರ್ಚುಗೀಸರು ಆಗಿರ್ತಕ್ಕಂಥದ್ದು ಸರಿನಾ ಬಂದಿರತಕ್ಕಂಥವ್ರು ಪಿ ಡಿ ಎಫ್ ಮೂಲಕ ಬಂದ್ರೆ ಹೋಗಿರ್ತಕ್ಕಂಥವ್ರು ಡಿ ಎಫ್ ಇ ಪಿ ಅಂದ್ರೆ ಡಿಪ್ ಅಂತ ಅರ್ಥ ಮಾಡ್ಕೊಬೇಕು ಡಿ ಅಂದ್ರೇನು ಇಲ್ಲಿ ಎಫ್ ಅಂತ ಈ ಏನು ಪ್ರೊನೌನ್ಸ್ ಮಾಡ್ಕೋಬೇಕು ಡಿ ಅಂದ್ರೆ ಡಚ್ಚರು ಎಫ್ ಅಂದ್ರೆ ಫ್ರೆಂಚರು ಇ ಅಂದ್ರೆ ಇಂಗ್ಲಿಷರು ಪಿ ಅಂದ್ರೆ ಪೋರ್ಚುಗೀಸರು ಆಗಿರ್ತಕ್ಕಂಥ ಡಿಪ್ ಅಂತ ಅರ್ಥ ಮಾಡ್ಕೊಂಡು ಕೂಡ ಸಾಕಿ ಸಪೋಸ್ ಎಕ್ಸಾಂಪಲ್ ಈಗ ಹೆಂಗೆ ಅಂದ್ರೆ ಡಿ ಎಫ್ ಇ ಪಿ ಅಂತ ಅದ ಸೊ ಹಿಂಗ ನೀವೇನು ಮಾಡ್ಬೇಕು ಇಲ್ಲಿ ಈಗ ಈ ಎಫ್ ಏನದಲ್ಲ ಇದು ಕೂಡ ಇ ಅಂತ ಪ್ರಾಣಿಸ್ಕೊಡ್ಬೇಕು ಎಫ್ ಅಂದ್ರೆ ಫ್ರೆಂಚ್ ಅಂತ ನೆನ್ಪಿಟ್ಕೋಬೇಕು ಎರಡನೇದು ಇಲ್ಲಿ ಡಿ ಎಫ್ ಇರೋದನ್ನ ಇ ಮಾಡ್ಕೊಂಡ್ರೆ ಡಿ ಇಪ್ ಅಂತ ಅರ್ಥ ಆಗಿರ್ತದೆ ನಿಮ್ಗೆ ಯಾವ ರೀತಿ ಸರಿ ಅನಿಸೋದು ಯಾವ ರೀತಿ ಈಸಿಯಾಗಿ ಅನಿಸೋದು ಅದನ್ನ ಅರ್ಥ ಮಾಡ್ಕೊಂಡ್ರಿ ಒಟ್ಟಾರೆ ಬಂದಿರತಕ್ಕಂಥ ಪಿ ಡಿ ಎಫ್ ಮೂಲಕ ಬಂದರೆ ಡಿ ಎಫ್ ಇಪ್ ಮೂಲಕ ಹೊರ ಹೋಗಿರ್ತಕ್ಕಂಥದ್ದು ಇದು ಭಾರತಕ್ಕೆ ಬಂದಿರತಕ್ಕಂಥ ಯುರೋಪಿಯನರು ಮತ್ತು ಭಾರತದಿಂದ ಹೊರ ಹೋಗಿರ್ತಕ್ಕಂಥ ಭಾರತ ಬಿಟ್ಟು ಹೋಗಿರ್ತಕ್ಕಂತಹ ಯುರೋಪಿಯನ ಕ್ರಮವಾಗಿ ಇದ್ದಿರ್ತಕ್ಕಂಥದ್ದು ಬರೋಣ ಇಲ್ಲಿ ಪೋರ್ಚುಗೀಸರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾದ ಮಾಹಿತಿ ಭಾರತಕ್ಕೆ ಜಲಮಾರ್ಗದ ಮೂಲಕ ಮೊಟ್ಟ ಮೊದಲು ಬಂದಿರತಕ್ಕಂಥವ್ರು ಯಾರಪ್ಪ ಯುರೋಪಿನರ್ ಅದು ಪೋರ್ಚುಗೀಸರು ಸೊ ಈ ಪೋರ್ಚುಗೀಸರಿಗೆ ಸಂಬಂಧಪಟ್ಟಿರತಕ್ಕಂಥ ಬುಲೆಟಿನ್ ಪಾಯಿಂಟ್ ಪ್ರಮುಖವಾಗಿರ್ತಕ್ಕಂಥ ಅಂಶ ನೋಡ್ಕೊಂಡು ನೋಡ್ಕೊಂಬರೋಣ ಪಾಯಿಂಟ್ ನಂಬರ್ ಒನ್ ಭಾರತಕ್ಕೆ ಬಂದ ಮೊದಲ ಯುರೋಪಿಯನರು ಪೋರ್ಚುಗೀಸರ್ ನಮ್ಮ ಮೊದಲು ಹೇಳಿದ ಪಿ ಡಿ ಇ ಎಫ್ ಮೂಲಕ ಬಂದಿರತಕ್ಕಂಥದ್ದು ಫಸ್ಟ್ ಬಂದವರು ಯಾರು ಪೋರ್ಚುಗೀಸರು ಅಂತ ಎರಡನೇದು ಭಾರತಕ್ಕೆ ಬಂದ ಮೊಟ್ಟ ಮೊದಲ ಪೋರ್ಚುಗಲ್ ನಾವಿಕ ಯಾರು ವಾಸ್ಕೋ ಡಿಗಾನು ನಾನು ಭೌಗೋಳಿಕ ಅನ್ವೇಷಣೆ ಅಂತ ಬಂದಾಗ ನಿಮ್ಗೆ ಕ್ಲಿಯರಾಗಿ ಹೇಳಿದ್ದೀನಿ ನೈನ್ ಫೋರ್ಟಿನ್ ನೈಂಟಿ ಸೆವೆನ್ ದ ಸ್ಟಾರ್ಟ್ ಮಾಡ್ಕೊಂಡಿದ್ದ ಫೋರ್ಟೀನ್ ನೈಂಟಿ ಏಯ್ಟು ಮೇ ಹದಿನೇಳಕ್ಕೆ ಭಾರತದ ಕಲ್ಲಿಕೋಟೆಯ ಏನಪ್ಪ ಅಂದರೆ ಕಪ್ಪಡ್ ಅಂತಕ್ಕಂಥ ಸ್ಥಳಕ್ಕೆ ಬಂದು ತಲುಪಿದ್ದ ಬಾ ಏನಪ್ಪ ಅಂದರೆ ಇನ್ ಆಗಿ ಭೌಗೋಳಿಕ ಅನ್ವೇಷಣೆಯಲ್ಲಿ ವಾಸ್ಕೋಡಿಗಾಮ ಬರ್ತೊಲಮೆಡಯಸ್ ಕ್ರಿಸ್ಟಫರ್ ಕೊಲಂಬಸ್ಸು ಅಮೆರಿಗ ವೆಸ್ಪುಸ್ಸಿ ಫಡಿನಾಂಡ್ ಮೆಗಾನ ಇವ್ರ ಬಗ್ಗೆ ಭಾಳ ಡೀಪ ಮಾತಾಡಿದ್ವಿ ಬಟ್ ಅದ್ರ ಬಗ್ಗೆ ಇನ್ ಡೀಪ ಮಾತಾಡ್ತಕ್ಕಂಥದ್ದು ಇಲ್ಲಿ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮ್ಮ ಸಮಯಕ್ಕೆ ಇಲ್ಲಿ ಮಾಡ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಇರ್ತಕ್ಕಂಥದ್ದು ರಿಪೀಟ್ ರಿಪೀಟ್ ಹೇಳೋದು ಬೇಡ ಫಸ್ಟ್ ಬಂದಿರತಕ್ಕಂಥವ್ರು ಪೋರ್ಚುಗೀಸರು ಬಂದಿರತಕ್ಕಂಥ ಮೊಟ್ಟ ಮೊದಲ ಪೋರ್ಚುಗೀಸ್ ನಾವಿಕ ಯಾರು ವಾಸ್ಕೋಡಿಗಾಮ ನೈನ್ಟಿ ಇದು ಸಾರಿ ಫೋರ್ಟೀನ್ ನೈಂಟಿ ಏಟ್ ಮೇ ಸೆವೆಂಟೀನ್ಗೆ ಬಂದಿರತಕ್ಕಂಥದ್ದು ಕೇರಳದ ಕಲ್ಲಿಕೋಟೆಯ ಕಪ್ಪಾಡ್ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ಯಾವಾಗ ಬಂದ ಫೋರ್ಟೀನ್ ನೈಂಟಿ ಏಟ್ ಮೇ ಹದಿನೇಳು ಬಂದಿರತಕ್ಕಂಥದ್ದನ್ನಪ್ಪದ ಅಂದರೆ ಸ್ಥಳ ಕೇರಳದ ಕಲ್ಲಿಕೋಟೆ ಕಪ್ಪಾಡ್ ಅಲ್ಲಿರ್ತಕ್ಕಂಥದ್ದು ರೇ ಜಾಮೂರಿನಾಗಿರ್ತಕ್ಕಂಥದ್ದು ಭಾರತಕ್ಕೆ ಬಂದಿರತಕ್ಕಂತಹ ಮೊಟ್ಟ ಮೊದಲ ಪೋರ್ಚುಗೀಸರ ವೈಸರಾಯ ಅಥವಾ ಪೋರ್ಚುಗೀಸರ ಗವರ್ನರ್ ಅಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ನೋಡ್ರಿ ಮೊಟ್ಟ ಮೊದಲ ಪೋರ್ಚುಗಲ್ ನಾವಿಕ ವಾಸ್ಕೋಡಿಗಮ್ಮ ಮೊಟ್ಟ ಮೊದಲ ಪೋರ್ಚುಗಲ್ ವೈಸರಾಯ ಅಥವಾ ಪೋರ್ಚುಗಲ್ ಗವರ್ನರ್ ಅಂತ ಬಂದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಆಗಿರ್ತಕ್ಕಂಥದ್ದು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಲ್ಬುಕರ್ಕ್ ಈತ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ನಂತರ ಬಂದಿರತಕ್ಕಂಥದ್ದು ಅಲ್ಬುಕರ್ ಬಗ್ಗೆ ಬಹಳ ಡೀಪ್ ಆಗಿರ್ತಕ್ಕಂಥ ಇತಿಹಾಸದ ಮುಂಬರ್ತಕ್ಕಂಥ ಸ್ಲಾಡ್ಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಇಲ್ಲಿ ಇಷ್ಟ ಅರ್ಥ ಮಾಡ್ಕೊಡ್ರಿ ಫಸ್ಟ್ ಬಂದಿರತಕ್ಕಂಥ ನಾವೀಗ ವಾಸ್ಕೋಡಿಗಮ್ಮ ಫಸ್ಟ್ ಬಂದಿರತಕ್ಕಂಥ ಗವರ್ನರ್ ಆರ್ ವೈಸರಾಯ ಅಂದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ನಿಜವಾದ ಪೋರ್ಚುಗಲ್ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದಾಗ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಗೋವಾ ಆಗಿರ್ತಕ್ಕಂಥದ್ದು ಭಾರತದಿಂದ ಪೋರ್ಚುಗೀಸರು ನಿರ್ಗಮಿಸಿರ್ತಕ್ಕಂಥದ್ದು ನೈನ್ಟೀನ್ ಸಿಕ್ಸ್ಟಿ ಒನ್ ಭಾರತದಂತಹ ಪೋರ್ಚುಗೀಸರ ವಸಾಹತು ಕೇಂದ್ರ ಅಂದ್ರೆ ದೇಯು ದಮನ್ ಬೆಸ್ಸಿನ್ ಸಾಲ್ಸೆಟ್ ಮುಂಬೈ ಸ್ಯಾಂಥೋ ಬಂಗಾಳದ ಹುಗ್ಡಿಗಳಲ್ಲಿ ಇವರು ತಮ್ಮ ವಸಾಹತುಗಳನ್ನ ಸ್ಟಾರ್ಟ್ ಮಾಡಿಕೊಂಡಿರ್ತಕ್ಕಂಥದ್ದು ನೀವು ಹಿಂಗೆ ಹಾಡ್ ರೂಪದಾಗೆ ಹೇಳ್ಕೊತೋಗ್ಬೇಕು ಅದನ್ನು ದಿ ದಮನ್ ಬೆಸ್ಸಿನ್ ಸಾಲ್ಸೆಟ್ ಮುಂಬೈ ಸ್ಯಾಂಥೋಮ್ ಬಂಗಾಳದ ಹುಗ್ಲಿ ಮತ್ತು ಚೌಲ್ ಪ್ರದೇಶಗಳಲ್ಲಿ ಪೋರ್ಚುಗೀಸರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಅಥವಾ ವ್ಯಾಪಾರ ವಸಾಹತು ಕೇಂದ್ರಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಂತ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಬರುವಂತಹ ಬಹುತೇಕ ಸಾಧ್ಯತೆ ಜಾಸ್ತಿ ಇರ್ತವೆ ಸೊ ಹೀಗಾಗಿ ಇದ್ರ ಬಗ್ಗೆ ಬಹಳಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ಪಾಯಿಂಟ್ ನಂಬರ್ ಒನ್ ಭಾರತಕ್ಕೆ ಬಂದಿರತಕ್ಕಂಥ ಮೊದಲ ಯುರೋಪಿಯನರು ಪೋರ್ಚುಗೀಸರು ಬಂದಿರತಕ್ಕಂಥ ಮೊಟ್ಟ ಮೊದಲ ಪೋರ್ಚುಗೀಸ್ ಪೋರ್ಚುಗಲ್ ನಾವಿಕ ವಾಸ್ಕೋ ಯಾವಾಗ ಬಂದ ಫೋರ್ಟೀನ್ ನೈಂಟಿ ಏಟ್ ಮೇ ಸೆವೆಂಟೀನ್ ಎಲ್ಲಿ ಬಂದ ಕೇರಳದ ಕಲ್ಲಿಕೋಟೆ ಕಪ್ಪಡ ಅಂತಕ್ಕಂಥ ಗ್ರಾಮಕ್ಕೆ ಬಂದ ಆ ಜಾಮೂರಿನವನಿಗೆ ಆ ದರದಿಂದ ಸ್ವಾಗತಿಸಿ ವ್ಯಾಪಾರ ಮಾಡಲಿಕ್ಕೆ ವಸತು ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಿರ ಹೀಗೆ ಏನಪ್ಪ ಅಂದರೆ ವಾಸ್ಕೋ ಹೋದ್ಮೇಲೆ ಭಾರತಕ್ಕೆ ಬಂದಿರತಕ್ಕಂಥ ಮೊಟ್ಟ ಮೊದಲ ಪೋರ್ಚುಗಲ್ ಪೋರ್ಚುಗೀಸ್ ವೈಸರಾಯ ಅಥವಾ ಪೋರ್ಚುಗಲ್ ಗವರ್ನರು ಫ್ರಾನ್ಸಿಸ್ಕೋ ಡಿ ಆನ್ಮೇಡ ಇವನಾದ್ಮೇಲೆ ಬಂದಿರತಕ್ಕಂಥ ಅನ್ಮುರ್ಕ ಭಾರತದಲ್ಲಿ ಪೋರ್ಚುಗಲ್ ಸಾಮ್ರಾಜ್ಯದ ನಿಜ ಹೋಗ್ತೀವಿ ಭಾರತದಲ್ಲಿ ಪೋರ್ಚುಗೀಸರ್ ರಾಜಧಾನಿ ಕೇಂದ್ರ ಗೋವಾ ಆಗಿತ್ತು ಅವ್ರು ಯಾವಾಗ ನಿರ್ಗಮಿಸಿದ್ರು ಭಾರತದಿಂದ ನೈನ್ಟೀನ್ ಸಿಕ್ಸ್ಟಿ ಒನ್ ನಿರ್ಗಮಿಸಿರ್ತಕ್ಕಂಥದ್ದು ಗೋವಾ ವಿಮೋಚನೆಯೊಂದಿಗೆ ಗೋವಾ ಭಾರತಕ್ಕೆ ಸೇರ್ಪಡೆಗೊಂಡು ಪೋರ್ಚುಗೀಸರು ಭಾರತದಿಂದ ಹೊರ ಹೋಗಿರ್ತಕ್ಕಂಥದ್ದು ಭಾರತದಲ್ಲಿ ಪೋರ್ಚುಗೀಸರು ವಸಾತು ಕೇಂದ್ರ ಅಂತ ಕೇಳಿದಾಗ ದಿಯು ದಮನ್ ಬೆಸಿನ್ ಸಲ್ಸೆಟ್ ಮುಂಬೈ ಸ್ಯಾಂಥೋ ಬಂಗಾಳದ ಹುಗ್ಡಿಗಳಲ್ಲಿ ಪೋರ್ಚುಗೀಸರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಅಥವಾ ವಸಾತು ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಂಡಿದ್ರು ಇಷ್ಟು ಪೋರ್ಚುಗೀಸರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಆಗಿರ್ತಕ್ಕಂಥದ್ದು ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಭಾರತದಲ್ಲಿ ಯುರೋಪಿಯನ್ನರು ಅಂತಕ್ಕಂಥ ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ ಪಾಯಿಂಟ್ ನಂಬರ್ ಒನ್ ಅದರ ಫಸ್ಟ್ ಬರ್ತಕ್ಕಂಥ ಪೋರ್ಚುಗೀಸರು ಏನಾಗ್ತದೆ ಫೋರ್ಟೀನ್ ನೈಂಟಿ ಏಯ್ಟ್ ಒಂದು ಸಾವಿರದ ನಾನ್ನೂರ ತೊಂಬತ್ತೆಂಟರ ಮೇ ಹದಿನೇಳರಂದು ನೋಡಿ ಮತ್ತೊಮ್ಮೆ ತದನಿ ಒಂದು ಸಾವಿರದ ನಾನ್ನೂರ ತೊಂಬತ್ತೆಂಟರ ಮೇ ಹದಿನೇಳರಂದು ಪೋರ್ಚುಗಲ್ ನಾವಿಕ ವಾಸ್ಕೋಡಿಗಾಮನು ಕೇರಳದ ಕಲ್ಲಿಕೋಟೆಯ ಕಪ್ಪಾಡನ್ನ ತಲುಪುವ ಮೂಲಕ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದನು ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದನು ಆ ಕಲ್ಲಿ ಕೋಟೆ ದೊರೆ ಯಾರಿದವಾಗ ಜಾಮೂರಿನ್ ಈ ಕಲ್ಲಿ ಕೋಟೆ ದೊರೆ ವಾಸ್ಕೋಡಿ ಗಾಮನನ್ನು ಆಧಾರದಿಂದ ಸ್ವಾಗತಿಸಿದನು ಅಲ್ಲದೆ ಏನಪ್ಪ ಅಂದರೆ ಇಲ್ಲೇನಪ್ಪ ಅಂದರೆ ವ ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ವಸಾತು ಸ್ಥಾಪನೆಗೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಇದರಿಂದಾಗಿ ಯುರೋಪಿನ ಜೊತೆಗೆ ಭಾರತದ ವ್ಯಾಪಾರ ಸಂಬಂಧ ಪುನರ್ ಸ್ಥಾಪನೆ ಮಾಡಲಿಕ್ಕೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಯಾವಾಗ ಒನ್ ಫೋರ್ ಫೈವ್ ತ್ರೀ ತನಕ ಭಾರತ ಮತ್ತು ಅರಬ್ ಕಂಟ್ರೀಸು ಮತ್ತು ಯುರೋಪ್ ಕಂಟ್ರೀಸು ಇವ್ರ ಮಧ್ಯೆ ಬಹಳಷ್ಟು ಏನಪ್ಪ ಅಂದರೆ ವ್ಯಾಪಾರ ವ್ಯವಹಾರ ಸಂಪರ್ಕ ಇತ್ತು ಯಾವಾಗ ಒನ್ ಫೋರ್ ಫೈವ್ ತ್ರೀದಾಗ ಕಾನ್ಸ್ಟಂಟಿನೋಪಲ್ ನಗರ ವಶ ಆಯಿತು ಕಾನ್ಸ್ಟಂಟಿನೋಪಲ್ ನಗರ ಪತನ ಆಯಿತು ಆಗ ಸ್ಟಾಪ್ ಆಗಿತ್ತು ಸೊ ನೈನ್ ಇದು ಫೋರ್ಟೀನ್ ಫಿಫ್ಟಿ ತ್ರೀದಾಗ ಸ್ಟಾರ್ಟ್ ಆಗಿರ್ತಕ್ಕಂತಹ ಈ ಒಂದು ವ್ಯಾಪಾರ ಸಂಬಂಧ ಮತ್ತೆ ಫೋರ್ಟೀನ್ ನೈಂಟಿ ಏಟ್ರಾಗ ರಿಸ್ಟಾರ್ಟ್ ಆಗ್ತದೋ ಕ್ಲಿಯರ್ ಆಯ್ತು ನಾಳೆ ಈಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಾಸ್ಕೋಡಿ ಗಾಮ ಪೋರ್ಚುಗೀಸ್ ಬಂದಾಗ ಫೋರ್ಟೀನ್ ನೈಂಟಿ ಏಟ್ ಮೇ ಸೆವೆಂಟೀನ್ತ್ ಏನು ಮಾಡ್ದೆ ವಾಸ್ಕೋಡಿ ಗಾಮ ಕೇರಳದ ಕಲ್ಲಿಕೋಟೆಯ ಕಪ್ಪಡಿಗೆ ಬಂದು ತಲುಪ್ದ ತಲುಪುವ ಮೂಲಕ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡ್ದ ಆಗ ಕಲ್ಲಿಕೋಟದಲ್ಲಿ ಇರ್ತಕ್ಕಂಥ ದೊರೆ ಜಾಮೂರಿನ್ ಈತ ವಾಸ್ಕೋಡಿ ಆಧಾರದಿಂದ ಸ್ವಾಗತಿಸಿ ವ್ಯಾಪಾರ ಮಾಡಲು ವ್ಯವ ಏನಪ್ಪ ವಸಾತು ಸ್ಥಾಪನೆಗೆ ಅವಕಾಶ ಕಲ್ಪಿಸಿಕೊಟ್ಟ ಈ ವಸಾತು ಸ್ಥಾಪನೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ರ ಅದು ಪರಿಣಾಮವಾಗಿ ಯುರೋಪಿನ ಜೊತೆಗೆ ಭಾರತದ ವ್ಯಾಪಾರ ಸಂಬಂಧ ಏನಾಯಿತು ಪುನರ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಪಾಯಿಂಟ್ ನಂಬರ್ ಒನ್ ಈ ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಿರತಕ್ಕಂತಹ ಮೊದಲ ಯುರೋಪಿಯನರು ಪೋರ್ಚುಗೀಸರು ಮತ್ತು ಭಾರತವನ್ನು ತೊರೆದ ಸಾರಿ ಬರೆದಾಗದಲ್ಲಿ ತೊರೆದಾಗಬೇಕು ಭಾರತವನ್ನು ತೊರೆದ ಬ ಬದ್ಲಿ ತೋಮಂಡ್ರಿ ಭಾರತವನ್ನು ತೊರೆದ ಅಥವಾ ಭಾರತದಿಂದ ನಿರ್ಗಮಿಸಿರ್ತಕ್ಕಂಥ ಕೊನೆ ಯುರೋಪಿನರು ಕೂಡ ಪೋರ್ಚುಗೀಸರೇ ಆಗಿರ್ತಕ್ಕಂಥದ್ದು ಯುರೋಪಿನರು ಭಾರತಕ್ಕೆ ಬಂದರು ಹಾಗಾದ್ರೆ ಈ ಒಂದು ಪೋರ್ಚುಗೀಸರ ಒಂದು ಮೂಲ ಗುರಿ ಏನಾಗಿತ್ತು ಪೋರ್ಚುಗೀಸರು ಭಾರತಕ್ಕೆ ಬಂದಮೇಲೆ ಅವ್ರ ಮೂಲ ಗುರಿ ಮೂಲ ಉದ್ದೇಶ ಟಾರ್ಗೆಟ್ ಏನಾಗಿತ್ತಪ್ಪ ಅಂದ್ರೆ ಪಾಯಿಂಟ್ ನಂಬರ್ ಒನ್ ಪೂರ್ವದ ದೇಶಗಳೊಂದಿಗೆ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸತಕ್ಕಂಥದ್ದು ಏಕಸ್ವಾಮ್ಯ ಅಂದರೆ ಅರ್ಥ ಏನಪ್ಪ ಅಂದರೆ ಒಂದು ವಸ್ತುವನ್ನು ಕೊಡುವ ಮತ್ತು ಕೊಳ್ಳುವ ಸಂಪೂರ್ಣವಾದ ಅಧಿಕಾರ ಒಬ್ಬರ ಒಬ್ಬರಿಗೆ ಇರ್ತಕ್ಕಂಥದ್ದು ಈ ಫಾರ್ ಎಕ್ಸಾಂಪಲ್ ಒಂದು ಪೆನ್ ಅದಂತ ತಿಳ್ಕೊರೆ ಈ ಪೆನ್ನನ್ನು ಈ ಪೆನ್ನನ್ನು ಎಷ್ಟಕ್ಕೆ ತಗೋಬೇಕಂತ ನಿರ್ಧಾರ ಮಾಡೋದು ನಾನೇ ಎಷ್ಟು ಮಾರ್ಬೇಕಂತ ನಿರ್ಧಾರ ಮಾಡೋದು ನಾನೇನೆ ಹೀಗಾಗಿ ಒಂದು ವಸ್ತುವನ್ನು ಕೊಡುವ ಮತ್ತು ಕೊಳ್ಳುವ ಅದು ಬೆಲೆ ನಿರ್ಧಾರ ಮಾಡ್ತಕ್ಕಂಥ ಒಂದು ಅಧಿಕಾರ ಒಂದು ಏನಪ್ಪ ಅಂದ್ರೆ ಪವರು ಒಬ್ಬರ ಕೈದಾಗ ಇತ್ತು ಅಂದ್ರೆ ಏಕಸ್ವಾಮ್ಯ ಆಗಿರ್ತಕ್ಕಂಥದ್ದು ಅಂತ ಒಂದು ಏಕಸ್ವಾಮ್ಯ ಸಾಧಿಸ್ತಕ್ಕಂಥ ಕನಸನ್ನು ಏಕಸ್ವಾಮ್ಯ ಸಾಧಿಸ್ತಕ್ಕಂಥ ಗುರಿಯನ್ನು ಹೊಂದಿದ್ರು ಪೋರ್ಚುಗೀಸರು ಪಾಯಿಂಟ್ ನಂಬರ್ ಒನ್ ಪೂರ್ವದ ದೇಶಗಳೊಂದಿಗೆ ವ್ಯಾಪಾರದ ಏಕಸ್ವಾಮ್ಯ ಸಾಧಿಸ್ತಕ್ಕಂಥದ್ದು ಮೊದಲ ಗುರಿಯಾಗಿತ್ತು ಎರಡನೇದು ವಸಾಹತು ಸಾಮ್ರಾಜ್ಯವನ್ನು ನಿರ್ಮಿಸುವುದು ವಸಾಹತು ಕೇಂದ್ರ ಸ್ಟಾರ್ಟ್ ಮಾಡೋ ಮೂಲಕ ವ್ಯಾಪಾರ ಕೇಂದ್ರ ಸ್ಥಾಪಿಸುವ ಮೂಲಕ ಏಕಸ್ವಾಮ್ಯ ಸಾಧಿಸುವ ಮೂಲಕ ವಸಾಹತು ಸಾಮ್ರಾಜ್ಯವನ್ನು ನಿರ್ಮಿಸತಕ್ಕಂಥದ್ದಾಗಿತ್ತು ಮೂರನೇ ಪಾಯಿಂಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮತಾಂಧತೆ ಅಥವಾ ಕ್ರೈಸ್ತ ಮತವನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಈ ಪೋರ್ಚುಗೀಸರ ಒಂದು ಪ್ರಮುಖವಾಗಿರ್ತಕ್ಕಂಥ ಗುರಿ ಆಗಿರ್ತಕ್ಕಂಥದ್ದು ಫ್ರೆಂಡ್ಸ್ ಎಲ್ಲೋ ಒಂದ್ ಕಡೆ ಸಪೋಸ್ ಎಕ್ಸಾಂಪಲ್ ಅಂಕ ಪ್ರಶ್ನೆ ಬಂದರೂ ಬರಬಹುದು ಪೋರ್ಚುಗೀಸರ ಮೂಲ ಗುರಿಗಳೇನು ತಿಳಿಸಿ ಅಂತ ಪ್ರಶ್ನೆ ಬಂದಾಗ ನಿಮ್ಮ ಇಂಟ್ರೊಡ್ಯೂಸ್ ಹೆಂಗಾಗಿರಬೇಕು ಭಾರತಕ್ಕೆ ಬಂದ ಮೊದಲ ಯುರೋಪಿಯರು ಪೋರ್ಚುಗೀಸರು ಭಾರತವನ್ನು ತೊರೆದ ಕೊನೆ ಯುರೋಪಿಯನರು ಪೋರ್ಚುಗೀಸರು ಈ ರೀತಿ ಬಂದು ಹೋಗಿರ್ತಕ್ಕಂಥ ಯುರೋಪಿಯನರ ಅಥವಾ ಸಾರಿ ಇನ್ನೊಂದ್ಸಲ ಹೇಳ್ತಾನೆ ಕೇಳ್ರಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನರು ಪೋರ್ಚುಗೀಸರು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನರು ಪೋರ್ಚುಗೀಸರು ಹೀಗೆ ಬಂದು ಹೋಗಿರುವಂತಹ ಪೋರ್ಚುಗೀಸರು ತಮ್ಮದೇ ಆಗಿರ್ತಕ್ಕಂಥ ಮೂಲ ಗುರಿಗಳನ್ನು ಹೊಂದಿದ್ದು ಅವುಗಳನ್ನು ನೋಡುವುದಾದರೆ ಅಂತ ಎಕ್ಸ್ಪ್ಲೇನ್ ಕೊಟ್ಕೊಂಡು ಒಂದು ಪೂರ್ವ ದೇಶಗಳೊಂದಿಗೆ ವ್ಯಾಪಾರದ ಏಕಸಮ್ಯ ಸಾಧಿಸ್ತಕ್ಕಂಥದ್ದು ಎರಡನೇದು ವಸಾಹತು ಸಾಮ್ರಾಜ್ಯವನ್ನು ನಿರ್ಮಿಸ್ತಕ್ಕಂಥದ್ದು ಮೂರನೇದು ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಪ್ರಸಾರ ಮಾಡ್ತಕ್ಕಂಥದ್ದು ಈ ಒಂದು ಪೋರ್ಚುಗೀಸರ ಮೂಲಭೂತವಾಗಿರ್ತಕ್ಕಂಥ ಗುರಿ ಮತ್ತು ಉದ್ದೇಶಗಳಾಗಿದ್ದು ಅಂತ ಮೆನ್ಷನ್ ಮಾಡಬೇಕು ನೀವು ಇದು ಪೋರ್ಚು ಪೋರ್ಚುಗೀಸರ ಬಗ್ಗೆ ಹೊಂದಿರತಕ್ಕಂಥ ಒಂದಿಷ್ಟು ಮಾಹಿತಿ ನೆಕ್ಸ್ಟು ಭಾರತದಲ್ಲಿ ಪೋರ್ಚುಗೀಸರು ಏಳಿಗೆ ಹೊಂದಿದ್ರು ಬಂದರು ಆಲ್ರೆಡಿ ಅವ್ರ ಗುರಿಗಳು ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಭಾರತಕ್ಕೆ ಬಂದರು ಭಾರತಕ್ಕೆ ಬಂದಿರತಕ್ಕಂಥ ಪೋರ್ಚುಗೀಸರು ಏಳಿಗೆ ಹೊಂದಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗಾದ್ರೆ ಭಾರತದಲ್ಲಿ ಪೋರ್ಚುಗೀಸರ ಏಳಿಗೆ ಕಾರಣಗಳೇನು ಅಂತ ನೋಡ್ಕೊಂಬೋಣ ಪಾಯಿಂಟ್ ನಂಬರ್ ಒನ್ ಕಲ್ಲಿಕೋಟೆಯ ದೊರೆ ಜಾಮೋರಿನ್ ವಾಸ್ಕೋಡಿ ಗಾಮನನ್ನು ಆಧಾರದಿಂದ ಸ್ವಾಗತಿಸಿ ವ್ಯಾಪಾರಕ್ಕೆ ಅನುಮತಿ ನೀಡಿದ ಒಂದು ವೇಳೆ ವಾಸುಕೋಡಿ ಬಂದ ತಕ್ಷಣ ಜಾಮೂರಿನ ಅವಕಾಶ ಕೊಡ್ತಿರ್ಲಿಲ್ಲ ಅಂದ್ರೆ ಅವ್ರು ಇಷ್ಟೊಂದು ಏಳಿಗೆ ಒಂದಿಗೆ ಸಾಧ್ಯ ಆಗಿರ್ತಿರಲಿಲ್ಲ ಸೊ ಹೀಗಾಗಿ ಫಸ್ಟ್ ಪಾಯಿಂಟ್ ಏನು ಭಾರತಕ್ಕೆ ಜಲಮಾರ್ಗ ಕಂಡಿರ್ತ ಹಿಡಿದಿರ್ತಕ್ಕಂತಹ ಪೋರ್ಚುಗಲ್ ನಾವಿಕ ವಾಸ್ಕೋಡಿಗಾಮ ಗಾಮ ಫೋರ್ಟೀನ್ ನೈಂಟಿ ಏಟ್ ಮೇ ಸೆವೆಂಟೀನ್ತು ಕೇರಳದ ಕಲ್ಲಿಕೋಟೆಯ ಕಪ್ಪಡ್ ಬಂದಾಗ ಅಲ್ಲಿನ ಕಲ್ಲಿಕೋಟೆ ದೊರೆ ಜಾಮೂರಿನ ಏನು ಮಾಡ್ತಾನೆ ವಾಸ್ಕೋಡಿ ಆಧಾರದಿಂದ ಸ್ವಾಗತಿಸಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಕೊಟ್ಟ ವಸಾತು ಸ್ಥಾಪನೆಗೆ ಅವಕಾಶ ಕಲ್ಪಿಸಿಕೊಟ್ಟ ಇದು ಫಸ್ಟ್ ಪಾಯಿಂಟ್ ಏನಾಯಿತು ಪೋರ್ಚುಗೀಸರ ಏಳಿಗೆಗೆ ಮೂಲವಾಗಿರ್ತಕ್ಕಂಥ ಕಾರಣ ಆಯಿತು ಎರಡನೇ ಪಾಯಿಂಟು ವಾಸ್ಕೋಡಿಗಾಮ ನಂತರ ಪೋರ್ಚುಗೀಸರ ಮೊಟ್ಟ ಮೊದಲ ವಯಸ್ಸರಾಯ ಅಥವಾ ಗವರ್ನರ್ ಆಗಿ ಬಂದಿರತಕ್ಕಂಥವನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಈತನು ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸೌಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಿಪಡಿಸುವ ಸಲುವಾಗಿ ನೀಲಿ ಜಲ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿ ತಂದಿರತಕ್ಕಂಥದ್ದು ಒಂದು ಅರ್ಥ ಮಾಡ್ಕೊಡ್ರಿ ಇವ್ ಕಾನ್ಸೆಪ್ಟ್ ಏನಾಗಿತ್ತಪ್ಪ ಅಂತಂದ್ರೆ ಭಾರತದಲ್ಲಿ ನಾವು ಏಕಾಸ್ವಾಮ್ಯ ಸಾಧಿಸಬೇಕಾಗಿತ್ತು ಅಂದ್ರ ನಾವು ಕೇವಲ ಭೂಭಾಗ ನೆಚ್ಕೊಂಡ್ರೆ ಸಾಕಾಗಲ್ಲ ಬದಲಾಗ ಮಾಡಬೇಕು ನಾವು ಸಮುದ್ರ ಮಾರ್ಗವನ್ನು ಮಾಡ್ಕೋಬೇಕು ಬಹಳಷ್ಟು ವಶಪಡಿಸ್ಕೋಬೇಕು ಇಲ್ಲೂ ಕೂಡ ಏಕ ಸಮಯ ಸಾಧಿಸ್ಬೇಕು ನಾವು ಒಂದ್ ವೇಳೆ ಸಪೋಸ್ ಎಕ್ಸಾಂಪಲ್ ಇರತಕ್ಕಂತಹ ಒಂದು ಸಮುದ್ರದ ಮೇಲಿನ ಏಕ ಸಮಯ ಸಾಧಿಸ್ಕೊಂಡಿವಂದ್ರ ಇಡೀ ಭಾರತ ನಮ್ಮ ಕಂಟ್ರೋ ಬರ್ತ ತಿಳ್ಕೊಂಡ್ಬಿಟ್ಟ ಹೀಗಾಗಿ ವಾಸ್ಕೋಡಿಗಾಮ ಭಾರತದಿಂದ ಪೋರ್ಚುಗಲ್ ದೇಶಕ್ಕೆ ವಾಪಸ್ ಆದ್ಮೇಲೆ ಪೋರ್ಚುಗೀಸರು ಭಾರತಕ್ಕೆ ಒಬ್ಬ ವಯಸರಾಯ ಅಥವಾ ವಯಸ್ ಗವರ್ನರ್ ನೇಮಕ ಮಾಡ್ತಾರೆ ಹೀಗೆ ಬಂದಿರತಕ್ಕಂಥ ಮೊಟ್ಟ ಮೊದಲ ವಯಸ್ಸರಾಯ ಅಥವಾ ಮೊಟ್ಟ ಮೊದಲ ಗವರ್ನರ್ ಫ್ರಾನ್ಸಿಸ್ಕೋ ಈತನು ಭೂಮಿಯ ಮೇಲಿನ ಅಧಿಪತ್ಯದ ಬದಲಾಗಿ ನಾವು ಮಾಡಬೇಕು ಸಮುದ್ರದ ಮೇಲಿನ ಏಕಸಮ ಸಾಧಿಸಬೇಕು ಭಾರತದಲ್ಲಿ ಸ್ಥಿರವಾಗಿ ನೆಲೆ ಉರಬೇಕಾದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಪ್ರಬಲವಾಗಿ ನೆಲೆ ಉರಬೇಕಾದ್ರೆ ನಾವು ಅಲ್ಲಿರುವಂತಹ ಜಲದ ಮೇಲೆ ಪ್ರಭುತ್ವ ಸಾಧಿಸಬೇಕು ಅಲ್ಲಿರ್ತಕ್ಕಂತಹ ಜಲಮಾರ್ಗದ ಮೂಲಕ ಜಲಮಾರ್ಗದ ಮೇಲೆ ಹಿಡಿತ ಸಾಧಿಸಬೇಕು ಅಂತಕ್ಕಂಥ ಉದ್ದೇಶದಿಂದಾಗಿ ಆ ಒಂದು ಗುರಿ ಸಾಧನೆಗಾಗಿ ಏನಪ್ಪ ಅಂದ್ರೆ ಅದನ್ನು ಬಲಪಡಿಸುವ ಸಲುವಾಗಿ ನೀಲಿ ಜಲ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿ ತಂದಿರತಕ್ಕಂಥದ್ದು ಇದನ್ನು ಶಾರ್ಟ್ ಆಗಿ ಬರೀಬೇಕಾಗಿತ್ತು ಅಂತಂದ್ರೆ ಪಾಯಿಂಟ್ ನಂಬರ್ ಟು ಹೆಂಗೆ ಮಾಡಬೇಕು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾನ ಬ್ಲೂ ವಾಟರ್ ಪಾಲಿಸಿ ಅಂತ ಕೂಡ ಬರ್ಕೊಂಡು ಹೋಗ್ಬೋದು ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ ಅಂತ ಇದರ ಕೊಟ್ಟಿರ್ತಕ್ಕಂಥದ್ದು ಆ್ಯಕ್ಚುಲಿ ಸರಿನಾ ಪಾಯಿಂಟ್ ನಂಬರ್ ಟು ಹೆಂಗೆ ಸೇರಿಸ್ಬೋದು ಶಾರ್ಟ್ ಆಗಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡನ ಬ್ಲೂ ವಾಟರ್ ಪಾಲಿಸಿ ಅಥವಾ ನೀಲಿ ಜನ ನೀತಿ ಅಂತಲೂ ಕೂಡ ಹಾಕೊಂಡು ಹೋಗ್ಬೋದು ಮೂರನೇ ಪಾಯಿಂಟು ಅಲ್ಮೇಡಾ ನಂತರ ಭಾರತಕ್ಕೆ ಬಂದಿರತಕ್ಕಂತಹ ಅಲ್ಬುಕರ್ ಅಂದರೆ ಅಲ್ಮೇಡಾ ಏನಪ್ಪ ಅಂದರೆ ವಾಸ್ಕೋಡಿ ಆದಮೇಲೆ ಫಸ್ಟ್ ವಯಸ್ಸ್ರಾಯ್ ಬಂದಿರತಕ್ಕಂಥ ಅಲ್ಮೇಡಾ ಈ ರೀತಿ ಭಾರತಕ್ಕೆ ಬಂದು ಸೇವೆ ಸಲ್ಲಿಸಿರ್ತಕ್ಕಂಥ ಆಲ್ಮೇಡ ಕೆಲವೊಂದು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದು ಅಧಿಕಾರ ಚಲಾಯಿಸಿ ಆಡಳಿತ ನಡೆಸಿಕೊಂಡು ಮತ್ತು ಪೋರ್ಚುಗಲ್ ದೇಶಕ್ಕೆ ಹಿಂದಿರ್ತಾನೆ ಈ ಅಲ್ಮೇಡ ಹೋದ್ಮೇಲೆ ಒಂದು ಸಾವಿರದ ಐದುನೂರ ಒಂಬತ್ತಕ್ಕ ಏನಪ್ಪ ಅಂದರೆ ಆಲ್ಮೇಡಾನ ರೀಪ್ಲೇಸ್ಮೆಂಟ್ ಆಗಿ ಅಲ್ಮೇಡಾನ ಬದಲಿಗೆ ಏನಪ್ಪ ಅಂದರೆ ಭಾರತಕ್ಕೆ ಗವರ್ನರ್ ಆಗಿ ಅಥವಾ ವಯಸ್ಸರಾಯ ಆಗಿ ನೇಮಕಗೊಂಡಿರ್ತಕ್ಕಂಥವನು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಕಂತಕ್ಕಂಥ ವ್ಯಕ್ತಿ ಈತನನ್ನ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಕ್ಕಂಥದ್ದು ಈತನು ಭಾರತಕ್ಕೆ ವಯಸ್ಸರಾಯಾಗಿ ಬಂದಾಗ ಅಂದರೆ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯ ರಾಜನಾಗಿ ಸಿಂಹಾಸನವನ್ನು ಏರಿ ಪಟ್ಟಕ್ಕೆ ಬಂದು ಅಧಿಕಾರ ವಹಿಸಿಕೊಂಡಿದ್ದ ಹೀಗಾಗಿ ಇವರಿಬ್ಬರ ಮಧ್ಯೆ ಏನಪ್ಪ ಅಂದರೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಬೆಳಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ನೋಡ್ರಿ ಇಲ್ಲಿ ಬಂದಿರತಕ್ಕಂಥ ವಾಸ್ಕೋಡಿ ಗಾಮನು ಕೂಡ ಎಳಿಗೆ ಕಾರಣ ಅವ್ನ ನಂತರ ಬಂದಿರತಕ್ಕಂತಹ ಡಿ ಅಲ್ಬುಕರ್ ಕೂಡ ಎಳಿಗೆ ಕಾರಣ ಅವನ ಬ್ಲೂ ವಾಟರ್ ಪಾಲಿಸಿ ಭಾಳಷ್ಟು ಪ್ರಮುಖ ಪಡೆದಿರ್ತಕ್ಕಂಥದ್ದು ಡಿ ಅಲ್ಬುಕರ್ ಆದ್ಮೇಲೆ ಬಂದಿರತಕ್ಕಂಥವ್ನು ಏನಪ್ಪ ಅಂದರೆ ಸಾರಿ ಫ್ರಾನ್ಸಿಸ್ಕೋಟಿ ಅಲ್ಮೇಡ್ ಆದ್ಮೇಲೆ ಬಂದಿರ್ತಕ್ಕಂಥ ನೋಡಿರಿ ಇನ್ನೊಂದ್ಸಲ ಹೇಳ್ತೀನಿ ಫಸ್ಟ್ ಬಂದಿರತಕ್ಕಂಥ ವಾಸ್ಕೋಡಿ ಗಾಮ ಅವನು ಕೂಡ ಏಳಿಗೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆದಮೇಲೆ ಬಂದಿರತಕ್ಕಂಥ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಅವನು ಕೂಡ ಅವನ ಒಂದು ಬ್ಲೂ ವಾಟರ್ ಪಾಲಿಸಿ ಕೂಡ ಏನಪ್ಪ ಅಂದರೆ ಪೋರ್ಚುಗೀಸ್ಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ ಆದಮೇಲೆ ಬಂದಿರತಕ್ಕಂಥವ್ನು ಯಾರಪ್ಪ ಅಂತಂದರೆ ಅಲ್ ಡಿ ಎಲ್ಬುಕರ್ಕ್ ಈತ ಏನಪ್ಪ ಅಂದರೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರಿತೀವಿ ಈತ ಭಾರತಕ್ಕೆ ವಯಸ್ಸರಾಗಿ ಬಂದಾಗ ಕರ್ನಾಟಕದಾಗ ಪ್ರಸಿದ್ಧವಾಗಿರ್ತಕ್ಕಂಥ ಮನೆತನ ವಿಜಯನಗರ ಸಾಮ್ರಾಜ್ಯ ಆ ವಿಜಯನ ಸಾಮ್ರಾಜ್ಯದ ಪ್ರಸಿದ್ಧನಾಗಿರ್ತಕ್ಕಂಥದ್ದರೆ ಕೃಷ್ಣ ದೇವರಾಯ ಸಿಂಹಾಸನಕ್ಕೆ ಏರಿ ಪಟ್ಟಕ್ಕೆ ಬಂದು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದ ಹೀಗಾಗಿ ಇವರಿಬ್ಬರ ನಡುವೆನಪ್ಪ ಅಂದರೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಏರ್ಪಟ್ಟಿತ್ತು ಪ್ರಶ್ನೆ ಒಂದು ವೇಳೆ ಹಿಂಗೂ ಬರ್ಬೋದು ಅಲ್ಬುಕರ್ಕ್ ಮತ್ತು ಶ್ರೀಕೃಷ್ಣ ದೇವರಾಯನ ಮಧ್ಯೆ ಉತ್ತಮ ಬಾಂಧವ್ಯ ಬೆಳ್ಳಿ ಕಾರಣ ಏನಪ್ಪಾ ಅಂತಂದರೆ ಪಾಯಿಂಟ್ ನಂಬರ್ ಒನ್ ಶ್ರೀಕೃಷ್ಣ ದೇವರಾಯನಿಗೆ ಅಲ್ಬು ಕರ್ಕನ ಬಳಿ ಇದ್ದಿರ್ತಕ್ಕಂತಹ ಪರ್ಷಿಯಾದ ಕುದುರೆಗಳ ಅವಶ್ಯಕತೆ ಇತ್ತು ಅಲ್ಬು ಹತ್ತಿರ ಪರ್ಷಿಯ ಕುದುರೆ ಇದ್ದು ಅದು ಶ್ರೀಕೃಷ್ಣ ದೇವರಾಯನಿಗೆ ಬೇಕಾಗಿರ್ತಕ್ಕಂಥದ್ದು ಎರಡನೇದು ಅಲ್ಬು ಕರ್ಕನಿಗೆ ಭಾರತದಲ್ಲಿ ವ್ಯಾಪಾರಕ್ಕೆ ಹೆಚ್ಚಿನ ಜಾಗದ ಅವಶ್ಯಕತೆ ಇತ್ತು ನೋಡ್ರಿ ಹೆಂಗದ ಅಂತಂದ್ರೆ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತಕ್ಕಂಥದ್ದು ಈ ಕಡೆ ಅಲ್ಬು ಕರ್ಕನ ಈ ಕಡೆ ಕೃಷ್ಣ ದೇವರಾಯನ ಸರಿನಾ ಈ ಅಲ್ಬುಕರ್ಕ್ ಮತ್ತು ಕೃಷ್ಣದೇವರ ಸಮಕಾಲವರು ಅಂದ್ರೆ ಆಲ್ಬುಕರ್ಕ್ ಭಾರತಕ್ಕೆ ಬಂದಾಗ ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದಿದ್ದ ಸೊ ಹೀಗಾಗಿ ದೇವರಾಯ ಅಲ್ಬುಕರ್ಕ್ ಮೇಲೆ ಹೆಂಗೆ ಡಿಪೆಂಡ್ ಆಗಿದ್ದ ಅಂದ್ರೆ ಈ ಅಲ್ಬುಕರ್ಕ್ ಹತ್ರ ಇರ್ತಕ್ಕಂತಹ ಪರ್ಷಿಯದ ಕುದುರೆಗಳು ಬೇಕಾಗಿದ್ದು ಯಾರಿಗೆ ಕೃಷ್ಣದೇವರಾಯನಿಗೆ ಅದಕ್ಕಾಗಿ ಡಿಪೆಂಡ್ ಆಗಿದ್ದ ಅದೇ ರೀತಿ ಅಲ್ಬುಕರ್ಕ್ ಏನು ಬೇಕಾಗಿತ್ತು ಕೃಷ್ಣದೇವರಾಯಿನ್ ಅಂತಂದರೆ ಭಾರತದಲ್ಲಿ ವ್ಯಾಪಾರಕ್ಕೆ ಹೆಚ್ಚಿನ ಜಾಗದ ಅವಶ್ಯಕತೆ ಇತ್ತು ಸೊ ಹೀಗಾಗಿ ಒಬ್ಬರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಈ ಎರಡೂ ಬೇಕು ಬೇಡಗಳಿಂದಾಗಿ ಏನಪ್ಪ ಅಂದರೆ ಇಬ್ಬರು ಇವರಿಬ್ಬರ ನಡುವೆ ಒಂದು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಏರ್ಪಟ್ಟಿರ್ತಕ್ಕಂಥದ್ದು ಫ್ರೆಂಡ್ಸ್ ಕ್ಲಿಯರ್ ಆಗಿದೆ ಅಂತ ಭಾವಿಸಿದೆ ನಾನು ಬಂದಿರತಕ್ಕಂತಹ ಅಲ್ಬುಕರ್ಕ್ ಮತ್ತು ಶ್ರೀಕೃಷ್ಣ ದೇವರಾಯ ಇಬ್ಬರು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಏರ್ಪಡಲು ಕಾರಣ ಏನಪ್ಪ ಅಂದ್ರೆ ಫಸ್ಟ್ ಏನು ಪಾಯಿಂಟ್ ಹಾಕ್ಬೇಕು ನೀವು ಭಾರತಕ್ಕೆ ವೈಸರಾಯಾಗಿ ಅಲ್ಬುಗರ್ ಬಂದಾಗ ಕರ್ನಾಟಕದಲ್ಲಿ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ ಅಧಿಕಾರಕ್ಕೆ ಬಂದಿದ್ದ ಇದು ಒಂದು ಕಾರಣ ಎರಡನೇ ಪಾಯಿಂಟ್ ಏನು ಶ್ರೀಕೃಷ್ಣ ದೇವರಾಯನಿಗೆ ಅಲ್ಬುಕರ್ಕ್ ಕರ್ಕ್ ಬಳಿಯದಿರ್ತಕ್ಕಂತಹ ಪರ್ಶಿಯಾದ ಕುದುರೆಗಳ ಅವಶ್ಯಕತೆ ಇತ್ತು ಅದೇ ರೀತಿಯಾಗಿ ಅಲ್ಬುಕರ್ಕ್ನಿಗೆ ಭಾರತದಲ್ಲಿ ವ್ಯಾಪಾರಕ್ಕೆ ಹೆಚ್ಚಿನ ಜಾಗದ ಅವಶ್ಯಕತೆ ಇತ್ತು ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು ಒಬ್ಬರಿಂದ ಇನ್ನೊಬ್ಬರಿಗೆ ಸಹಾಯ ಬೇಕಾಗಿತ್ತು ಸೊ ಹೀಗಾಗಿ ಇವರಿಬ್ಬರ ನಡುವೆ ಪರಸ್ಪರವಾಗಿರ್ತಕ್ಕಂತಹ ಒಂದು ಉತ್ತಮವಾದ ಬಾಂಧವ್ಯ ಏರ್ಪಟ್ಟಿತ್ತು ಇದು ಪಾಯಿಂಟ್ ನಂಬರ್ ಫೋರ್ ಅದೇ ರೀತಿಯಾಗಿ ಶ್ರೀ ಏನಪ್ಪಾ ಅಂದ್ರೆ ಈ ಅಲ್ಬುಕರ್ಕ್ ಏನು ಏನ್ ಮಾಡ್ತಾನೆ ಅಂದ್ರೆ ಶಾಲಿವಾನ ಶಕೆ ಅಥವಾ ಕ್ರಿಸ್ತ ಶಕ ಒಂದು ಸಾವಿರದ ಐದುನೂರ ಹತ್ತರಲ್ಲಿ ಈ ಕೃಷ್ಣ ದೇವರಾಯನ ಸಹಾಯದಿಂದ ವಿಜಯಪುರದಾಗ ಆದಿಲ್ ಶಾಹಿ ಸುಲ್ತಾನನಾದ ಯೂಸುಫ್ ಆದಿಲ್ ಶಾ ಗೋವಾವನ್ನು ವಶಪಡಿಸಿಕೊಂಡನು ಅಲ್ಲದೆ ಇದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಹೀಗಾಗಿ ಪೋರ್ಚುಗೀಸರು ಭಾರತವನ್ನು ಬಿಟ್ಟು ಹೋಗುವವರೆಗೂ ಭಾರತದಲ್ಲಿ ಪೋರ್ಚುಗೀಸ್ ರಾಜಧಾನಿ ಯಾವುದು ಗೋವಾ ಆಗಿರ್ತಕ್ಕಂಥದ್ದು ಫ್ರೆಂಡ್ಸ್ ಭಾಳ 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 ಇಂಪಾರ್ಟೆಂಟ್ ಈ ಸ್ಲೈಡು ಇಲ್ಲಿ ಈ ಸ್ಲೈಡ್ನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಪಾಯಿಂಟು ಒಂದು ಲೈನ್ ಕೂಡ ಒಂದಲ್ಲ ಒಂದು ರೈಸ್ ಆಗಿರ್ತಕ್ಕರ್ ಆಗಿ ಅರ್ಥ ಆಗಿರಲಿ ಪಾಯಿಂಟ್ ಪೋರ್ಚುಗೀಸರ ಏಳಿಗೆ ಕಾರಣ ತಂದಾಗ ಕಲ್ಲಿಕೋಟೆಯ ದೊರೆ ಜಾಮೂರಿನ ಆದರಿಂದ ಸ್ವಾಗತಿಸಿ ವ್ಯಾಪಾರಕ್ಕೆ ಅನುಮತಿ ನೀಡಿದ ವಸಾತು ಕೇಂದ್ರ ಸ್ಥಾಪನೆಗೆ ಅವಕಾಶ ಕಲ್ಪಿಸಿಕೊಟ್ಟ ಎರಡನೇ ಪಾಯಿಂಟ್ ವಾಸ್ಕೋಡಿಗಾಮ ಆದ್ಮೇಲೆ ಭಾರತಕ್ಕೆ ಬಂದಿರತಕ್ಕಂಥ ಪೋರ್ಚುಗೀಸರ ಮೊದಲ ವಾಯ್ಸರಾಯ ಮೊದಲ ಗವರ್ನರ್ ಯಾರು ಫ್ರಾನ್ಸಿಸ್ಕೋ ಟಿ ಅಲ್ಮೆಡಾ ಈತ ಜಾರಿ ತಂದಿರತಕ್ಕಂಥ ನೀತಿ ಯಾವುದು ನೀಲಿ ಜಲ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ ಯಾಕಂತಂದ್ರೆ ಇವನಿಗೆ ಗೊತ್ತಿತ್ತು ಭಾರತದಲ್ಲಿ ಸ್ಥಿರವಾಗಿರ್ಬೇಕಾಗಿದ್ರೆ ಭಾರತದಲ್ಲಿ ಪ್ರಭುತ್ವ ಸಾಧಿಸಬೇಕಾಗಿತ್ತಂದ್ರೆ ಭೂಮಿಯ ಮೇಲಿನ ಅಧಿಪತ್ಯಕ್ಕಿತ್ತ ಸಮುದ್ರದ ಮೇಲಿನ ಏಕಸ್ವಾಮ್ಯ ಸಾಧಿಸಬೇಕು ಅದಕ್ಕೋಸ್ಕರ ನೌಕಾಶಕ್ತಿ ಬಲಪಡಿಸಬೇಕು ಆ ನೌಕಾಶಕ್ತಿ ಬಲಪಡಿಸಬೇಕಾಗಿತ್ತು ಅಂದ್ರೆ ನಾವು ಬ್ಲೂ ವಾಟರ್ ಪಾಲಿಸಿ ಅನುಸರಿಸಬೇಕು ಅಂತಕ್ಕಂಥದ್ದು ಗೊತ್ತಿತ್ತು ಸೊ ಹೀಗಾಗಿ ಈತ ಬ್ಲೂ ವಾಟರ್ ಪಾಲಿಸಿ ಜಾರಿ ತಂದಿರತಕ್ಕಂಥದ್ದು ಈ ಅಲ್ಬೇಡ ಆದ್ಮೇಲೆ ಬಂದಿರತಕ್ಕಂಥವನ್ನೇ ಅಲ್ಬುಕರ್ ಈತ ಒಂದು ಸಾವಿರದ ಐದುನೂರ ಒಂಬತ್ತಕ್ಕೆ ಭಾರತ ಗವರ್ನರ್ ಅಥವಾ ವಯಸ್ಸರಾಗಿ ಬಂದ ಈತ ಭಾರತಕ್ಕೆ ಬಂದಾಗ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಶ್ರೀಕೃಷ್ಣ ಶ್ರೀಕೃಷ್ಣ ದೇವರಾಯ ಅಧಿಕಾರಕ್ಕೆ ಬಂದು ಪಟ್ಟಕ್ಕೇರಿ ಅಧಿಕಾರ ಸ್ವೀಕಾರ ಮಾಡಿಕೊಂಡಿದ್ದ ಇಲ್ಲಿ ಇವರಿಬ್ಬರ ನಡುವೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಏರ್ಪಟ್ಟಿರ್ತಕ್ಕಂಥದ್ದು ಹೆಂಗಂದ್ರೆ ಶ್ರೀಕೃಷ್ಣ ದೇವರಾಯನಿಗೆ ಅಲ್ಬು ಕರ್ಕ್ ಪರ್ಷಿಯಾದ ಕುದುರೆಗಳ ಅವಶ್ಯಕತೆ ಇತ್ತು ಅದೇ ರೀತಿ ಅಲ್ಬುಕರ್ಕನಿಗೆ ಭಾರತದಲ್ಲಿ ವ್ಯಾಪಾರಕ್ಕೆ ಹೆಚ್ಚಿನ ಜಾಗದ ಅವಶ್ಯಕತೆ ಇತ್ತು ಒಬ್ಬರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದರೂ ಹೀಗಾಗಿ ಈ ಒಂದು ಡಿಪೆಂಡೆನ್ಸ್ ಇತ್ತು ಇವರಿಬ್ಬರ ನಡುವೆ ಉತ್ತಮ ಬಾಂಧವ್ಯ ಏರ್ಪಡಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು ಈ ಎಲ್ಲ ಕಾರಣಗಳಿಂದಾಗಿ ಈ ತರನ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ನಿಜವಾದ ಸ್ಥಾಪಕ ಅಂತ ಕರಿತೀವಿ ಯಾರನ್ನ ಅಲ್ಬುಕರ್ಕನ್ನ ಅದೇ ರೀತಿಯಾಗಿ ಶ್ರೀಕೃಷ್ಣ ದೇವರ ಜೊತೆ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಹೊಂದಿರುವಂತಹ ಅಲ್ಬುಕರ್ಕ್ ಕರ್ ಒಂದ್ ಸಾವಿರದ ಐದುನೂರ ಹತ್ತು ಅಂದ್ರೆ ಬಂದ ಒಂದು ಮರು ವರ್ಷದಲ್ಲಿ ಶ್ರೀಕೃಷ್ಣ ದೇವರನ್ನ ಸಹಾಯ ಪಡ್ಕೊಂಡು ವಿಜಯಪುರದ ಆದಿಲ್ ಶಾಹಿ ಸುಲ್ತಾನ್ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ಯೂಸುಫ್ ಆದಿಲ್ ಶಾ ವಶದಾಗಿರ್ತಕ್ಕಂತಹ ಗೋವನ್ನ ವಶಪಡಿಸ್ಕೊಂಡ್ಬಿಡ್ತಾನೆ ಅಲ್ಲದೆ ಈ ಒಂದು ಗೋವನ್ನ ತನ್ನ ರಾಜಧಾನಿ ಕೇಂದ್ರವಾಗಿ ಮಾಡ್ಕೋತಾನೆ ಹೀಗೆ ಪೋರ್ಚುಗೀಸರು ಭಾರತ ಬಿಟ್ಟು ಹೋಗೋ ತನಕ ಪೋರ್ಚುಗೀಸರ ರಾಜಧಾನಿ ಯಾವುದಕ್ಕೆ ಭಾರತ ಅಂದ್ರೆ ಗೋವಾ ಆಗಿರ್ತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದು ಅದೇ ರೀತಿ ಇಷ್ಟೆಲ್ಲ ಆಯ್ತಪ್ಪ ಪೋರ್ಚುಗೀಸರು ಬಂದರು ಏಳಿಗೆ ಹೊಂದಿದ್ರು ಬಟ್ ಕೊನೆಯವರೆಗೂ ಉಳ್ಕೊಂಡ್ರೆ ನೈನ್ಟೀನ್ ಸಿಕ್ಸ್ಟಿ ಅಂತ ಉಳ್ಕೊಂಡ್ರವ್ರು ಇಲ್ಲ ಅಂತಲ್ಲ ಬಟ್ ಅಲ್ಲಿವರೆಗೂ ಅವರು ಪ್ರಭುತ್ವವಾಗಿ ಪ್ರಬಲವಾಗಿ ಸ್ಟ್ರಾಂಗ್ ಆಗಿರಲಿಲ್ಲ ಅವರು ಏನಪ್ಪ ಅಂದರೆ ತಮ್ಮ ಅಸ್ತಿತ್ವವನ್ನು ತಮ್ಮ ಪ್ರಾಬಲ್ಯವನ್ನು ತಮ್ಮ ಒಂದು ಸ್ಟ್ರಾಂಗನ್ನು ಕಳ್ಕೋದು ಬರ್ಲಿಕ್ಕೆ ಸ್ಟಾರ್ಟಾ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿ ಕಾರಣ ಏನಾಗಿದ್ದು ಅವ್ರು ಯಾಕೆ ತಮ್ಮ ಪ್ರಾಬಲ್ಯ ಕಳ್ಕೊಂಡ್ಬಿಟ್ರು ಯಾಕೆ ಅವನತಿ ಹಾದಿ ಆದ್ರೆ ನೋಡ್ಕೊಂಬೋಣ ಪಾಯಿಂಟ್ ನಂಬರ್ ಒನ್ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ ಡಚ್ಚರು ಮತ್ತು ಇಂಗ್ಲೀಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು ಪೋರ್ಚುಗೀಸರು ಇವರೊಂದಿಗೆ ಸ್ಪರ್ಧಿಸಲು ಅಸಮರ್ಥರಾಗಿರ್ತಕ್ಕಂಥದ್ದು ಆ್ಯಕ್ಚುಲಿ ಬ್ಲೂ ವಾಟರ್ ಪಾಲಿಸಿ ಬಂದಿತ್ತು ಬಟ್ ಬ್ಲೂ ವಾಟರ್ ಪಾಲಿಸಿ ಬಂದರೂ ಕೂಡ ಪೋರ್ಚುಗೀಸರು ನೌಕಾ ಅಷ್ಟೊಂದು ಬಲಿಷ್ಠ ಆಗಲಿ ಸಾಧ್ಯ ಆಗಲಿಲ್ಲ ಪೋರ್ಚುಗೀಸರಿಗಿಂತ ಬರಿಷ್ಠವಾಗಿರ್ತಕ್ಕಂಥ ನೌಕಪಡೆ ಹೊಂದಿದ್ರು ಡಚ್ಚರು ಮತ್ತು ಇಂಗ್ಲೀಷರು ಹೀಗಾಗಿ ಈ ಬಂದಿರತಕ್ಕಂಥ ಡಚ್ ಮತ್ತು ಇಂಗ್ಲೀಷರು ಪೋರ್ಚುಗೀಸರಿಗೆ ಪ್ರಬಲವಾಗಿರ್ತಕ್ಕಂಥ ಪ್ರತಿಸ್ಪರ್ಧಿಗಳಾದ್ರು ಆದರೆ ಈ ಪೋರ್ಚುಗೀಸರು ಇವರೊಂದಿಗೆ ಸ್ಪರ್ಧಿಸಲು ಅಸಮರ್ಥರಾದ್ರು ಅವರಿಗೆ ಬೇಕಾಗಿತ್ತು ಎರಡನೇದು ಪೋರ್ಚುಗೀಸ್ ಸರ್ಕಾರದ ಭ್ರಷ್ಟ ಮತ್ತು ಅಸಮರ್ಥ ಅಧಿಕಾರಿಗಳು ಬರು ಬರ್ತಾ ಬರು ಬರ್ತಾ ಪೋರ್ಚುಗೀಸ್ ಸರ್ಕಾರದ ಏನು ಅಧಿಕಾರಿಗಳಿದ್ರಲ್ಲ ಬಹಳಷ್ಟು ಭ್ರಷ್ಟರಾದರು ಆಮೇಲೆ ಅಂದರೆ ಅನ್ಫಿಟ್ ಆಗಿರ್ತಕ್ಕಂಥ ಅಧಿಕಾರಿಗಳಲ್ಲಿ ನೇಮಕ ಆಗಿರ್ತಕ್ಕಂಥದ್ದು ಈ ಭ್ರಷ್ಟ ಮತ್ತು ಅಸಮರ್ಥ ಅಧಿಕಾರಿಗಳು ಕಾಲ ಕಳೆದಂತೆ ತಮ್ಮ ಸ್ವಾಮ್ಯ ನಿಷ್ಠೆಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಯಾವಾಗ ಸ್ವಾಮ್ಯ ನಿಷ್ಠೆ ಯಾವಾಗ ಏನಪ್ಪ ಅಂದ್ರೆ ನಂಬಿಕೆ ಕಳ್ಕೊಂಡ್ರೋ ಅವಾಗೇನಪ್ಪಂದ್ರೆ ಆಟೋಮೆಟಿಕ್ ಆಗಿ ಅವನತಿ ಹೊಂದಲಿಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟು ಧಾರ್ಮಿಕ ಮತಾಂಧ ನೀತಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಚುಗೀಸರ ಅವನತಿಗೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ಧಾರ್ಮಿಕ ಮತಾಂಧ ನೀತಿ ಕ್ರೈಸ್ತ ಧರ್ಮಕ್ಕೆ ಬಲವಂತ ಮತಂತ್ರ ಬಹು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ನೀತಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ವಿಜಯನಗರ ಸಾಮ್ರಾಜ್ಯದ ಅವನತಿ ನಾ ಮೊದ್ಲು ಹೇಳಿದ್ದಾರೆ ಭಾರತದಲ್ಲಿ ಪೋರ್ಚುಗೀಸರ ಏಳಿಗೆಗೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ವಿಜಯನಗರ ಸಾಮ್ರಾಜ್ಯ ಯಾವಾಗ ಒನ್ ಫೈವ್ ಸಿಕ್ಸ್ ಫೈವ್ರಲ್ಲಿ ವಿಜಯನಗರ ಸಾಮ್ರಾಜ್ಯ ತನ್ನ ಒಂದು ಅಸ್ತಿತ್ವದಲ್ಲಿ ಸ್ವಲ್ಪ ಕೆಳಗಿಳಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಪೋರ್ಚುಗೀಸರ ಒಂದು ಅವನತಿ ಕೂಡ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯ ಏನಪ್ಪ ಅಂದರೆ ಉನ್ನತ ಮಟ್ಟಕ್ಕಿದ್ದಾಗ ಪೋರ್ಚುಗೀಸರು ಉನ್ನತ ಮಟ್ಟದಾಗಿದ್ದರು ವಿಜಯನರ ಸಾಮ್ರಾಜ್ಯ ಅವನತಿ ಕಡೆ ಸಾಗಿದಾಗ ಪೋರ್ಚುಗೀಸರು ಕೂಡ ಅವನತಿ ಕಡೆಗೆ ಸಾಗಿರ್ತಕ್ಕಂಥದ್ದು ಯಾಕಂದ್ರೆ ಇವ್ರು ಇಬ್ಬರು ಒಬ್ಬರು ಡಿಪೆಂಡ್ ಆಗಿರ್ತಕ್ಕಂಥದ್ದು ಇವರು ಬೆಳೆದ್ರೆ ಅವರು ಬೆಳೆದು ಇವರು ಹೇಳಿದ್ರೆ ಅವ್ರು ಹೇಳಿತಕ್ಕಂಥದ್ದು ಸಾಮಾನ್ಯವಾಗಿ ಮುಂದುವರಿತು ಆಮೇಲೆ ಮರಾಠರ ಏಳಿಗೆ ವಿಜಯನಗರ ಸಾಮ್ರಾಜ್ಯ ಅವನತಿ ಆಯಿತು ಮರಾಠರ ಏಳಿಗೆ ಆಯಿತು ಮರಾಠರು ಪೋರ್ಚುಗೀಸರ ಬೆಸ್ಸಿನಿಂದ ಅವರು ಹಾಕ್ತಾರೆ ಸೊ ಹೀಗಾಗಿ ಮರಾಠರ ಏಳಿಗೆ ಕೂಡ ಪೋರ್ಚುಗೀಸರ ಒಂದು ಅವನತಿ ಕಾರಣ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಬ್ರೆಜಿಲ್ ಮೇಲಿನ ಪೋರ್ಚುಗೀಸರ ಹೆಚ್ಚಿನ ಗಮನ ಪುಟ್ಟ ದೇಶವಾಗಿರ್ತಕ್ಕಂಥ ಪೋರ್ಚುಗೀಸ್ ಭಾರತದಲ್ಲಿರ್ತಕ್ಕಂತಹ ಒಂದು ಗಮನವನ್ನು ಯಾವ ಕಡೆ ಹರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಬ್ರೆಜಿಲ್ ಮೇಲೆ ಹರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಮೇಲೆ ಮೇಲಿರ್ತಕ್ಕಂತಹ ಪೋರ್ಚುಗೀಸರ ಗಮನ ಕೂಡ ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಪೋರ್ಚುಗಲ್ ಒಂದು ಪುಟ್ಟ ದೇಶವಾಗಿರ್ತಕ್ಕಂಥದ್ದು ಪುಟ್ಟ ದೇಶವಾಗಿರ್ತಕ್ಕಂಥ ಪೋರ್ಚುಗಲ್ ವಿಶಾಲವಾಗಿರ್ತಕ್ಕಂಥ ವಸಾಹತುಗಳ ನಿರ್ವಹಣೆ ಮಾಡುವಲ್ಲಿ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಒಂದು ಯಾವುದೇ ನಿರ್ವಹಣೆ ಮಾಡಬೇಕು ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಅದು ಕೇಪಬಲ್ ಆಗಿರಬೇಕು ಹೀಗಾಗಿ ಪುಟ್ಟ ದೇಶವಾಗಿರ್ತಕ್ಕಂತಹ ಪೋರ್ಚುಗಲ್ಗ ವಿಶಾಲವಾಗಿರ್ತಕ್ಕಂಥ ವಸಾಹತುಗಳ ನಿರ್ವಹಣೆ ಮತ್ತು ನಿಯಂತ್ರಣ ಹಾಗೂ ಆಡಳಿತ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಇತ್ತು ಸೊ ಹೀಗಾಗಿ ಈ ಒಂದು ಪೋರ್ಚುಗಲ್ ಪುಟ್ಟ ದೇಶ ಆಗಿರೋದು ಕೂಡ ಒಂದು ಅವನತೆಯ ಕಾರಣ ಆಗಿರ್ತಕ್ಕಂಥದ್ದು ಫ್ರೆಂಡ್ಸ್ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಟು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ಫೋರ್ ಪಾಯಿಂಟ್ ನಂಬರ್ ಫೈವ್ ಪಾಯಿಂಟ್ ನಂಬರ್ ಸಿಕ್ಸ್ ಇಷ್ಟು ಈ ಐದಂತೂ ಮೆನ್ಷನ್ ಮಾಡಲೇಬೇಕು ಯಾವಪ್ಪ ಅಂದ್ರೆ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು ಪೋರ್ಚುಗೀಸರು ಇವರೊಂದಿಗೆ ಸ್ಪರ್ಧಿಸಲು ಅಸಮರ್ಥರಾಗಿರ್ತಕ್ಕಂಥದ್ದು ಪಾಯಿಂಟ್ ನಂಬರ್ ಒನ್ ಎರಡನೇದು ಪೋರ್ಚುಗೀಸ್ ಸರ್ಕಾರದ ಭ್ರಷ್ಟ ಮತ್ತು ಅಸಮರ್ಥ ಅಧಿಕಾರಿಗಳು ಎರಡನೇ ಪಾಯಿಂಟು ನೆಕ್ಸ್ಟ್ ಪೋರ್ಚುಗೀಸರ ಧಾರ್ಮಿಕ ಮತಾಂಧ ನೀತಿ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣ ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಅವನತಿ ಆಯಿತು ಮರಾಠರ ಏಳಿಗೆ ಸಾಧ್ಯ ಆಗಿರ್ತಕ್ಕಂಥದ್ದು ಇವೆಲ್ಲವೂ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣ ಆಗಿರ್ತಕ್ಕಂಥದ್ದು ಇವೆಲ್ಲವೂ ವೇಟೇಜ್ ಆಗಿರ್ತಕ್ಕಂತಹ ಬಹುಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಗಳೇ ಬಟ್ ನಿಮಗೇನಾರ ಸಮಯದ ಅಭಾವ ಇದು ಇಷ್ಟೇ ಪದಗಳಿಗೆ ಬರಬೇಕು ಸರ್ ಇಷ್ಟೊಗೆ ಈ ಈನ ಟಿಕ್ ಮಾಡಿರ್ತಕ್ಕಂತಹ ಐದು ಪಾಯಿಂಟ್ಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮೆನ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಬೇಕು ಇವು ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಪಾಯಿಂಟ್ಗಳಾಗಿರುತ್ತಾವ ಇದು ನಿಮ್ಮ ತಲೆಗಿರ್ಲಿ ನೆಕ್ಸ್ಟ್ ಭಾರತಕ್ಕೆ ಬಂದಿರತಕ್ಕಂತಹ ಎರಡನೇ ಯುರೋಪಿಯನರು ಡಚ್ಚರು ಈ ಡಚ್ಚರ್ ಬಗ್ಗೆ ಒಂದ್ಚೂರು ನೋಡ್ಕೊಂಡ್ ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದಿರತಕ್ಕಂಥ ಎರಡನೇ ಯುರೋಪಿಯನರು ಡಚ್ಚರು ಈ ಯುರೋಪಿಯನ್ನಲ್ಲಿ ಬಂದಿರತಕ್ಕಂಥ ಡಚ್ಚರು ಮೂಲತಃ ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ದೇಶದವರು ಡಚ್ಚರು ಮೂಲತಃ ಯಾವ ದೇಶದವರು ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ದೇಶದವರು ಇವರು ಪೂರ್ವ ದೇಶಗಳಲ್ಲಿ ವ್ಯಾಪಾರ ಮಾಡುವ ಉದ್ದೇಶದಿಂದ ಒಂದು ಸಾವಿರದ ಆರುನೂರ ಎರಡರಲ್ಲಿ ಡೇಟ್ ಬೇಕಾದರೆ ಮಾರ್ಚ್ ಇಪ್ಪತ್ತಂತ ಮೆನ್ಷನ್ ಮಾಡಬಹುದು ಮಾಡಲಿಕ್ಕೂ ಇಲ್ಲ ನಿಮ್ಮ ಮುಂದೆ ನೆನಪಿರುತ್ತದೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂದು ಮಾಡಿರಿ ಇಲ್ಲಾಂದರೆ ಒಂದು ಸಾವಿರದ ಆರುನೂರ ಎರಡಂತ ಇಟ್ಕೊಂಡ್ರು ಕೂಡ ಸಾಕು ಆ ಒಂದು ಒಂದು ಸಾವಿರದ ಆರುನೂರ ಎರಡರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಈ ಕಂಪನಿಯು ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ಮಾಡುವ ಏಕಸ್ವಾಮ್ಯವನ್ನು ಪಡೆಯಿತು ಈ ಪ್ರದೇಶಗಳಲ್ಲಿ ಯುದ್ಧ ಮಾಡುವ ಮತ್ತು ಶಾಂತಿ ಸಂಧಾನಗಳನ್ನು ಏರ್ಪಡಿಸುವ ಎಂದು ಪಡೆದಿರ್ತಕ್ಕಂಥದ್ದು ಭಾರತದಲ್ಲಿ ಡಚ್ಚರ್ ರಾಜಧಾನಿ ಪುಲಿಕಟ್ಟ ಭಾರತ ಡಚ್ಚರ ಪ್ರಮುಖವಾಗಿರ್ತಕ್ಕಂತಹ ವಸಾತು ಕೇಂದ್ರ ಅಂದ್ರೆ ಆಗ್ರಾ ಮಚಲಿಪಟ್ಟಣ ಸೂರತ್ ಬ್ರೋಚ್ ಕ್ಯಾಂಬೆ ಕರೆಕಲ್ ಕೊಚ್ಚಿ ನಾಗಪಟ್ಟಣ ಹೀಗೆ ಮುಂತಾದ ಕಡೆಗಳಲ್ಲಿ ವಸಾತು ಕೇಂದ್ರ ಸ್ಟಾರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಫ್ರೆಂಡ್ಸ್ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ನೋಡ್ಬೇಕು ಇಲ್ಲಿ ಈ ಒಂದು ಡಚ್ಚರು ಭಾರತಕ್ಕೆ ಬಂದ ಮೇಲೆ ಪೋರ್ಚುಗೀಸರ ಏಕಸ್ವಾಮ್ಯನ ಮುರಿದ್ರು ತಮ್ಮ ಒಂದು ಏಕಸ್ವಾಮ್ಯ ಸ್ಟಾರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಬರ್ತಕ್ಕಂತಹ ಒಂದು ಅಂಕದ ಬುಲೆಟಿನ್ ಪಾಯಿಂಟ್ ಬಹಳಷ್ಟು ಇಂಪಾರ್ಟೆಂಟ್ ಆದಪ್ಪ ಅಂದ್ರೆ ಭಾರತಕ್ಕೆ ಬಂದಿರತಕ್ಕಂತಹ ಎರಡನೇ ಯುರೋಪಿಯನರು ಯಾರು ಡಚ್ಚರು ಪೋರ್ಚುಗೀಸರ್ ನಂತರ ಭಾರತಕ್ಕೆ ಬಂದಿರತಕ್ಕಂಥ ಯುರೋಪಿಯನರು ಡಚ್ಚರು ಡಚ್ಚರು ಮೂಲತಃ ಯಾವ ದೇಶದವರು ನೆದರ್ಲ್ಯಾಂಡ್ ಅಥವಾ ಹಾಲೆಂಡ್ ದೇಶದವರು ಇವರು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು ಒಂದು ಸಾವಿರದ ಆರುನೂರ ಎರಡರಲ್ಲಿ ಸ್ಟಾರ್ಟ್ ಆಯಿತು ಮಾರ್ಚ್ ಇಪ್ಪತ್ತನೇ ತಾರೀಕು ಇದರ ಮೂಲವಾಗಿರ್ತಕ್ಕಂಥ ಉದ್ದೇಶನು ಪೂರ್ವ ದೇಶಗಳಲ್ಲಿ ವ್ಯಾಪಾರ ಮಾಡುವಂಥ ಉದ್ದೇಶ ಹೊಂದಿರತಕ್ಕಂಥದ್ದು ಅದೇ ಏನಪ್ಪ ಅಂದರೆ ಆ ಉದ್ದೇಶದಿಂದ ಸ್ಟಾರ್ಟ್ ಆಗಿರ್ತಕ್ಕಂತಹ ಈ ಒಂದು ಕಂಪನಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಮಾಡತಕ್ಕಂಥ ಏಕಸ್ವಾಮ್ಯತೆ ಪಡೆಯಿತು ಈ ಏನು ಏಕಸ್ವಾಮ್ಯತೆ ಹೆಂಗೆ ಪಡೀತಪ್ಪ ಅಂದರೆ ಪೋರ್ಚುಗೀಸರ ಏಕಸ್ವಾಮ್ಯತೆಯನ್ನು ಮುರಿಯೋ ಮೂಲಕ ತನ್ನ ಒಂದು ಏಕಸ್ವಾಮ್ಯತೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಏಕಸ್ವಾಮ್ಯತೆ ಸಾಧಿಸಿರ್ತಕ್ಕಂಥ ದೇಶಗಳಲ್ಲಿ ಯುದ್ಧ ಮಾಡುವ ಮತ್ತು ಶಾಂತಿ ಸಂಧಾನವನ್ನು ಏರ್ಪಡಿಸ್ತಕ್ಕಂತಹ ಒಂದು ಅಧಿಕಾರ ಪಡ್ಕೊಂಡಿರ್ತಕ್ಕಂಥದ್ದು ಹೀಗೆ ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವ ಬೀರಿರುವಂತಹ ಡಚ್ಚರ ಒಂದು ರಾಜಧಾನಿ ಯಾವುದು ಭಾರತದಲ್ಲಪ್ಪ ಅಂದ್ರೆ ಪುಲಿಕಟ್ ಆಗಿರ್ತಕ್ಕಂಥದ್ದು ಇದರ ಜೊತೆಯಾಗಿ ಭಾರತದಲ್ಲಿರುವಂತಹ ಡಚ್ಚರ ಪ್ರಮುಖ ವಸಾತು ಕೇಂದ್ರ ಯಾವಪ್ಪ ಅಂದ್ರೆ ಆಗ್ರಾ ಮಚಿಲಿಪಟ್ಟಣ ಸೂರತ್ ಬ್ರಜ್ ಕ್ಯಾಂಬೆ ಕಾರ್ಯಕಲ್ ಕೊಚ್ಚಿನ್ ಮತ್ತು ನಾಗಪಟ್ಟಣಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರ ಅಥವಾ ವಸಾತು ಕೇಂದ್ರ ಇವರು ಆಗಿತ್ತು ನೆಕ್ಸ್ಟು ಡಚ್ಚರ ಅವನತಿಗೆ ಕಾರಣ ಏನು ಅಂತ ನೋಡ್ಕೊಂಡು ಬರೋಣ ಪಾಯಿಂಟ್ ನಂಬರ್ ಒನ್ ಇವರು ಭಾರತಕ್ಕಿಂತ ಹೆಚ್ಚಾಗಿ ಈಸ್ಟ್ ಇಂಡಿಯಾಸ್ ದ್ವೀಪಗಳತ್ತ ಗಮನ ಹರಿಸಿರ್ತಕ್ಕಂಥದ್ದು ಆ್ಯಕ್ಚುಲಿ ಅವರು ಮೂಲವಾಗಿ ಬಂದಿರತಕ್ಕಂಥದ್ದು ಭಾರತ ಕಾಲ ಹಿಡಿತ ಸಾಧಿಸಬೇಕಂತ ಇತ್ತು ಬಟ್ ಬರೋ ಬರುತ್ತಾ ಭಾರತ ಕಡೆ ಗಮನ ಕಟ್ ಮಾಡಿ ಈಸ್ಟ್ ಇಂಡಿಯಾ ದ್ವೀಪಗಳತ್ತ ಗಮನ ಹರಿಸಿರ್ತಕ್ಕಂಥದ್ದು ಎರಡನೇದು ಹಾಲೆಂಡ್ ಒಂದು ಪುಟ್ಟವಾಗಿರ್ತಕ್ಕಂಥ ದೇಶ ನಮ್ಮ ಮೊದಲ ಹೇಳಿದ ಪೋಸ್ಟ್ಗಳ ವಿಷಯಕ್ಕೆ ಬಂದಾಗ ಪುಟ್ಟವಾಗಿರ್ತಕ್ಕಂಥ ದೇಶ ದೊಡ್ಡದಾಗಿರ್ತಕ್ಕಂಥ ವಸಾಹತು ಪ್ರದೇಶವನ್ನು ನಿಯಂತ್ರಣ ಮಾಡೋದು ನಿರ್ವಹಣೆ ಮಾಡೋದು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ತುಂಬಾ ಕಷ್ಟ ಹೀಗಾಗಿ ಇದು ಕೂಡ ಒಂದು ಕಾರಣ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಂಗ್ಲೀಷರು ಡಚ್ಚರಿಗೆ ಪ್ರಬಲ ಪ್ರತಿಸ್ಪರ್ಧಿಗಳಾದ್ರು ಹೆಂಗೆ ಡಚ್ಚರು ಪೋರ್ಚುಗೀಸರಿಗೆ ಪ್ರಬಲ ಪ್ರತಿಸ್ಪರ್ಧಿಗಳಾದ್ರು ಹಾಗೆ ಏನು ಮಾಡಿದ್ರು ಡಚ್ಚರಿಗೆ ಪ್ರಬಲವಾಗಿರ್ತಕ್ಕಂಥ ಪ್ರತಿಸ್ಪರ್ಧಿಗಳಾಗಿದ್ರು ಆದ್ರೆ ಇಲ್ಲಿ ಡಚ್ಚರು ಬರು ಬರುತ್ತಾ ನೌಕಾ ಶಕ್ತಿಯ ಕಡೆಗಳಿಸಲಿಕ್ಕೆ ಸಾಧ್ಯ ಆಯಿತು ನೆಕ್ಸ್ಟ್ ಬ್ರಿಟಿಷರ ಪ್ರಾಬಲ್ಯ ಹೆಚ್ಚಾಯಿತು ಬ್ರಿಟಿಷರಿಂದ ಡಚ್ಚರು ಸೋಲು ಅನುಭವಿಸಿದ್ರು ಅದೇ ರೀತಿಯಾಗಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಹಣಕಾಸಿನ ಕೊರತೆ ಉಂಟಾಯಿತು ಇಲ್ಲಿ ಏನಪ್ಪ ಅಂದರೆ ಹಣಕಾಸಿನ ಕೊರತೆ ಉಂಟಾದಾಗ ಅಸಮರ್ಥ ಮತ್ತು ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಹುಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ಡಚ್ಚರು ತಮ್ಮ ಗಮನವನ್ನು ಆಗ್ನೇಯ ಏಷ್ಯಾದ ದ್ವೀಪ ರಾಷ್ಟ್ರಗಳ ಕಡೆಗೆ ಹರಿಸಿರ್ತಕ್ಕಂಥದ್ದು ಫ್ರೆಂಡ್ಸ್ ಈ ಒಂದು ಪಾಯಿಂಟ್ ಏನು ಫಸ್ಟ್ ಪಾಯಿಂಟ್ ಅದಲ್ಲ ಈ ಪಾಯಿಂಟ್ ಬದಲಾಗಿ ನೀವು ಲಾಸ್ಟ್ ಪಾಯಿಂಟ್ ಕೂಡ ಸೇರಿಸ್ಕೊಂಡು ಹೋಗ್ಬೋದು ಕ್ಲಿಯರ್ ಅಂದ್ಕೊಂಡಿದ್ದೆ ಡಚರ ವನತಿ ಕಾರಣ ಬಂದಾಗ ಹಾಲೆಂಡ್ ಒಂದು ಪುಟ್ಟ ದೇಶವಾಗಿತ್ತು ಇಂಗ್ಲೀಷರು ಡಚ್ಚರಿಗೆ ಪ್ರಬಲ ಪ್ರತಿಸ್ಪರ್ಧಿಗಳಾದರು ಡಚ್ಚರು ಶಕ್ತಿನ ಕಡೆಗಣಿಸಿದರು ಬ್ರಿಟಿಷರ ಪ್ರಾಬಲ್ಯ ಹೆಚ್ಚಾಯಿತು ಬ್ರಿಟಿಷರು ಡಚ್ಚರಿಗೆ ಸೋಲಿಸ್ಬಿಟ್ರು ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಹಣಕಾಸಿನ ಕೊರತೆ ಉಂಟಾಯಿತು ಡಚ್ಚರಲ್ಲಿ ಅಸಮರ್ಥ ಮತ್ತು ಭ್ರಷ್ಟಾಧಿಕಾರಿಗಳ ಸಂಖ್ಯೆ ಹೆಚ್ಚಾಯ್ತು ಇದೆಲ್ಲದರ ನಡುವೆ ಡಚ್ಚರು ತಮ್ಮ ಗಮನವನ್ನು ಆಗ್ನೇಯ ಏಷ್ಯಾದ ದ್ವೀಪದ ಕಡೆಗೆ ಹರಿಸಿರ್ತಕ್ಕಂಥದ್ದು ಇದರ ಜೊತೆ ಏನಪ್ಪ ಅಂತಂದರೆ ಬ್ರಿಟಿಷರು ಮತ್ತು ಇಂಗ್ಲೀಷ್ ಡಚ್ಚರ ನಡುವೆ ಒಂದು ಯುದ್ಧ ನಡೀತದೆ ಯಾವುದು ಬಿದ್ರಾ ಅಂತಕ್ಕಂಥ ಕದನ ಒನ್ ಸೆವೆನ್ ಫೈವ್ ನೈನ್ ಅಂದರೆ ಹದಿನೇಳು ನೂರ ಐವತ್ತೊಂಬತ್ತರಾಗ ಏನಪ್ಪ ಅಂದರೆ ಬಿದ್ರಾ ಅಂತಕ್ಕಂಥ ಕದನ ನಡೀತು ಆ ಬಿದ್ರಾ ಅಂತಕ್ಕಂಥ ಕದನದಲ್ಲಿ ಬ್ರಿಟಿಷರು ಮೇಲುಗೈ ಸಾಧಿಸಿ ಜಯವನ್ನು ಸಾಧಿಸಿದ್ರ ಡಚ್ಚರು ಸೋಲನ್ನು ಅನುಭವಿಸೋ ಮೂಲಕ ಅವನತಿಯನ್ನು ಹೊಂದಿ ಭಾರತದಿಂದ ಕೆತ್ತಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಫ್ರೆಂಡ್ಸ್ ಇಷ್ಟು ಡಚ್ಚರ ಅವನತಿಯ ಕಾರಣ ಆಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲೋ ಒಂದು ಕಡೆ ಪೋರ್ಚುಗೀಸರ ಅವನತಿಯ ಕಾರಣಗಳು ಪೋರ್ಚುಗೀಸರ ಒಂದು ಏಳಿಗೆ ಕಾರಣ ಅಂತ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಬ ಡಚ್ಚರ ಅವನತೆ ಕಾರಣವನ್ನು ನಾವು ಮರೆಯೋಂಗಿಲ್ಲ ಡಚ್ಚರ ಅವನತೆ ಕಾರಣಗಳನ್ನು ನಾವು ನೆಗ್ಲೆನ್ಸಿ ಮಾಡೋಂಗಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳ್ರಿ ಡಚ್ಚರ ಅವನತಿ ಕಾರಣ ಇದು ಹಾಲೆಂಡ್ ಒಂದು ಪುಟ್ಟ ದೇಶವಾಗಿತ್ತು ಹೀಗಾಗಿ ದೊಡ್ಡ ದೊಡ್ಡ ವಸಾಹತುಗಳನ್ನು ವಿಶಾಲವಾಗಿರ್ತಕ್ಕಂಥ ವಸಾಹತು ಪ್ರದೇಶ ಏನಪ್ಪ ಅಂದರೆ ನಿರ್ವಹಿಸೋದು ನಿಯಂತ್ರಿಸುವುದು ಅಧಿಕಾರ ಚಲಾಯಿಸುವುದು ಇದಕ್ಕೆ ಸಾಧ್ಯ ಆಗಿರಲಿಕ್ಕಿಲ್ಲ ಇಂಗ್ಲೀಷರು ಡಚ್ಚರಿಗೆ ಪ್ರಬಲ ಪ್ರತಿಸ್ಪರ್ಧಿಗಳಾದರೂ ಇಂಗ್ಲೀಷರ ಪ್ರಾಬಲ್ಯ ಹೆಚ್ಚಾಯ್ತು ಇಂಗ್ಲಿಷರು ಡಚ್ಚರನ್ನು ಸೋಲಿಸಿದ್ರು ಡಚ್ಚರು ನೌಕಾಶಕ್ತಿಯ ಕಡೆಗಣನೆ ಮಾಡಿಕೊಂಡಿರತಕ್ಕಂಥದ್ದು ಡಚ್ ಈಸ್ಟ್ ಇಂಡಿಯಾ ಕಂಪನಿಯ ಹಣಕಾಸಿನ ಕೊರತೆ ಉಂಟಾಯಿತು ಅದರ ಜೊತೆಯಾಗಿ ಡಚ್ಚರಲ್ಲಿ ಅಸಮರ್ಥ ಮತ್ತು ಭ್ರಷ್ಟ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಯಿತು ಇದರ ಜೊತೆ ಜೊತೆಯಾಗಿ ಡಚ್ಚರು ತಮ್ಮ ಗಮನವನ್ನು ಭಾರತದಿಂದ ಆಗ್ನೇಯ ಏಷ್ಯಾ ದ್ವೀಪಗಳ ಕಡೆ ಹರಿಸಿರತಕ್ಕಂಥದ್ದು ಇದೆಲ್ಲದರ ನಡುವೆ ಏನ್ಮಾಡಿದ್ರು ಬ್ರಿಟಿಷರು ಡಚ್ಚರ ಮೇಲೆ ದಾಳಿ ಮಾಡಿದ್ರು ದಾಳಿ ಮಾಡಿ ಒಂದು ಸಾವಿರದ ಏಳ್ನೂರ ಐವತ್ತೊಂಬತ್ತರಲ್ಲಿ ಬಿದ್ರ ಅಂತಕ್ಕಂಥ ಕದನದಲ್ಲಿ ತಾವು ಜಯಬೇರ್ ಸಾಧಿಸುವ ಮೂಲಕ ಡಚರಣ ಸೋಲಿಸಿ ಭಾರತದಿಂದ ಕಾಲ್ಕಿತ್ತು ಅಂತ ಮಾಡಿರ್ತಕ್ಕಂಥದ್ದು ಇಷ್ಟು ಡಚ್ ರವನತಿಗೆ ಕಾರಣ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಭಾರತಕ್ಕೆ ಬಂದಿರತಕ್ಕಂತಹ ಮೂರನೇ ಮತ್ತು ಪ್ರಮುಖವಾಗಿರ್ತಕ್ಕಂಥ ಒಂದು ಯುರೋಪಿಯನ್ ದೇಶ ಬ್ರಿಟಿಷರು ಅದ್ರ ಬಗ್ಗೆ ಒಂಚೂರು ನೋಡ್ಕೊಂಬೋಣ ಭಾರತಕ್ಕೆ ಬಂದ ಮೂರನೇ ಯುರೋಪಿಯನ್ನರ್ ಯಾರು ಬ್ರಿಟಿಷರು ಯಾವ ಬಂದರೂ ಒಂದು ಸಾವಿರದ ಆರುನೂರಲ್ಲಿ ಬಂದಿರತಕ್ಕಂಥದ್ದು ಭಾರತದಲ್ಲಿ ಬ್ರಿಟಿಷರ ರಾಜಧಾನಿ ಫಸ್ಟ್ ಆಗಿತ್ತು ಎರಡನೇದಾಗಿ ಡೆಲ್ಲಿಗೆ ಬಂದಿರತಕ್ಕಂಥದ್ದು ನಾವು ಮೊದಲೇ ಹೇಳಿದೆ ಏನಪ್ಪ ಅಂದರೆ ಕೋಲ್ಕತ್ತಾ ಒನ್ ನೈನ್ ಡಬಲ್ ಒನ್ ತನಕ ಇತ್ತು ಒನ್ ನೈನ್ ಡಬಲ್ ಒನ್ ನಂತರ ಒಂದು ಸಾವಿರದ ಒಂಬೈನೂರ ಹನ್ನೊಂದು ನಂತರ ಅದು ರಾಜಧಾನಿನ ಡೆಲ್ಲಿಗೆ ವರ್ಗಾವಣೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಾ ಹೋಯ್ತು ಆ್ಯಕ್ಚುಲಿ ಅದನ್ನು ಹೇಳ್ಬಿಡ್ತೀನಿ ನಾನು ಸೊ ಹೀಗಾಗಿ ಭಾರತದಲ್ಲಿ ಬ್ರಿಟಿಷ್ ರಾಜಧಾನಿ ಫಸ್ಟು ಕೋಲ್ಕತ್ತಾ ಆಗಿತ್ತು ಸೆಕೆಂಡು ಡೆಲ್ಲಿ ಆಗಿತ್ತು ಪ್ರಶ್ನೆ ಹಿಂಗೆ ಬರ್ತದೆ ಭಾರತದಲ್ಲಿ ಬ್ರಿಟಿಷರ ರಾಜಧಾನಿ ಅಂದಾಗ ಕೋಲ್ಕತ್ತಾ ಡೆಲ್ಲಿ ಎ ಮತ್ತು ಬಿ ಎ ಬಿ ಎರಡು ಅಲ್ಲ ಅಂತ ಬರ್ತದೆ ಆಗ ನೀವು ಎ ಮತ್ತು ಬಿ ಎರಡು ಮೆನ್ಷನ್ ಮಾಡಬೇಕು ಒಂದು ವೇಳೆ ಕಲ್ಕತ್ತಾ ಇದ್ದರೆ ಕಲ್ಕತ್ತಾ ಒಂದೇ ಹಾಕಿರಿ ಡೆಲ್ಲಿ ಇದ್ದರೆ ಡೆಲ್ಲಿ ಒಂದೇ ಹಾಕಿರಿ ಎರಡು ಇದ್ರೆ ಎ ಮತ್ತು ಬಿ ಹಾಕಲೇಬೇಕಾಗ್ತದೆ ನೋಡ್ರಿ ಏನಾಗ್ತದ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಇರ್ತಾಳ ಆ ಇಂಗ್ಲೆಂಡ್ನ ರಾಣಿಯಾಗಿರ್ತಕ್ಕಂಥ ಎಲಿಜಬತ್ ಮಾಡ್ತಾಳಪ್ಪ ಅಂದ್ರೆ ಕ್ರಿಸ್ತ ಶಕ ಅಥವಾ ಸಾಲಿ ಶಾಲಿವಾನ ಶಕ ಒಂದು ಸಾವಿರದ ಆರುನೂರು ಡಿಸೆಂಬರ್ ಮೂವತ್ತೊಂದರಲ್ಲಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸೋ ಸಲುವಾಗಿ ಹದಿನೈದು ವರ್ಷಗಳ ಪರವಾನಗಿ ಅಥವಾ ಲೈಸೆನ್ಸನ್ನು ನೀಡ್ತಾಳೆ ಸರಿನಾ ಇಂಗ್ಲೆಂಡಿನ ರಾಣಿ ಯಾರು ಎಲ್ಜಬತ್ ಇವ್ರು ಏನು ಮಾಡ್ತಾರಂತಂದ್ರೆ ಒಂದು ಸಾವಿರದ ಆರ್ನೂರು ಡಿಸೆಂಬರ್ ಮೂವತ್ತು ಒಂದಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಲೈಸೆನ್ಸ್ ಕೊಡ್ತಾರೆ ಏನಂತ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಬಹುದು ಅಂತ ಹದಿನೈದು ವರ್ಷಗಳ ಕಾಲ ಲೈಸೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಸಾವಿರದ ಆರ್ನೂರಲ್ಲಿ ಲೈಸೆನ್ಸ್ ಪಡೆದಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ಒಂದು ಸಾವಿರದ ಆರ್ನೂರ ಹದಿಮೂರರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಆರಂಭ ಮಾಡಿತು ಸರಿನಾ ಪರ್ಮಿಷನ್ ಕೊಟ್ಟಿದ್ದು ಲೈಸೆನ್ಸ್ ಕೊಟ್ಟಿದ್ದಾವಾಗ ಒಂದು ಸಾವಿರದ ಆರುನೂರು ಬಟ್ ಔಪಚಾರಿಕ ವ್ಯಾಪಾರ ಸ್ಟಾರ್ಟ್ ಆಗಿದ್ದು ಒಂದು ಸಾವಿರದ ಆರುನೂರ ಹದಿಮೂರು ಸರ್ ಯಾಕೆ ಹದಿಮೂರು ವರ್ಷ ಗ್ಯಾಪ ಕೇಳಕ್ಕೆ ಹೋಗ್ಬಾರ್ದು ಮತ್ತೆ ನೀವಲ್ಲ ಹೌದಾ ಇಷ್ಟೇ ಅರ್ಥ ಮಾಡ್ಕೊಡ್ರಿ ಪರ್ಮಿಷನ್ ಲೈಸೆನ್ಸ್ ಸಿಕ್ಕಿದ್ದು ಒನ್ ಸಿಕ್ಸ್ ಡಬಲ್ ಜೀರೋ ಔಪಚಾರಿಕವಾಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಒನ್ ಸಿಕ್ಸ್ ಒನ್ ತ್ರೀ ಆದರೆ ಮುಂದೆ ಬಂದಿರ್ತಕ್ಕಂತಹ ಇಂಗ್ಲೆಂಡಿನ ದೊರೆಯಾಗಿರ್ತಕ್ಕಂಥ ಒಂದನೇ ಜೇಮ್ಸ್ ಭಾಳ ಇಂಪಾರ್ಟೆಂಟ್ ಈ ಒಂದನೇ ಜೇಮ್ಸ್ ಏನು ಮಾಡ್ದೆ ಇದನ್ನು ಅನಿರ್ದಿಷ್ಟ ಅವಧಿಗೆ ಮುಂದುವರೆಸಿದ ರಾಣಿ ಎಲಿಜಬೆತ್ ಏನು ಮಾಡಿದಳು ಓನ್ಲಿ ಫಿಫ್ಟೀನ್ ಇಯರ್ಸ್ ಸಲುವಾಗಿ ಲೈಸೆನ್ಸ್ ಕೊಟ್ಟಳು ಆದ್ರೆ ಈ ಒಂದು ಒಂದನೇ ಜೆಮ್ಸ್ ಏನು ಬಂದಲ್ಲ ಈತ ಏನು ಮಾಡ್ದೆ ಆ ಫಿಫ್ಟೀನ್ ಇಯರ್ಸ್ ಲೈಸೆನ್ಸನ್ನು ರದ್ದುಗೊಳಿಸಿ ಇದನ್ನು ಅನಿರ್ದಿಷ್ಟ ಅವಧಿಗೆ ಮುಂದುವರಿಸ್ಕೊಂಡ ಹೀಗೆ ಭಾರತದಲ್ಲಿ ವ್ಯಾಪಾರಕ್ಕಾಗಿ ಸ್ಥಾಪಿತವಾಗಿರ್ತಕ್ಕಂಥ ಪ್ರಥಮ ಈಸ್ಟ್ ಇಂಡಿಯಾ ಕಂಪನಿ ಯಾವುದಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಟಾರ್ಟ್ ಆಯ್ತು ಒನ್ ಸಿಕ್ಸ್ ಡಬಲ್ ಜೀರೋ ಡಿಸೆಂಬರ್ ಥರ್ಟಿ ಒನ್ಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವುದು ಬ್ರಿಟಿಷ್ ಸಾರಿ ಭಾರತದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು ಒಂದು ಸಾವಿರದ ಆರುನೂರು ಡಿಸೆಂಬರ್ ಮೂವತ್ತೊಂದರಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಕರಿತೀವಿ ಏನ ಶ್ಯಾಮ್ ಜಾನ್ ಅಥವಾ ಜಾನ್ ಕಂಪನಿ ಅಂತ ಕರಿತಕ್ಕಂಥದ್ದು ಈ ಕಂಪನಿ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಸ್ಟಾರ್ಟ್ ಆದಾಗ ಭಾರತ ಇರ್ತಕ್ಕಂಥ ಮೊಘಲ್ ದೊರೆ ಯಾರಪ್ಪ ಅಂದ್ರೆ ಅಕ್ಬರ್ ಮಹಾಶಯ ಮೊಘಲ್ ದೊರೆ ಆಗಿರ್ತಕ್ಕಂಥದ್ದು ಕ್ಲಿಯರ್ ಆಗಿ ಗೊತ್ತಾಗಿರಬೇಕು ನೆಕ್ಸ್ಟು ಆರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಹಡಗುಗಳು ಸೂರತ್ ಬಂದರ್ನಾಗ ಇದ್ದು ಸೂರತ್ ಹಡಗು ನಿಟ್ ನಿಲ್ತಕ್ಕಂಥ ಸ್ಥಳದಲ್ಲಿ ಏನಪ್ಪ ಅಂದರೆ ಸ್ಟೇ ಇದ್ದು ನಂತರ ಸರ್ ಥಾಮಸ್ರು ಅಂತಕ್ಕಂಥ ವ್ಯಕ್ತಿ ಒಂದು ಸಾವಿರದ ಆರುನೂರ ಹದಿನೈದರಲ್ಲಿ ಇಂಗ್ಲೆಂಡ್ ರಾಜನಾಗಿರ್ತಕ್ಕಂಥ ಒಂದನೇ ಜೇಮ್ಸ್ರ ರಾಯಭಾರಿಯಾಗಿ ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂಥ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ ಸೂರತ್ನಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಪಡೆದಿರ್ತಕ್ಕಂಥದ್ದು ಫ್ರೆಂಡ್ಸ್ ಈ ಒಂದು ಸ್ಲಾಡ್ ಮೇಲೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದೆ ಭಾರತಕ್ಕೆ ಬಂದಿರತಕ್ಕಂಥ ಮೂರನೇ ಇರೋ ಬ್ರಿಟಿಷರು ಯಾವಾಗ ಒಂದ್ ಸಾವಿರದ ಆರ್ನೂರ ಬಂದಿರತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಬ್ರಿಟಿಷರ್ ರಾಜಧಾನಿ ಕೇಂದ್ರ ಆಗಿತ್ತು ಕೇಂದ್ರದ ಡೆಲ್ಲಿ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಭಾರತದಲ್ಲಿ ಏನಪ್ಪ ಅಂದ್ರೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಸಲುವಾಗಿ ಪರ್ಮಿಷನ್ ಅಥವಾ ಲೈಸೆನ್ಸ್ ಯಾರು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಯಾವಾಗ ಕೊಟ್ಲು ಒನ್ ಸಿಕ್ಸ್ ಡಬಲ್ ಜೀರೋ ಡಿಸೆಂಬರ್ ಕೊಟ್ಲು ಹಾಗೆ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಮಾಡಿ ಏನಪ್ಪ ಅಂದ್ರೆ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸೋ ಸಲುವಾಗಿ ಫಿಫ್ಟೀನ್ ಇಯರ್ಸ್ ಸಲುವಾಗಿ ಒಂದು ಲೈಸೆನ್ಸ್ ಕೊಡ್ತಾಳೆ ಈ ಲೈಸೆನ್ಸ್ ಪಡೆದಿರ್ತಕ್ಕಂಥ ಈಸ್ಟ್ ಇಂಡಿಯಾ ಕಂಪನಿ ಹದಿಮೂರಕ್ಕ ಔಪಚಾರಿಕವಾಗಿ ವ್ಯಾಪಾರ ಸ್ಟಾರ್ಟ್ ಮಾಡ್ತು ಈ ಒಂದು ರಾಣಿ ಎಲ್ಜಬೆತ್ ಆದಮೇಲೆ ಆದ್ಮೇಲೆ ಬಂದಿರತಕ್ಕಂತಹ ದೊರೆ ಒಂದನೇ ಜೆಮ್ಸ್ ಏನ್ ಮಾಡ್ತಾನೆ ಹದಿನೈದು ವರ್ಷಗಳ ಪರವಾನಗಿ ಅವಧಿಯನ್ನು ಅನಿರ್ದಿಷ್ಟ ಅವಧಿಗೆ ಮುಂದುವರಿಸಿರ್ತಕ್ಕಂಥದ್ದು ಹೀಗೆ ಭಾರತದಲ್ಲಿ ವ್ಯಾಪಾರಕ್ಕಾಗಿ ಸ್ಥಾಪಿತವಾಗಿರ್ತಕ್ಕಂಥ ಪ್ರಪ್ರಥಮವಾದ ಈಸ್ಟ್ ಇಂಡಿಯಾ ಕಂಪನಿ ಯಾವುದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದಕ್ಕೆ ಶ್ಯಾಮ್ ಜಾನ್ ಕಂಪನಿ ಅಥವಾ ಜಾನ್ ಕಂಪನಿ ಅಂತ ಕರಿತಾ ಹೋಗ್ತೀವಿ ಈ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಸ್ಟಾರ್ಟ್ ಆದಾಗ ಮೊಘಲ್ ದೊರೆ ದೊರೆಯಾರು ಅಕ್ಬರ್ ಮಹಾಶೇ ಆಗಿರ್ತಕ್ಕಂಥದ್ದು ಈ ರೀತಿ ಸ್ಟಾರ್ಟ್ ಆಗಿರ್ತಕ್ಕಂತಹ ಈಸ್ಟ್ ಇಂಡಿಯಾ ಕಂಪನಿಯ ಹಡಗುಗಳು ಮೊದಲು ಎಲ್ಲಿ ಸ್ಟೇ ಆಗ್ತಿದ್ವು ಸೂರತ್ ಬಂದರ್ನಾಗ ಸ್ಟೇ ಆಗ್ತಿದ್ವು ಅದು ಆದ್ಮೇಲೆ ಒಂದ್ ಸಾವಿರದ ಆರ್ನೂರ ಹದಿನೈದಕ್ಕೆ ಸರ್ ಥಾಮಸ್ರು ಅಂತಕ್ಕಂತಹ ಒಂದನೇ ಜೇಮ್ಸ್ ರಾಜ ರಾಯಭಾರಿ ಏನ್ ಮಾಡ್ತಾನೆ ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂತಹ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಭೇಟಿ ನೀಡಿದಾಗ ಜಹಾಂಗೀರ್ ಏನ್ ಮಾಡ್ತಾನೆ ಇವನಿಗೆ ಸೂರತ್ನಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಬಹಳ ಸಲ ಪ್ರಶ್ನೆ ರೈಸಾಗಿದೆ ಮೊಘಲ್ ಚಕ್ರವರ್ತಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂತಹ ಬ್ರಿಟಿಷ್ ರಾಯಭಾರಿ ಯಾರು ಅಂತಂದಾಗ ಆತ ಯಾರು ಸರ್ ಥಾಮಸ್ರು ಇವ ಯಾವಾಗ ಬಂದ ಒಂದ್ ಸಾವಿರದ ಆರ್ನೂರ ಹದಿನೈದು ಬಂದಿರತಕ್ಕಂಥದ್ದು ಈತ ಯಾರ ರಾಯಭಾರಿಯಾಗಿ ಬಂದ ಬ್ರಿಟಿಷ್ ಅಥವಾ ಇಂಗ್ಲೆಂಡ್ ರಾಜ ಆಗಿರ್ತಕ್ಕಂಥ ಒಂದನೇ ಜೇಮ್ಸ್ ರಾಯಭಾರಿಯಾಗಿ ಬಂದಿರತಕ್ಕಂಥದ್ದು ಇಷ್ಟು ಈಸ್ಟ್ ಲಾಡ್ಬಿಟ್ಟಿರ್ತಕ್ಕಂತಹ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಮಾಹಿತಿ ನೆಕ್ಸ್ಟು ಅದರಂತೆ ನಂತರದಲ್ಲಿ ಏನಪ್ಪ ಅಂದರೆ ಸೂರತ್ನಾಗ ಒಂದು ಪರ್ಮಿಷನ್ ಸಿಕ್ತು ಅದು ಆದಮೇಲೆ ಆಗ್ರಾ ಬ್ರೋಚ್ ಅಹಮದಾಬಾದ್ಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಫಸ್ಟ್ ಸ್ಟಾರ್ಟಿಂಗ್ನಾಗ ಸೂರತ್ನಾಗ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಕೊಟ್ಟರು ಯಾರು ಜಹಾಂಗೀರ್ ಯಾರಿಗೆ ಸರ್ ಥಾಮಸ್ ರೋ ಈತ ವಂದನೇ ಜೇಮ್ಸನ್ ರಾಯಭಾರಿ ಇದು ಆದಮೇಲೆ ಇವ್ರಿಗೆ ವ್ಯಾಪಾರ ವಿಸ್ತ ಏನಪ್ಪ ಅಂದ್ರೆ ವಿಸ್ತರಣೆ ಸ್ಟಾರ್ಟ್ ಆಯಿತು ಆಗ್ರಾ ಬ್ರೋಚ್ ಮತ್ತು ಅಹಮದಾಬಾದ್ಗಳಲ್ಲಿ ವ್ಯಾಪಾರ ಕೇಂದ್ರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಇದು ಆದಮೇಲೆ ಯಾವಾಗ ಸೂರತ್ ಆಯಿತು ಆಗ್ರಾ ಆಯಿತು ಬ್ರೋಚ್ ಆಯಿತು ಅಹಮದಾಬಾದ್ ಅಹಮದಾಬಾದ್ ಆಯ್ತಲ್ಲ ಇದು ಆದಮೇಲೆ ಮದ್ರಾಸ್ ಕಲ್ಕತ್ತಾ ಮುಂಬೈಗಳಲ್ಲಿ ತಮ್ಮ ವ್ಯಾಪಾರದ ಮಳಿಗೆನ ಸ್ಟಾರ್ಟ್ ಮಾಡಿದ್ರು ಮುಂದೆ ಕೋಲ್ಕತ್ತಾ ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿಯಾಗಿ ಮುಂದುವರೆದಿರ್ತಕ್ಕಂಥದ್ದು ಕ್ಲಿಯರ್ ಕ್ಲಿಯರ್ತ ಅಂದ್ಕೊಂಡಿ ಫಸ್ಟು ಸೂರತ್ ಆಯಿತು ಸೂರತ್ ಆದಮೇಲೆ ಆಗ್ರಾ ಬೃಹತ್ ಅಹಮದಾಬಾದ್ ಆಯಿತು ಇದು ಆದಮೇಲೆ ಮದ್ರಾಸ್ ಕಲ್ಕತ್ತಾ ಮುಂಬೈದಾಗ ಏನಪ್ಪ ಅಂದರೆ ವ್ಯಾಪಾರ ಮಳಿಗೆ ಅಥವಾ ವಸಾತು ಕೇಂದ್ರ ಸ್ಟಾರ್ಟ್ ಮಾಡಿದ್ರು ಹಿಂಗೆ ಸ್ಟಾರ್ಟ್ ಆಗಿರ್ತಕ್ಕಂಥ ಕೋಲ್ಕತ್ತಾ ಭಾರತದಲ್ಲಿ ಬ್ರಿಟಿಷರ ಒಂದು ಮೊದಲ ರಾಜಧಾನಿಯಾಗಿ ಮಾರ್ಪಾಟಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿ ಬರ್ತದೆ ಇಂಗ್ಲೀಷರು ಒಂದು ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನ ಏನು ಮಾಡ್ತಾರ ಒಂದಿಷ್ಟು ಪ್ರದೇಶ ಅಥವಾ ಒಂದಿಷ್ಟು ಭೂಮಿಯನ್ನು ಪಡ್ಕೊಂಡ್ಬಿಡ್ತಾರೆ ಒಂದು ಭೂಮಿಯನ್ನು ಖರೀದಿಸ್ತಾರೆ ಸರಿನಾ ಅಲ್ಲಿ ಸೆಂಟ್ ಜಾರ್ಜ್ ಅಂತ ಪೋರ್ಟ್ ಸೆಂಟ್ ಜಾರ್ಜ್ ಪೋರ್ಟ್ ಅಂತಕ್ಕಂಥ ಒಂದು ಬಲಿಷ್ಠವಾದ ಕೋಟೆ ಕಟ್ತಾರೆ ಈ ಮೂಲಕ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕಂಪನಿಯ ಒಡೆತನಕ್ಕೆ ಇದು ಬಡತನನ ಒಡೆತನಕ್ಕೆ ಸಾರಿ ಓ ಮಾಡ್ಕೊಂಡಿದ್ದು ಕಂಪನಿಯ ಒಡೆತನಕ್ಕೆ ಒಳಪಟ್ಟ ಭೂಮಿ ಯಾವುದಪ್ಪ ಅಂದ್ರೆ ಮದ್ರಾಸ್ ಆಗಿರ್ತಕ್ಕಂಥದ್ದು ಮುಂದೆ ದೊಡ್ಡ ನಗರವಾಗಿ ಬೆಳೆದ ಇದು ಭಾರತದಲ್ಲಿ ಮೊದಲ ಬ್ರಿಟಿಷರ ಪ್ರಾಂತ ಕೂಡ ಆಗಿರ್ತಕ್ಕಂಥದ್ದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಡಿ ನೆಕ್ಸ್ಟ್ ನಾನು ಸರಿನಾ ಇನ್ನೊಂಚೂರು ನೋಡಬೇಕಾಗಿತ್ತು ಅಂತಂದ್ರೆ ಇನ್ನೊಂಚೂರು ಚೂರ್ ಡೀಪ ನೋಡ್ಬೇಕಾಗಿತ್ತು ಅಂತ ತಿಳ್ಕೊರೆ ನೀವು ಈ ಒಂದು ಸ್ಲಾಡ ಇಷ್ಟ ಅರ್ಥ ಮಾಡ್ಕೋಬೇಕು ಬ್ರಿಟಿಷರು ಒಂದು ಸಾವಿರದ ಆರುನೂರ ಮೂವತ್ತೊಂಬತ್ತಕ್ಕೆ ಚಂದ್ರಗಿರಿಯ ರಾಜ ಇದ್ದ ಆ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ನಾಗ ಒಂದಿಷ್ಟು ಭೂಮಿಯನ್ನ ಖರೀದಿಸ್ತಾರ ಒಂದಿಷ್ಟು ಭೂಮಿಯನ್ನ ಪಡ್ಕೊತಾರೆ ಆ ಭೂಮಿಯಲ್ಲಿ ಆ ಒಂದು ಪಡ್ಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ಸೆಂಟ್ ಜಾರ್ಜ್ ಪೋರ್ಟ್ ಅಂತಕ್ಕಂಥ ಒಂದು ಬಲಿಷ್ಠವಾಗಿರ್ತಕ್ಕಂಥ ಕೋಟೆ ಕಟ್ತಾರೆ ಆ ಮೂಲಕ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕಂಪನಿಯ ಒಡೆತನಕ್ಕೆ ಒಳಪಟ್ಟಿರ್ತಕ್ಕಂಥ ಭೂಮಿ ಕಂಪನಿ ಒಡೆತನಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರದೇಶ ಮದ್ರಾಸ್ ಪ್ರದೇಶ ಆಗಿರ್ತಕ್ಕಂಥದ್ದು ಈ ಮದ್ರಾಸ್ ತದನಂತರದಲ್ಲಿ ಮುಂದುವರೆದು ದೊಡ್ಡ ನಗರವಾಗಿ ಬೆಳೀತದೆ ಇದು ಭಾರತದಲ್ಲಿ ಬ್ರಿಟಿಷರ ಮೊದಲ ಪ್ರಾಂತ್ಯ ಕೂಡ ಆಗಿರ್ತಕ್ಕಂಥದ್ದು ಈ ಮದ್ರಾಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾಗಿತ್ತು ಅಂದರೆ ಜಸ್ಟ್ ಓರಲ ತಿಳ್ಕೋರ್ ಅಷ್ಟೇ ಕಥಾ ರೂಪದಲ್ಲಿ ಇದೇನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ಅರ್ಥ ಮಾಡ್ಕೊರಿ ಏನಾಗ್ತದಪ್ಪ ಅಂದ್ರೆ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂತಹ ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿ ಯಾರು ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ ಮಾಡ್ತಾನೆ ಒಂದು ಸಾವಿರದ ಆರುನೂರ ಮೂವತ್ತೊಂಬತ್ತಕ್ಕೆ ಭಾರತಕ್ಕೆ ಬರ್ತಾನೆ ಭಾರತಕ್ಕೆ ಬಂದು ವಿಜಯನಗರ ಸಾಮ್ರಾಜ್ಯದಾಗ ಇರ್ತಕ್ಕಂತಹ ಚಂದ್ರಗಿರಿಯ ಪ್ರತಿನಿಧಿಯಿಂದ ಒಂದು ಸಾವಿರದ ಎರಡ್ನೂರು ರೂಪಾಯಿಗೆ ಒಂದು ನಿವೇಶನ ಅಥವಾ ಒಂದು ಭೂಮಿಯನ್ನ ಬಾಡಿಗೆ ಖರೀದಿಸ್ತಾನೆ ಕ್ಲಿಯರ್ ಆಯ್ತಾ ಬ್ರಿಟಿಷ್ ಅಧಿಕಾರಿ ಫ್ರಾನ್ಸಿಸ್ ಡೇ ಏನು ಮಾಡ್ತಾನೆ ಒಂದು ಸಾವಿರದ ಆರುನೂರ ಮೂವತ್ತರ ಭಾರತಕ್ಕೆ ಬಂದ ಭಾರತಕ್ಕೆ ಬಂದು ವಿಜಯನಗರ ಸಾಮ್ರಾಜ್ಯದ ಇರ್ತಕ್ಕಂತಹ ಚಂದ್ರಗಿರಿಯ ಪ್ರತಿನಿಧಿಯಿಂದ ಅವನಿಗೆ ಒಂದು ಸಾವಿರದ ಎರಡು ರೂಪಾಯಿ ಕೊಟ್ಟು ಅಲ್ಲಿರ್ತಕ್ಕಂತಹ ಒಂದು ನಿವೇಶನನ ಬಾಡಿಗೆಗೆ ಖರೀದಿಸ್ತಾನೆ ಅಲ್ಲಿರ್ತಕ್ಕಂತಹ ಮರಳನ್ನು ಸಮ ಮಾಡ್ತಾನೆ ಸಮ ಮಾಡಿ ಅಲ್ಲೊಂದು ಕೋಟೆಯನ್ನು ನಿರ್ಮಿಸಿದ ಆ ನಿರ್ಮಿಸಿರ್ತ ಕೋಟೆಯೇ ಹೆಸರಾಂತ ಸೇಂಟ್ ಜಾರ್ಜ್ ಕೋಟೆ ಆಗಿರ್ತಕ್ಕಂಥದ್ದು ಮುಂದೆ ಆ ನಗರದ ಸುತ್ತ ಏನಪ್ಪ ಅಂದರೆ ಆ ಒಂದು ಭೂಮಿಯ ಸುತ್ತ ಆ ಒಂದು ಪ್ರದೇಶದ ಸುತ್ತ ಒಂದು ದೊಡ್ಡ ನಗರ ಬೆಳೀತು ಆ ಒಂದು ನಗರವೇ ಮದ್ರಾಸ್ ಆಗಿರ್ತಕ್ಕಂಥದ್ದು ಹೀಗೆ ಏನಪ್ಪ ಅಂದರೆ ಮದ್ರಾಸ್ ನಗರವು ಕೋರಮಂಡಲ ತೀರದಲ್ಲಿದ್ದು ಅದರ ನಿರ್ಮಾತೃ ಯಾರು ಫ್ರಾನ್ಸಿಸ್ ಡೇ ಯಾವ ನಿರ್ಮಾಣ ಆಯಿತು ಒಂದು ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಮದ್ರಾಸ್ ನಗರದ ನಿರ್ಮಾಪಕ ಯಾರು ಫ್ರಾನ್ಸಿಸ್ ಡೇ ಯಾವ ನಿರ್ಮಾಣ ಆಯಿತು ಒಂದು ಸಾವಿರದ ಆರುನೂರ ಮೂವತ್ತೊಂಬತ್ತರಲ್ಲಿ ಅಲ್ಲಿರುವಂಥ ಪ್ರಸಿದ್ಧವಾದ ಕೋಟೆ ಯಾವುದು ಸೆಂಟ್ ಜಾರ್ಜ್ ಕೋಟೆ ಅಂತ ಕರೀತಕ್ಕಂಥದ್ದು ಹೀಗೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕಂಪನಿಯ ಒಡೆತನಕ್ಕೆ ಒಳಪಟ್ಟಿರತಕ್ಕಂಥ ಭೂಮಿ ಯಾವುದಪ್ಪ ಅಂದ್ರೆ ಮದ್ರಾಸ್ ಆಗಿರ್ತಕ್ಕಂಥದ್ದು ಒಂದು ಸಾವಿರದ ಆರುನೂರ ಎಂಬತ್ತಾರರ ಒಂದು ಮದ್ರಾಸ್ ಏನಪ್ಪ ಅಂದರೆ ಅತಿ ದೊಡ್ಡ ನಗರವಾಗಿ ಬೆಳೀತು ದೊಡ್ಡ ಪ್ರಾಂತಿಯಾಗಿ ಬೆಳೆದಿರ್ತಕ್ಕಂಥದ್ದು ಹೀಗೆ ಮುಂದುವರೆದೇನಪ್ಪ ಅಂದರೆ ಒಂದು ಸಾವಿರದ ಆರುನೂರ ಎಂಬತ್ನಾಲ್ಕರ ಹೊತ್ತಿಗೆ ಭಾರತದಲ್ಲಿ ಬ್ರಿಟಿಷರ ಮೊದಲ ಪ್ರಾಂತ್ಯ ಯಾವುದಾಗಿತ್ತಪ್ಪ ಅಂದ್ರೆ ಮದ್ರಾಸ್ ಆಗಿರ್ತಕ್ಕಂಥದ್ದು ತಿಳಿತಾ ನೆಕ್ಸ್ಟ್ ಈ ಮದ್ರಾಸ್ ಸಮೀಪ ಕಡಲೂರು ಅಂತಕ್ಕಂಥ ಒಂದು ಸ್ಥಳ ಅದ ಆ ಕಡೂರ್ನ ಕೂಡ ಇನ್ನೊಂದು ಕೋಟೆ ಏನಪ್ಪ ನಿರ್ಮಿಸಿರ್ತಕ್ಕಂಥದ್ದು ಅದನ್ನು ಸೆಂಟ್ ಡೇವಿಡ್ ಪೋರ್ಟ್ ಅಂತ ಕರಿತಾ ಇರ್ತೀವಿ ಇದನ್ನ ನಿರ್ದಿರ್ತಕ್ಕಂಥ ಅಂಶ ಸೊ ಇಷ್ಟೇ ಅರ್ಥ ಮಾಡ್ಕೋಬೇಕು ಮದ್ರಾಸ್ ಯಾವ ಸ್ಟಾರ್ಟ್ ಆಯಿತು ಒನ್ ಸಿಕ್ಸ್ ತ್ರೀ ನೈನ್ ಯಾರಿಂದ ಸ್ಟಾರ್ಟ್ ಆಯ್ತು ಫ್ರಾನ್ಸಿಸ್ ಡೇ ಅಲ್ಲಿರುವಂಥ ಪ್ರಸಿದ್ಧವಾಗಿರತ ಕೋಟೆ ಯಾವುದು ಸೆಂಟ್ ಜಾರ್ಜ್ ಪೋರ್ಟ್ ಅಂತಕ್ಕಂಥ ಕೋಟೆ ಇದು ಭಾರತದಲ್ಲಿ ಬ್ರಿಟಿಷರ ಮೊದಲ ಒಂದು ಪ್ರಾಂತ್ಯ ಮತ್ತು ಭಾರತದಲ್ಲಿ ಬ್ರಿಟಿಷರ ಏನಪ್ಪ ಅಂದ್ರೆ ಒಡೆತನಕ್ಕೆ ಬ್ರಿಟಿಷರ ಮೊಟ್ಟ ಮೊದಲ ಭೂಪ್ರದೇಶ ಆಗಿರ್ತಕ್ಕಂಥದ್ದು ಮದ್ರಾಸ್ ಪ್ರಾಂತ್ಯ ಇದು ಆದ್ಮೇಲೆ ಏನಾಗ್ತದೆ ಇಂಗ್ಲೆಂಡ್ ರಾಜಕುಮಾರ ಇರ್ತಾನೆ ಎರಡನೇ ಚಾರ್ಲ್ಸ್ ಅಂತಕ್ಕಂಥ ವ್ಯಕ್ತಿ ಈ ಇಂಗ್ಲೆಂಡ್ ದೊರೆ ಆಗಿರ್ತಕ್ಕಂಥ ಇಂಗ್ಲೆಂಡ್ ರಾಜಕುಮಾರ ಆಗಿರ್ತಕ್ಕಂಥ ಎರಡನೇ ಚಾರ್ಲ್ಸ್ ಒಂದ್ ಸಾವಿರದ ಆರ್ನೂರ ಅರವತ್ತೊಂದರಲ್ಲಿ ಮದುವೆ ಆಗ್ತಾನೆ ಯಾರಿಗೆ ಪೋರ್ಚುಗೀಸರ ರಾಜಕುಮಾರಿ ಆಗಿರತಕ್ಕಂಥ ಕ್ಯಾಥೋರಿನ್ ಈ ಇಂಗ್ಲೆಂಡ್ ದೊರೆ ಎರಡನೇ ಚಾರ್ಲ್ಸ್ ಪೋರ್ಚುಗೀಸ್ ಕ್ಯಾಥರಿನ್ ಗ ವಿವಾಹ ಆದಾಗ ಅಲ್ಲಿರ್ತಕ್ಕಂತಹ ಪೋರ್ಚುಗೀಸ್ ಏನಪ್ಪ ಅಂದರೆ ಏನು ಮಾಡ್ತಾರೆ ಈ ಎರಡನೇ ಚಾರ್ಲ್ಸ್ಗೆ ಮುಂಬೈಯನ್ನ ವರದಕ್ಷಿಣೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಡೌರಿ ರೂಪದಾಗ ಮುಂಬೈ ಕೊಟ್ಟು ಬಿಡ್ತಾರೆ ನ ಸಿಕ್ಸ್ಟೀನ್ ಸಿಕ್ಸ್ಟಿ ಒನ್ದಾಗ ಡೌರಿ ರೂಪದ ಪಡೆದಿರ್ತಕ್ಕಂಥ ಮುಂಬೈಯನ್ನು ಈ ಒಂದು ಇಂಗ್ಲೆಂಡ್ ರಾಜ್ಯ ಎರಡನೇ ಚಾರ್ಲ್ಸ್ ಏಳು ವರ್ಷ ಕಾಲ ಇಟ್ಕೊಂಡ್ಬಿಡ್ತಾರೆ ತಂದ್ಬಳ್ಳಿ ಇಟ್ಕೊಂಡ ಆದ್ಮೇಲೆ ಏನು ಮಾಡ್ತಾನೆ ಏಳು ವರ್ಷ ಆದ್ಮೇಲೆ ಸಿಕ್ಸ್ಟೀನ್ ಸಿಕ್ಸ್ಟಿ ಏಟ್ರಾಗ ಈ ಬಾಂಬೆ ಅಂತಕ್ಕಂಥ ಅಥವಾ ಮುಂಬೈ ಅಂತಕ್ಕಂಥ ಪ್ರದೇಶವನ್ನ ಮಾಡ್ತಾನೆ ವಾರ್ಷಿಕವಾಗಿ ಹತ್ತು ಪೌಂಡ್ಗಳಿಗೆ ಕಂಪನಿಗೆ ಗುತ್ತಿಗೆ ಆಧಾರದಲ್ಲಿ ಬಾಡಿಗೆ ವಹಿಸ್ಕೊಟ್ಬಿಡ್ತಾನೆ ಕ್ಲಿಯರ್ ಆಯ್ತಾನೆ ಹೇಳೋದೀಗ ಏನಾಯ್ತು ಇಂಗ್ಲೆಂಡ್ನ ರಾಜ ಪೋರ್ಚುಗಲ್ನ ರಾಣಿ ಮದ್ವೆ ಆಗ್ತಾರೆ ಇಂಗ್ಲೆಂಡ್ ರಾಜ ಯಾರು ಎರಡನೇ ಚಾರ್ಲ್ಸ್ ಪೋರ್ಚುಗಲ್ ರಾಜಕುಮಾರಿ ಕ್ಯಾಥರಿನ್ ಇಬ್ರು ಮದುವೆ ಆಗಿರ್ತಾರ ಪೋರ್ಚುಗೀಸರ ರಾಜ ಏನು ಮುಂಬೈ ಅನ್ನ ಡೌರಿ ರೂಪದಾಗ ಎರಡನೇ ಚಾರ್ಲ್ಸ್ ಕೊಡ್ತಾನೆ ಯಾವಾಗ ಸಿಕ್ಸ್ಟೀನ್ ಸಿಕ್ಸ್ಟಿ ಒನ್ರಾಗ ಏಳು ವರ್ಷಗಳ ಕಾಲ ಮುಂಬೈಯನ್ನ ತನ್ನ ಬಳಿ ಇಟ್ಕೊಂಡಿರ್ತಕ್ಕಂತಹ ಎರಡನೇ ಚಾರ್ಲ್ಸ್ ಏಳು ವರ್ಷ ಆದ್ಮೇಲೆ ಸಿಕ್ಸ್ಟೀನ್ ಸಿಕ್ಸ್ಟಿ ಸಿಕ್ಸ್ ರ ಏನ್ಮಾಡ್ತಾನೆ ಮುಂಬೈಯನ್ನ ವಾರ್ಷಿಕ ಹತ್ತು ಪೌಂಡ್ಗಳ ಗುತ್ತಿಗೆಯ ಬಾಡಿಗೆ ಆಧಾರದ ಮೇಲೆ ಅಂದ್ರೆ ಕಂಪನಿ ಘೋಷಿಸಿಕೊಡ್ತಾರೆ ಹೀಗೆ ಬಾಂಬೆಯು ಕಂಪನಿಯ ವಶವಾಯಿತು ಇದು ಭಾರತದಲ್ಲಿ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಎರಡನೇ ಪ್ರಾಂತ್ಯ ಅಥವಾ ಎರಡನೇ ಪ್ರದೇಶ ಆಗಿರ್ತಕ್ಕಂಥದ್ದು ಕ್ಲಿಯರ್ ಆಯಿತು ಅಂತ ನಾನು ಆ್ಯಕ್ಚುಲಿ ಆಗ ಮುಂಬೈ ಇಷ್ಟೊಂದು ಬೆಳೆದಿರಲಿಲ್ಲ ಆಗೇನಪ್ಪ ಅಂದರೆ ಬಾಂಬೆ ಒಂದು ಚಿಕ್ಕ ಮೀನುಗಾರರ ಹಳ್ಳಿಯಾಗಿತ್ತು ಒಂದು ಚರ್ಚು ಒಂದು ಕೋರ್ಟು ಆಮೇಲೆ ಒಂದು ಹಾಸ್ಪಿಟಲ್ ಮಾತ್ರ ಹೊಂದಿರತಕ್ಕಂಥದ್ದು ಇಷ್ಟೊಂದು ಬೆಳೆದಿರ್ತಕ್ಕಂಥ ಮುಂಬೈ ಆಗಿರಲಿಲ್ಲ ಸೊ ಅದು ಹತ್ತು ಪೌಂಡಿಗೆ ಅಷ್ಟೇ ಆಗಿರ್ತಕ್ಕಂಥದ್ದು ಈಗಿರ್ತಕ್ಕಂಥ ಮುಂಬೈನೇ ಬೇರೆ ಆಗಿರ್ತಕ್ಕಂಥ ಮುಂಬೈನೇ ಬೇರೆ ಹಿಂಗಾಗಿ ಏನಪ್ಪ ಅಂದರೆ ನೆಕ್ಸ್ಟ್ ಆಯಿತು ಸುಮಾರು ಒಂದು ಸಾವಿರದ ಆರುನೂರ ಎಂಬತ್ತೇಳರವರೆಗೆ ಏನಪ್ಪ ಅಂದರೆ ಬಾಂಬೆ ಸೂರತ್ ತನ್ನ ಮೀರ್ ಬೆಳೀತಾ ಹೋಯಿತು ಅಲ್ಲದೆ ಒಂದು ಸಾವಿರದ ಆರುನೂರ ಎಂಬತ್ತೇಳರಾಗ ಬ್ರಿಟಿಷರ್ ಒಂದು ಪ್ರಾಂತ್ಯ ಅಥವಾ ಒಂದು ಪ್ರೆಸಿಡೆನ್ಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ ಇದು ಭಾರತದಲ್ಲಿ ಬ್ರಿಟಿಷರ ಎರಡನೇ ಪ್ರಾಂತ್ಯ ಮತ್ತು ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಂತಹ ಎರಡನೇ ಪ್ರದೇಶ ಮತ್ತು ಎರಡನೇ ಪ್ರಾಂತ್ಯ ಆಗಿರ್ತಕ್ಕಂಥದ್ದು ಕೂಡ ಆಗಿರ್ತದೆ ಸರಿನಾ ಹಿಂಗೆ ಅದು ಬೇರೆ ಬೇರೆ ವಿಷಯ ಬಟ್ ಇಷ್ಟೇ ಅರ್ಥ ಮಾಡ್ಕೊಡ್ರಿ ಫಸ್ಟ್ ಬಾಂಬೆ ಯಾರ ಕೈದಾಗಿತ್ತು ಪೋರ್ಚುಗೀಸ್ ಕೈದಾಗಿತ್ತು ಪೋರ್ಚುಗೀಸರ ವಶದಾಗಿರ್ತಕ್ಕಂಥ ಬಾಂಬೆ ಡೌರಿ ರೂಪದಾಗ ಇಂಗ್ಲೆಂಡ್ ರಾಜ ಎರಡನೇ ಚಾನ್ಸ್ ಮತ್ತು ಇಟ್ಕೊಂಡಿರ್ತಕ್ಕಂಥ ಎರಡನೇ ಸಿಕ್ಸ್ಟೀನ್ ಸಿಕ್ಸ್ಟಿ ಏಟ್ ಕಂಪ್ನಿ ಮಾರ್ಬಿಟ್ಟ ಸಾರಿ ಕಂಪ್ನಿಗೆ ಗುತ್ತಿಗೆ ಆಧಾರದ ಮೇಲೆ ಬಾಡಿಗೆ ಕೊಟ್ಟ ವಾರ್ಷಿಕ ಹತ್ತು ಪೌಂಡ್ ಗಳಿಗೆ ಹಿಂಗಾಗಿ ಕಂಪನಿಯ ಆಡಳಿತಕ್ಕೆ ಅಥವಾ ಕಂಪನಿಯ ಅಧೀನಕ್ಕೆ ಅಥವಾ ಬ್ರಿಟಿಷರ ಅಧೀನಕ್ಕೆ ಒಳಪಟ್ಟಿರ್ತಕ್ಕಂಥ ಎರಡನೇ ಪ್ರಾಂತ್ಯ ಎರಡನೇ ಪ್ರದೇಶ ಬಾಂಬೆ ಆಗಿರ್ತಕ್ಕಂಥದ್ದು ಫಸ್ಟ್ ಮದ್ರಾಸ್ ಆಯ್ತು ಮದ್ರಾಸ್ ಆದ್ಮೇಲೆ ಬಾಂಬೆ ಕಂಪನಿಯ ಅಥವಾ ಬ್ರಿಟಿಷ್ ಸಾಧನಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಬ್ರಿಟಿಷರು ಒಂದು ಸಾವಿರದ ಆರುನೂರ ತೊಂಬತ್ತರ ದಶಕದಲ್ಲಿ ಕೆಲವೊಂದು ಕಡೆ ಏನು ಮಾಡ್ತಾರೆ ಒಂದು ಸಾವಿರದ ಆರುನೂರ ತೊಂಬತ್ತರಂತ ಕೊಟ್ಟಿದ್ದಾರೆ ಬಟ್ ನೀವು ಇಲ್ಲಿ ಸ್ಟೇಟ್ಮೆಂಟ್ ಹಿಂಗೆ ಸೇರಿಸ್ರಿ ಬ್ರಿಟಿಷರು ಒಂದು ಸಾವಿರದ ಆರುನೂರ ತೊಂಬತ್ತರ ದಶಕದಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಹೂಗ್ಲಿ ನದಿಯ ಸಾರಿ ಇದು ಹೂಗ್ಲಿ ಆಗ್ಯದ ಹೂಗ್ಲಿ ಅಂತ ಮಾಡಿರಿ ಮತ್ತು ಗೂಗ್ಲಿ ಪಿಕ್ಚಕ್ಕೆ ಯಾರು ಇಲ್ಲಿ ರಾಜ್ಯಪಾಲನಿಂದ ಹೂಗ್ಲಿ ನದಿಯ ದಡದ ಮೇಲೆ ಇರತಕ್ಕಂತಹ ಸುತನತಿ ಕೋಲ್ಕತ್ತಾ ಮತ್ತು ಗೋವಿಂದಪುರ ಅಂತಕ್ಕಂಥ ಮೂರು ಹಳ್ಳಿಗಳನ್ನು ಖರೀದಿಸ್ತಾರೆ ನೋಡ್ರಿ ಬ್ರಿಟಿಷರು ಒಂದು ಸಾವಿರದ ಆರುನೂರ ತೊಂಬತ್ತರ ದಶಕದಲ್ಲಿ ಬಂಗಾಳದ ಒಬ್ಬ ರಾಜ್ಯಪಾಲ ಇದ್ದ ಆ ರಾಜ್ಯಪಾಲನಿಂದ ಹೂಗ್ಲಿ ನದಿಯ ದಡದ ಮೇಲೆ ಇರ್ತಕ್ಕಂಥ ಮೂರು ಹಳ್ಳಿಗಳು ಸುತನತಿ ಕೋಲ್ಕತ್ತಾ ಮತ್ತು ಗೋವಿಂದಪುರ ಅಂತಕ್ಕಂಥ ಮೂರು ಹಳ್ಳಿಗಳನ್ನು ಖರೀದಿಸ್ತಾರ ಪಡ್ಕೋತಾರ ಪಡ್ಕೊಂಡಿರ್ತಕ್ಕಂತಹ ಅಂದಿನ ಬ್ರಿಟಿಷ್ ಅಧಿಕಾರಿಯಾಗಿರುವಂತಹ ಜಾಬ್ ಚಾರ್ನಾಕ್ ಅಂತ ವ್ಯಕ್ತಿ ಅಲ್ಲಿ ಪೋರ್ಟ್ ವಿಲಿಯಂ ಅಂತಕ್ಕಂಥ ಕೋಟೆ ಕಟ್ತಾರೆ ಸ್ವಲ್ಪ ದಿನ ಕಳೆದ ಈ ಕೋಟೆಯ ಸುತ್ತ ಒಂದು ದೊಡ್ಡ ನಗರ ಬೆಳೀತದ ಆ ನಗರವೇ ಇಂದಿನ ಕೋಲ್ಕತ್ತಾ ಆಗಿರ್ತಕ್ಕಂಥದ್ದು ಒಂದು ಸಾವಿರದ ಆರುನೂರ ತೊಂಬತ್ತಾರಲ್ಲಿ ಹೀಗೆ ನಿರ್ಮಾಣವಾದ ಈ ಕೋಲ್ಕತ್ತಾವನ್ನು ಬ್ರಿಟಿಷರು ತಮ್ಮ ಮೂರನೇ ಪ್ರಾಂತ್ಯವಾಗಿ ಮಾಡಿಕೊಂಡ್ರು ಮುಂದೆ ಇದು ಒಂದು ಸಾವಿರದ ಒಂಬೈನೂರ ಹನ್ನೊಂದರ ತನಕ ಏನಾಯಿತು ಭಾರತದಲ್ಲಿ ಬ್ರಿಟಿಷರ ರಾಜಧಾನಿಯಾಗಿ ಮುಂದುವರೆದಿರ್ತಕ್ಕಂಥದ್ದು ಕ್ಲಿಯರ್ ಅಂತ ಅನ್ಕೊಂಡೆ ನೆಕ್ಚುಲಿ ಒಂದ್ ಸಾವಿರದ ಆರ್ನೂರ ತೊಂಬತ್ತರ ದಶಕದಲ್ಲಿ ಅಥವಾ ಒಂದ್ ಸಾವಿರದ ಆರ್ನೂರ ತೊಂಬತ್ತಾರಲ್ಲಿ ಬಂಗಾಳದ ರಾಜ್ಯಪಾಲನ ವಶದಾಗಿರ್ತಕ್ಕಂತಹ ಹುಗ್ಲಿ ನದಿಯ ದರದ ಮೇರಂತಹ ಸುತನತ್ತಿ ಕೋಲ್ಕತ್ತಾ ಗೋವಿಂದಪುರ ಅಂತಕ್ಕಂತಹ ಮೂರು ಹಳ್ಳಿ ಖರೀದಿಸ್ಕೊಂಡ್ರು ಮೂರು ಹಳ್ಳಿ ಪಡ್ಕೊಂಡ್ಬಿಟ್ರು ಪಡ್ಕೊಂಡ್ಮೇಲೆ ಮೇಲೆ ಇಲ್ಲಿ ಭಾರತಕ್ಕೆ ಬ್ರಿಟಿಷ್ ಅಧಿಕಾರಿ ಬಂದ ಜಾಬ್ ಚಾರ್ನಾಕ್ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಬಂದಿರತಕ್ಕಂಥ ಜಾಬ್ ಚಾರ್ನಾಕ್ ಅಲ್ಲಿ ಫೋರ್ಟ್ ವಿಲಿಯಂ ಕೋಟೆ ಕಟ್ತಾನೆ ಆ ಕೋಟೆ ಸುತ್ತ ಕಾಲ ಕಳೆದಂತೆ ಒಂದು ಬಹುದೊಡ್ಡವಾದ ನಗರ ಬೆಳೀತು ಆ ಒಂದು ನಗರವೇ ಕಲ್ಕತ್ತಾ ಆಗಿರ್ತಕ್ಕಂಥದ್ದು ಇದರ ಏನಪ್ಪ ಅಂದರೆ ನಿರ್ಮಾಣವಾಗಿರ್ತಕ್ಕಂಥ ಇದು ಪೋರ್ಚುಗೀಸ್ ಸಾರಿ ಬ್ರಿಟಿಷರ ಮೂರನೇ ಪ್ರಾಂತ್ಯ ಅಥವಾ ಮೂರನೇ ಪ್ರದೇಶವಾಗಿ ಮಾರ್ಪಾಟಾಗಿರ್ತಕ್ಕಂಥದ್ದು ಇದು ಮುಂದೆ ಒಂದ್ ಸಾವಿರದ ಒಂಬೈನೂರ ಹನ್ನೊಂದರ ತನಕ ಭಾರತದಲ್ಲಿ ಬ್ರಿಟಿಷರ ರಾಜಧಾನಿಗೆ ಮ ಏನಪ್ಪ ಅಂದರೆ ಮುಂದುವರೆದಿರ್ತಕ್ಕಂಥದ್ದು ಹಾಗಾದ್ರೆ ಕೋಲ್ಕತ್ತಾದ ನಗರ ನಿರ್ಮಾಪಕ ಯಾರು ಜಾಬ್ ಚಾರ್ನಾಕ್ ಯಾವ ನಿರ್ಮಾಣ ಆಯಿತು ಒಂದ್ ಸಾವಿರದ ಆರುನೂರ ತೊಂಬತ್ತಾರಲ್ಲಿ ಇದು ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಎಲ್ಲಿನ ತನಕ ಇತ್ತು ಒಂದ್ ಸಾವಿರದ ಒಂಬೈನೂರ ಹನ್ನೊಂದರ ತನಕ ಇದ್ದಿರ್ತಕ್ಕಂಥದ್ದು ಕ್ಲಿಯರ್ ಆಗಿ ಅರ್ಥ ಆಗಿರಬೇಕು ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ ಹೀಗೆ ಹದಿನೇಳನೇ ಶತಮಾನದ ಅಂತ್ಯದ ವೇಳೆಗೆ ಬ್ರಿಟಿಷರು ಮದ್ರಾಸ್ ಬಾಂಬೆ ಮತ್ತು ಕೋಲ್ಕತ್ತಾ ನಗರಗಳನ್ನು ಪ್ರೆಸಿಡೆನ್ಸಿ ಕೇಂದ್ರನಾಗಿ ಮಾಡಿಕೊಂಡ್ರು ಕಾಲಕ್ರಮೇಣ ಈಸ್ಟ್ ಇಂಡಿಯಾ ಕಂಪನಿಯ ಲಾಭವು ಗಣನೀಯವಾಗಿ ಹೆಚ್ಚುತ್ತಾ ಹೋಯಿತು ಒಂದು ಸಾವಿರದ ಏಳ್ನೂರ ಹದಿನೇಳರಲ್ಲಿ ಮೊಘಲ್ ಚಕ್ರವರ್ತಿ ಆಗಿರ್ತಕ್ಕಂತಹ ಫರೂಕ್ ಶಿಯಾರ್ ಏನು ಮಾಡ್ತಾನ ಬಂಗಾಳ ಪ್ರಾಂತ್ಯ ಅಂದರೆ ಏನು ಈಗಿನ ಬಂಗಾಳ ಬಿಹಾರ್ ಮತ್ತು ಒಡಿಶಾ ಒಳಗೊಂಡಿರ್ತಕ್ಕಂಥ ಒಂದು ಪ್ರಾಂತ್ಯ ನಾವು ಬಂಗಾಳ ಪ್ರಾಂತ್ಯ ಕರಿತಿದ್ವಿ ಆಗಿನ ಬಂಗಾಳ ಪ್ರಾಂತ್ಯ ಮತ್ತು ಸೂರತ್ನಲ್ಲಿ ಸುಂಕ ಅಥವಾ ತೆರಿಗೆ ರಹಿತವಾಗಿ ವ್ಯಾಪಾರ ಮಾಡೋ ಸಲುವಾಗಿ ಪರವಾನಗಿ ಆಗಿರ್ತಕ್ಕಂಥ ದಸ್ತಕನ್ನು ನೀಡ್ತಾನೆ ಇವುಗಳ ಸಹಾಯದಿಂದ ಇಂಗ್ಲೀಷರು ದೇಶೀಯ ವ್ಯಾಪಾರಿಗಳಿಗಿಂತ ಶಕ್ತಿವಂತರಾಗಿರ್ತಕ್ಕಂಥದ್ದು ಏನು ಸರ್ ದಸ್ತಕ್ ಅಂದರೆ ನಾನು ಅರ್ಥ ಇಷ್ಟೇನೆ ಸುಂಕ ಅಥವಾ ತೆರಿಗೆವಿಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷ್ ವರ್ತಕರಿಗೆ ನೀಡಲಾಗಿರ್ತಕ್ಕಂಥ ವಿಶೇಷ ಪರವಾನಗಿ ಪತ್ರ ಅಥವಾ ಪಾಸ್ಗಳನ್ನು ದಸ್ತಕ್ ಅಂತ ಕರೀತಾ ಹೋಗ್ತೀವಿ ಇಲ್ಲಿ ದಸ್ತಕ್ ನೀಡಬೇಕಾದ್ರೆ ಒಂದು ದೊಡ್ಡ ಇಷ್ಟಿನೇ ಅದ ಏನಾಗ್ತದ ಒಂದು ಸಾವಿರದ ಏಳ್ನೂರ ಹದಿನಾಲ್ಕರಲ್ಲಿ ಜಾನ್ ಸರ್ಮನ್ ಅಂತಕ್ಕಂಥ ಆಯೋಗ ಏನು ಮಾಡ್ತಪ್ಪ ಅಂತಂದರೆ ದೆಹಲಿಯಲ್ಲಿ ಆಳ್ವಿಕೆ ಮಾಡ್ತಕ್ಕಂತಹ ಮೊಘಲ್ರು ತಮ್ಮ ಅದಿಂದಾಗಿರ್ತಕ್ಕಂಥ ಪ್ರದೇಶಗಳ ಮೇಲೆ ಅಧಿಕವಾದ ಕಂದಾಯ ವಿಧಿಸಿದರು ಅದಕ್ಕಾಗಿ ಆ ಅಧಿಕವಾದ ಕಂದಾಯ ವಿಧಿಸುವ ಸಲುವಾಗಿ ಮುಂಬೈ ಮದ್ರಾಸ್ ಕೋಲ್ಕತ್ತಾಗಳಲ್ಲಿ ಮೂರು ಪ್ರಾಂತ್ಯ ಪ್ರತಿನಿಧಿಗೆ ಸೇರಿಕೊಂಡು ಒಂದು ನಿಯೋಗ ರಚನೆ ಮಾಡ್ಕೋತಾರೆ ಆ ನಿಯೋಗದ ಮುಖ್ಯಸ್ಥ ಯಾರ ಯಾರಾಗಿರ್ತಾರ ಸರ್ ಜಾನ್ ಸರ್ಮನ್ ಆಗಿರ್ತಕ್ಕಂಥದ್ದು ತಿಳಿತಾ ಇಲ್ಲಿ ಇಷ್ಟೇ ಅರ್ಥ ಮಾಡಿಕೊಡ್ರಿ ಒಂದು ಸಾವಿರದ ಏಳ್ನೂರ ಹದಿನಾಲ್ಕರಲ್ಲಿ ಬ್ರಿಟಿಷರು ಏನು ಮಾಡಿದರು ದೆಹಲಿಯಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಮೊಘಲರು ತಮ್ಮ ಅದಿಂದಾಗಿರ್ತಕ್ಕಂಥ ಪ್ರದೇಶಗಳ ಮೇಲೆ ಅಧಿಕವಾಗಿರ್ತಕ್ಕಂಥ ಕಂದಾಯ ಅಧಿಕವಾಗಿರ್ತಕ್ಕಂಥ ತೆರಿಗೆ ವಿಧಿಸಿದ್ರು ಅದಕ್ಕಾಗಿ ಇಲ್ಲಿರುವಂತಹ ಮುಂಬೈ ಮದ್ರಾಸ್ ಕಲ್ಕತ್ತಾ ಪ್ರಾಂತ್ಯಗಳ ಪ್ರತಿನಿಧಿಗಳು ಸೇರಿಕೊಂಡು ಒಂದು ನಿಯೋಗ ರಚನೆ ಮಾಡಿಕೊಂಡ್ರು ಆ ನಿಯೋಗಕ್ಕೂ ಮುಖ್ಯಸ್ಥ ಇದ್ದ ಅವನ ಹೆಸರು ಜಾನ್ ಸರ್ಮನ್ ಅಂತಕ್ಕಂಥ ವ್ಯಕ್ತಿ ಈ ಜಾನ್ ಸರ್ಮನ್ ಅಂತಕ್ಕಂಥ ವ್ಯಕ್ತಿಯ ನೇತೃತ್ವದಲ್ಲಿ ಒಂದು ನಿಯೋಗ ಏನು ಮಾಡ್ತದೆ ಡೆಲ್ಲಿಗೆ ಹೋಯ್ತದ ಆಗ ಡೆಲ್ಲಿಯಲ್ಲಿ ಆಳ್ವಿಕೆ ಮಾಡಿರ್ತಕ್ಕ ಮಾಡ್ತಾ ಇರುವಂತಹ ಮೊಘಲ್ ಚಕ್ರವರ್ತಿ ಯಾರಪ್ಪ ಅಂದ್ರೆ ಫರೂಕ್ ಶಿಯರ್ ಅಂತಕ್ಕಂಥ ವ್ಯಕ್ತಿ ಈ ಫರೂಕ್ ಶಿಯರ್ಗೆ ಹೋಗಿ ಈ ನಿಯೋಗ ಭೇಟಿಯಾದಾಗ ಫರೂಕ್ ಶರ್ ಸ್ಥಿತಿ ಹೆಂಗಾಗಿತ್ತಪ್ಪ ಅಂದ್ರೆ ಈತ ಮಾರಣಾಂತಿಕ ರೋಗದಿಂದ ಬಳಲ್ತಾ ಇದ್ದ ಹೆಂಗಾಗಿತ್ತಂದ್ರೆ ಅವ ಎಲ್ಲ ಕಡೆ ತೋರಿಸ್ಕೊಂಡಿದ್ದ ಎಲ್ಲ ಕಡೆ ಚಿಕಿತ್ಸೆ ತಗೊಂಡಿದ್ದ ಬಟ್ ಎಲ್ಲೂ ಕೂಡ ಆ ಚಿಕಿತ್ಸೆಗೆ ಏನಪ್ಪ ಅಂದ್ರೆ ಪರಿಹಾರ ಆಗಿರಲಿ ಆ ಒಂದು ರೋಗಕ್ಕೆ ಚಿಕಿತ್ಸೆ ಸಿಕ್ಕಿರಲಿಲ್ಲ ಅದು ಒಂದು ರೀತಿ ಮಾರಣಾಂತಿಕವಾಗಿರ್ತಕ್ಕಂಥ ಕಾಯಿಲೆಗೆ ಮಾರ್ಪಟ್ಟಿತ್ತು ಇನ್ನೇನು ಸತ್ತೇ ಹೋಗ್ತಾನೆ ನನ್ನ ಮಟ್ಟಿಗೆ ಬಂದಿದ್ದ ಆ ಮಾರಣಾಂತಿಕ ರೋಗದಿಂದ ಬಳಲ್ತಾಯಿದ್ದ ಅದು ಅಲ್ಲದೆ ಸಾವಿನ ಹಂತದಲ್ಲಿ ಕೂಡ ಇದ್ದ ಆದ್ರೆ ಈ ಸಾವಿನ ಇದ್ದಾಗ ಏನಪ್ಪ ಅಂದ್ರೆ ಈ ಒಂದು ನೀವು ಏನು ಮಾಡ್ತು ಡೆಲ್ಲಿಗೆ ಹೋಗಿ ಆ ಏನಪ್ಪ ಫರೂಕ್ಷರ್ಗೆ ಹೋಗಿ ಭೇಟಿ ಆಗ್ತದೆ ಫರೂಕ್ಷರ್ಗೆ ಹೋಗಿ ಭೇಟಿ ಆದಾಗ ಈ ಜಾನ್ ಸರ್ಮನ್ ಆಯೋಗದ ಡಾಕ್ಟರ್ ಇದ್ದ ಯಾರಪ್ಪ ಅಂದ್ರೆ ಹ್ಯಾಮಿಲ್ಟನ್ ಅಂತಕ್ಕಂಥ ವ್ಯಕ್ತಿ ಡಾಕ್ಟರ್ ಆಗಿದ್ದ ಆ ಡಾಕ್ಟರ್ ಏನು ಮಾಡ್ತಾನೆ ಈ ಶೇರ್ನ ಸ್ಥಿತಿಯನ್ನು ನೋಡಿಕೊಂಡು ಈ ಶೇರ್ನ ರೋಗ ನೋಡಿಕೊಂಡು ಅವನಿಗೊಂದು ತಲೆ ಬರ್ತದ ನಾನು ಯಾಕೆ ಈ ರೋಗ ಗುಣಪಡಿಸಬಾರ್ದು ಅಂತ ಆಗ ತನ್ನ ಒಂದು ಅನಿಸಿಕೆ ತನ್ನ ಒಂದು ಅಭಿಪ್ರಾಯವನ್ನು ಶೇರ್ ತಿಳಿಸ್ತಾನೆ ಆಗ ನೋಡ್ರಿ ಸಾಯೋನಿಗೆ ಏನಪ್ಪ ಅಂದರೆ ಜೀವ ಹೆಂಗೆ ಆಗ್ತದೆ ಹೇಳ್ರಿ ಆಗೇನಪ್ಪ ಅಂತಂದರೆ ಫರುಕ್ಷರ್ ಹೇಳ್ತಾನೆ ಆಯ್ತಪ್ಪ ಒಂದು ವೇಳೆ ನೀನು ನನ್ನ ಜೀವ ಉಳಿಸಿದೆ ಅಂದ್ರೆ ನಾನು ಏನು ಬೇಕಾದರೂ ಕೊಡ್ತೀನಿ ಅಂತ ಆ ಸೂಚನೆ ಕೊಟ್ಟ ಹೀಗಾಗಿ ಅಲ್ಲಿರ್ತಕ್ಕಂಥ ವೈದ್ಯ ಹ್ಯಾಮಿಲ್ಟನ್ ಮಾಡ್ತಾನೆ ತನ್ನ ಚಾಣಾಕ್ಷತನವಾಗಿರ್ತಕ್ಕಂಥ ವೈದ್ಯಕೀಯ ಚಿಕಿತ್ಸೆಯಿಂದಾಗಿ ಫರುಕ್ಷೀರನ ಕಾಯಿಲೆಯನ್ನ ಸಂಪೂರ್ಣವಾಗಿ ಗುಣಪಡಿಸ್ತಾನೆ ಈ ಒಂದು ಸಂಪೂರ್ಣ ಗುಣಪಡಿಸಿದಾಗ ಇದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಈ ಫರೂಕ್ ಮೂರು ಫರ್ಮಾನುಗಳನ್ನು ಅಥವಾ ಮೂರು ಆದೇಶ ಕೊಡ್ತಾನೆ ಇದುವೇ ಫರೂಕ್ ಫರ್ಮಾನು ಅಥವಾ ಫರೂಕ್ ಆದೇಶ ಅಂತಕ್ಕಂಥದ್ದು ಅದು ಒಂದು ಸಾವಿರದ ಏಳ್ನೂರ ಹದಿನೇಳರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಮೂರು ಫರ್ಮಾನು ಮೂರು ಆದೇಶ ಅಥವಾ ಮೂರು ಏನಪ್ಪ ಅಂದ್ರೆ ಆಜ್ಞೆಗಳಲ್ಲಿ ಈ ಒಂದು ದಸ್ತಕ್ ಕೊಡ್ತಕ್ಕಂಥದ್ದು ಕೂಡ ಒಂದಾಗಿರ್ತಕ್ಕಂಥದ್ದು ಕ್ಲಿಯರ್ ಆಯಿತ ತಂದು ಕೊಡಿದೆ ಆ್ಯಕ್ಚುಲಿ ಹೌದಾ ನೋಡಿರಿ ಫಸ್ಟ್ ಮದ್ರಾಸ್ ಆಯಿತು ಅದು ಆದಮೇಲೆ ಮುಂಬೈ ವಶ ಆಯಿತು ಮುಂಬೈ ಆದಮೇಲೆ ಏನಪ್ಪ ಅಂದರೆ ಕೋಲ್ಕತ್ತಾ ಕೂಡ ಬ್ರಿಟಿಷರ ಆದ್ದರಿಂದ ಬಂದಿರತಕ್ಕಂಥದ್ದು ಹೀಗೆ ಹತ್ತೊಂಬತ್ತು ಹದಿನೇಳನೇ ಶತಮಾನದ ಹಂತದ ಬೆಳಗ್ಗೆ ಬ್ರಿಟಿಷರು ಮದ್ರಾಸ್ ಮುಂಬೈ ಮತ್ತು ಕೋಲ್ಕತ್ತಾಗಳನ್ನು ಪ್ರೆಸಿಡೆನ್ಸಿ ಕೇಂದ್ರನಾಗ ಮಾಡಿಕೊಂಡು ತಮ್ಮ ವಶದಾಗ ಇಟ್ಕೊಂಡ್ರು ಕಾಲಕ್ರಮಣ ಏನಾಯಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಲಾಭ ಗಣನೀಯವಾಗಿ ಹೆಸ್ತಾ ಹೋಯಿತು ಒಂದು ಸಾವಿರದ ಏಳ್ನೂರ ಹದಿನೇಳರಲ್ಲಿ ಮೊಘಲ್ ಚಕ್ರವರ್ತಿ ಫರೀಕ್ಷಾರ್ನಿಂದ ಬಂಗಾಳ ಪ್ರಾಂತ್ಯ ಮತ್ತು ಸೂರತ್ನಲ್ಲಿ ಸುಂಕ ಅಥವಾ ತೆರಿಗೆ ರಹಿತವಾಗಿ ವ್ಯಾಪಾರ ಮಾಡಲಿಕ್ಕೆ ಪರವಾನಗಿಯಾಗಿರುವಂತಹ ದಸ್ತಕನ ಪಡೆದರು ಇವುಗಳ ಸಹಾಯದಿಂದ ಇಂಗ್ಲೀಷರು ದೇಶೀಯ ವ್ಯಾಪಾರಿಗಳಿಗಿಂತ ಹೆಚ್ಚು ಶಕ್ತಿವಂತರಾಗಿ ಬೆಳಿಗ್ಗೆ ಸಾಧ್ಯ ಆಯಿತು ಏನು ಸರ್ ದಸ್ತಕ ಅಂದರೆ ಅರ್ಥ ಏನಂದ್ರೆ ಸುಂಕವಿಲ್ಲದೆ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷ್ ವರ್ತಕರಿಗೆ ನೀಡಲಾಗಿರ್ತಕ್ಕಂಥ ವಿಶೇಷ ಪರವಾನಗಿ ಪತ್ರ ಅಥವಾ ಪಾಸ್ಗಳನ್ನು ದಸ್ತಕ ಅಂತ ಕರಿತೀವಿ ಇದನ್ನು ಕೊಟ್ಟವ್ರು ಯಾರು ಮೊಘಲ್ ಚಕ್ರವರ್ತಿಯಾಗಿರ್ತಕ್ಕಂಥ ಫರೂಕ್ ಶಿಯರ್ ಯಾವಾಗ ಕೊಟ್ಟ ಒಂದು ಸಾವಿರದ ಏಳ್ನೂರ ಹದಿನೇಳರ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಕೊಟ್ಟ ಅಂತ ಆಲ್ರೆಡಿ ಹೇಳಿದ್ನಾ ಇದಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಜಾನ್ ಸರ್ಮನ್ ಆಯೋಗ ಅಲ್ಲಿರುವಂತಹ ಆ ಒಂದು ಆಯೋಗದಾಗಿರ್ತಕ್ಕಂಥ ಡಾಕ್ಟರ್ ಹ್ಯಾಮಿಲ್ಟನ್ ಅಂತಕ್ಕಂಥ ವ್ಯಕ್ತಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡ್ತಾ ಹೋಗೋಣ ಕೊನೆದ ಬಂದಿರತಕ್ಕಂಥ ಯುರೋಪಿಯರು ಫ್ರೆಂಚರು ಇಲ್ಲಿ ಬರುವಂತಹ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟು ಭಾರತಕ್ಕೆ ವ್ಯಾಪಾರಕ್ಕೆಂದು ಬಂದ ಯುರೋಪಿನರಲ್ಲಿ ಫ್ರೆಂಚರು ಕೊನೆಯರಾಗಿರ್ತಕ್ಕಂಥದ್ದು ಫ್ರಾನ್ಸಿನ ಆಗಿರ್ತಕ್ಕಂತಹ ಹದಿನಾಲ್ಕನೇ ಲೂಯಿ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಫ್ರಾನ್ಸ್ನಲ್ಲಿ ಲೂಯಿ ಅಂತಕ್ಕಂಥ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು ಆ ಒಂದು ಲೂಯಿ ಮನೆತನದ ಹದಿನಾಲ್ಕನೇ ಲೂಯಿ ಅಂತಕ್ಕಂಥ ದೊರೆಯ ಅರ್ಥ ಸಚಿವ ಇದ್ದವ ಕೋಲ್ಬರ್ಟ್ ಅಂತಕ್ಕಂಥ ಅರ್ಥ ಸಚಿವ ಈ ಹದಿನಾಲ್ಕನೇ ಲೂಯಿಯ ಅರ್ಥ ಸಚಿವನಾಗಿರ್ತಕ್ಕಂಥ ಕೋಲ್ಬರ್ಟ್ ಹದಿನಾಲ್ಕನೇ ಲೂಯಿಯಿಂದ ನಾಯಿಯಿಂದ ಸಾರಿ ಸ್ವಲ್ಪ ತಪ್ಪಾಗದ ಹದಿನಾಲ್ಕನೇ ಲೂಯಿಯಿಂದ ಅನುಮತಿಯನ್ನು ಪಡೆದು ಒಂದು ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಮಾಡ್ತಾನೆ ಇದು ಭಾರತದಲ್ಲಿ ಸ್ಥಾಪನೆಯಾದಂತಹ ಕೊನೆಯ ಈಸ್ಟ್ ಇಂಡಿಯಾ ಕಂಪನಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಒಂದು ಸಾವಿರದ ಆರುನೂರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸೆಕೆಂಡ್ ಸ್ಟಾರ್ಟ್ ಆಗಿದ್ದು ಒಂದು ಸಾವಿರದ ಆರುನೂರ ಎರಡು ಡಚ್ ಈಸ್ಟ್ ಇಂಡಿಯಾ ಕಂಪನಿ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸ್ಟಾರ್ಟ್ ಆಗಿದ್ದು ಒಂದು ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ತಕ್ಕಂಥದ್ದು ಇದು ಭಾರತದಲ್ಲಿ ಆದಂತಹ ಕೊನೆಯ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ತಕ್ಕಂಥದ್ದು ಇದಕ್ಕೆ ಇನ್ನೊಂದು ಹೆಸರದ ಏನಪ್ಪ ಅಂದರೆ ಸರ್ವಕಾಲಿಕ ಅಥವಾ ಪರ್ಫೆಕ್ಚುವಲ್ ಈಸ್ಟ್ ಇಂಡಿಯಾ ಅಂತ ಕರಿತಕ್ಕಂಥದ್ದು ಈ ಸಮಯದಾಗ ಭಾರತ ಇರ್ತಕ್ಕಂತಹ ಮೊಘಲ್ ದೊರೆಯಾರು ಔರಂಗಜೇಬ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು ಒನ್ ಸಿಕ್ಸ್ ಡಬಲ್ ಜೀರೋ ಡಿಸೆಂಬರ್ ಥರ್ಟಿ ಒನ್ ಅದಕ್ಕೆ ಸೆಂಟ್ ಜಾನ್ ಅಥವಾ ಸಾರಿ ಶ್ಯಾಮ್ ಜಾನ್ ಅಥವಾ ಜಾನ್ ಕಂಪನಿಯಿಂದ ಕರಿತಾ ಹೋಗ್ತೀವಿ ಆ ಸಮಯದಾಗ ಇರ್ತಿರ್ತಕ್ಕಂಥ ಮೊಘಲ್ ಚಕ್ರವರ್ತಿ ಮೊಘಲ್ ಯಾರು ಮಾ ಏನಪ್ಪ ಅಂದರೆ ಅಕ್ಬರ್ ಮಹಾಶಯ ಇಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು ಸಿಕ್ಸ್ಟೀನ್ ಸಿಕ್ಸ್ಟಿ ಫೋರ್ ಇದು ಕೊನೆಯ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಲ್ಲದೆ ಇದಕ್ಕೆ ಇನ್ನೊಂದು ಹೆಸರಾದ ಸಾರ್ವಕಾಲಿಕ ಈಸ್ಟ್ ಇಂಡಿಯಾ ಕಂಪನಿ ಈ ಸಮಯದಾಗಿದ್ದಿರ್ತಕ್ಕಂತಹ ಮೊಘಲ್ ಚಕ್ರವರ್ತಿ ಮೊಘಲ್ ದರೆಯರು ಔರಂಗಜೇಬ್ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಭಾರತದಲ್ಲಿ ಫ್ರೆಂಚರು ತಮ್ಮ ಪ್ರಪ್ರಥಮವಾಗಿರ್ತಕ್ಕಂತಹ ಮೊಟ್ಟ ಮೊದಲ ವ್ಯಾಪಾರ ಕೋಟಿ ಅಥವಾ ದಾಸ್ತಾನು ಮಳಿಗೆಯನ್ನು ಸೂರತ್ನಾಗ ಸ್ಟಾರ್ಟ್ ಮಾಡ್ಕೋತಾರೆ ನಂತರ ಸ್ವಲ್ಪ ಕಾಲದಲ್ಲಿಯೇ ಭಾರತದ ನಾನಾ ಭಾಗಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ವಸಾಹತು ಕೇಂದ್ರಗಳನ್ನು ದಾಸ್ತಾನು ಮಳಿಗೆಗಳನ್ನ ಸ್ಥಾಪಿಸ್ಕೊಂಡಿರ್ತಕ್ಕಂಥದ್ದು ಹಾಗಾದ್ರೆ ಭಾರತದಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರ ಯಾವಪ್ಪ ಅಂದ್ರೆ ಪಾಂಡಿಚೇರಿ ಮಚಿಲಿಪಟ್ಟಣ ಕಲ್ಲಿಕೋಟೆ ಕಾರೈಕಲ್ ಕಾಸಿಂ ಬಜಾರ್ ಮಾಹೆ ಮತ್ತು ಚಂದ್ರನಗರಗಳು ಆಗಿರ್ತಕ್ಕಂಥದ್ದು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಆಗಿರ್ತಕ್ಕಂಥದ್ದು ಭಾರತದಲ್ಲಿ ಫ್ರೆಂಚರ ವ್ಯಾಪಾರ ಕೇಂದ್ರ ಪಾಂಡಿಚೇರಿ ಮಚಲಿಪಟ್ಟಣ ಕಲ್ಲಿಕೋಟೆ ಕಾರೈಕಲ್ ಕಾಸಿಂ ಬಜಾರ್ ಮಾಹೆ ಮತ್ತು ಚಂದ್ರನಗರ್ ಇದರಲ್ಲಿ ಪಾಂಡಿಚೇರಿಯನ್ನು ತಮ್ಮ ರಾಜಧಾನಿ ಕೇಂದ್ರವನ್ನು ಮಾಡಿಕೊಂಡ್ರು ಫ್ರೆಂಚರು ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಫ್ರೆಂಚರು ಒಂದು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ವಾಲಿ ಕೊಂಡಪುರಂ ಒಂದು ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಖರೀದಿಸ್ತಾರೆ ಒಂದು ಹಳ್ಳಿಯನ್ನು ಪಡ್ಕೋತಾರೆ ಕ್ರಮೇಣ ಇದನ್ನೇ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸ್ತಾರೆ ಯಾವಾಗ ಇದು ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಟ್ಟಾಯಿತೋ ಆಗ ಅದನ್ನು ತಮ್ಮ ರಾಜಧಾನಿಗೆ ಮಾಡಿಕೊಂಡ್ರು ಆ ಒಂದು ಪ್ರದೇಶ ಬೇರೆ ಯಾವುದು ಅಲ್ಲ ಅದು ಪುದುಚೇರಿ ಅಥವಾ ಪಾಂಡಿಚೇರಿ ಅಂತಕ್ಕಂಥದ್ದು ಇದು ಭಾ ಫ್ರೆಂಚರು ಭಾರತವನ್ನು ಬಿಟ್ಟು ಹೋಗುವವರೆಗೂ ಭಾರತವನ್ನು ತೊರೆದು ಹೋಗುವವರೆಗೂ ಭಾರತದಲ್ಲಿ ಫ್ರೆಂಚರ ರಾಜಧಾನಿಯಾಗಿ ಇದ್ದಿರ್ತಕ್ಕಂಥದ್ದು ಫ್ರೆಂಚ್ ಇಷ್ಟೇ ಅರ್ಥ ಮಾಡಿಕೊಡ್ರಿ ಪಾಂಡಿಚೇರಿ ಅಥವಾ ಪುದುಚೇರಿ ನೈನ್ಟೀನ್ ಸಾರಿ ಸಿಕ್ಸ್ಟೀನ್ ಸವೆಂಟಿ ಫೋರ್ ತನಕ ಪಾಂಡಿಚೆರಿ ಅಥವಾ ಪುದುಚೆರಿ ಸಿಕ್ಸ್ಟೀನ್ ಫೋರ್ ತನಕ ವಾಲಿ ಇರ್ತಕ್ಕಂಥ ಒಬ್ಬ ಸ್ಥಳೀಯ ಮುಸ್ಲಿಂ ಅಧಿಕಾರಿ ಹತ್ರ ಇತ್ತು ಸಿಕ್ ಸಿಕ್ಸ್ಟೀನ್ ಸೆವೆಂಟಿ ಫೋರ್ನಾಗ ಆ ಮುಸ್ಲಿಂ ಸ್ಥಳೀಯ ಅಧಿಕಾರಿಯಿಂದ ಏನು ಫ್ರೆಂಚರು ಖರೀದಿಸ್ಕೋತಾರೆ ಪಡ್ಕೋತಾರೆ ದುಡ್ಡು ಕೊಡ್ತಕೊಂಡ್ರು ಹಾಗೆ ಕೆತ್ಕೊಂಡ್ರೆ ಗೊತ್ತಿಲ್ಲ ಬಟ್ ಪರ್ಚೇಸಿಂಗ್ ಅಂತ ಹೇಳ್ತಾರೆ ನಾವು ಹಾಗೆ ತಿಳ್ಕೋಬೇಕಾಗ್ತದೆ ಸ್ವಯಂ ಖರೀದಿಸ್ಕೊಂಡ್ರು ಖರೀದಿಸ್ಕೊಂಡ್ಮೇಲೆ ಆ ಒಂದು ಹಳ್ಳಿಯನ್ನು ಆ ಒಂದು ಪ್ರದೇಶವನ್ನು ಮುಂದೆ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ವ್ಯವಹಾರ ಕೇಂದ್ರವಾಗಿ ಒಂದು ಕಮರ್ಷಿಯಲ್ ಸೆಂಟರ್ ಆಗಿ ಮಾರ್ಪಾಡು ಮಾಡ್ತಾರೆ ಯಾವಾಗ ಕಮರ್ಷಿಯಲ್ ಸೆಂಟರ್ ಆಗಿ ಮಾರ್ಪಾಡಾಯ್ತೋ ಆವಾಗ ತಮ್ಮ ರಾಜಧಾನಿ ಕೇಂದ್ರನಾಗಿ ಅಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಆ ಪ್ರದೇಶ ಬೇರೆ ಯಾವುದೂ ಅಲ್ಲ ಅದುವೇ ಈಗಿನ ಪುದುಚೇರಿ ಅಥವಾ ಪಾಂಡಿಚೇರಿ ಆಗಿರ್ತಕ್ಕಂಥದ್ದು ಇದು ಮುಂದೆ ಫ್ರೆಂಚರು ಭಾರತ ಬಿಟ್ಟು ಹೋಗುವ ತನಕ ಭಾರತದಲ್ಲಿ ಫ್ರೆಂಚ್ ರಾಜಧಾನಿಗೆ ಮುಂದಿರ್ತ ಮುಂದುವರೆದಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದ್ ಸಾವಿರದ ಏಳುನೂರ ನಲವತ್ತಾರಲ್ಲಿ ಸೆವೆಂಟೀನ್ ಫಾರ್ಟಿ ಸಿಕ್ಸ್ ರಲ್ಲಿ ಪಾಂಡಿಚೇರಿಯ ಗವರ್ನರ್ ಬಂದಿರತಕ್ಕಂಥವನು ಡೂಪ್ಲೆ ಈತ ಬಹಳಷ್ಟು ಚಾಣಾಕ್ಷನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಚಾಣಾಕ್ಷತೆಯಿಂದ ಹೈದರಾಬಾದ್ ಮತ್ತು ಕರ್ನಾಟಿಕ್ ನಾಟ್ ಕರ್ನಾಟಕ್ ನೋಡಿರಿ ಭಾಳ ವ್ಯತ್ಯಾಸದ ಕರ್ನಾಟಕ ನನ್ನ ರಾಜ್ಯ ಕರ್ನಾಟಕ ಒಂದು ಪ್ರದೇಶ ತಮಿಳುನಾಡಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಅದು ನೆಕ್ಸ್ಟ್ ಕರ್ನಾಟಕ ವಾರ್ಗಳು ಬಂದಾಗ ಇನ್ ಡೀಟೇಲ್ ಮಾತಾಡ್ತೀನಿ ಬಟ್ ನೀವು ಇದು ಕರ್ನಾಟಕ ಅಂತ ಓದ್ಬೇಡ್ರಿ ಕರ್ನಾಟಕ ಅಂತ ಓದ್ರಿ ಮತ್ತು ಟೈಪಿಂಗ್ ಮಿಸ್ಟೇಕ್ ಆಗಿರ್ಬೇಕಂತ ಕರ್ನಾಟಕ ಅಂದ್ಕೊಂಬಿಟ್ರಿ ಸೊ ದಯವಿಟ್ಟು ಇಟ್ಸ್ ನಾಟ್ ಕರ್ನಾಟಕ್ ಇಟ್ಸ್ ಕರ್ನಾಟಿಕ್ ತಿಳಿತಾ ಒಂದು ಸಾವಿರದ ಏಳ್ನೂರ ನಲ್ವತ್ತಾರರಲ್ಲಿ ಪಾಂಡಿಚೇರಿಯ ಗವರ್ನರ್ ಆಗಿ ಬಂದಿರತಕ್ಕಂಥ ಒಂದು ಡೂಪ್ಲೆ ಈತ ಬಹಳಷ್ಟು ಚಾಣಾಕ್ಷನಾಗಿದ್ದ ಈತ ತನ್ನ ಚಾಣಾಕ್ಷತೆಯಿಂದ ಹೈದರಾಬಾದ್ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ಫ್ರೆಂಚರ ಪ್ರಭಾವವನ್ನು ಹೆಚ್ಚಿಸಿದ ಅಲ್ಲದೆ ಮಹತ್ವಾಕಾಂಕ್ಷಿ ಅಧಿಕಾರಿಯಾಗಿರ್ತಕ್ಕಂಥ ಈತ ದಕ್ಷಿಣ ಭಾರತದಲ್ಲಿ ಆಧಿಪತ್ಯ ಸ್ಥಾಪಿಸೋರಿಗೆ ಹವಣಿಸ್ತಾ ಇದ್ದ ಭಾಳಷ್ಟು ಕ್ಯೂರಿಯಾಸಿಟಿ ಇತ್ತು ದಕ್ಷಿಣ ಭಾರತದಾಗ ತನ್ನ ಅಧಿಪತ್ಯ ಸ್ಟಾರ್ಟ್ ಮಾಡಬೇಕು ಫ್ರೆಂಚರ ಒಂದು ಏನಪ್ಪ ಅಂದ್ರೆ ಅಧಿಪತ್ಯ ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಆತುರತೆ ಕಾತುರತೆ ಹವಣ ಇದ್ದ ಭಾರತಕ್ಕೆ ವ್ಯಾಪಾರಕ್ಕೆಂದು ಆಗಮಿಸಿದ ಬ್ರಿಟಿಷರು ಮತ್ತು ಇಂಗ್ಲಿಷರ ಮಧ್ಯೆ ರಾಜಕೀಯ ಮತ್ತು ವಾಣಿಜ್ಯ ಪೈಪೋಟಿ ಆರಂಭವಾಗಿ ಮುಂದೆ ಇದು ಕರ್ನಾಟಕ ಕಾರಣ ಫ್ರೆಂಡ್ಸ್ ಒಂದು ವಸ್ತು ಇದ್ದಾಗ ಅದು ಒಬ್ಬರೇ ಡಾಮಿನೇಟ್ ಆಗಿರ್ಬೇಕು ಈ ಕಡೆ ಇವರು ಹೇಳಕ್ ಸ್ಟಾರ್ಟ್ ಮಾಡ್ತಾರ ಈ ಕಡೆ ಇವರು ಹೇಳಕ್ ಸ್ಟಾರ್ಟ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ತಿಕ್ಕಾಟಗಳು ಏನಪ್ಪಾ ಅಂದ್ರೆ ಪೈಪೋಟಿ ಸ್ಟಾರ್ಟ್ ಆದಾಗ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಹೀಗಾಗಿ ಈ ಕಡೆ ಬಂದಿರತಕ್ಕಂಥ ಡೂಪ್ಲೆ ಕೂಡ ಭಾಳಷ್ಟು ಚಾಣಾಕ್ಷ ಆಗಿದ್ದ ಭಾಳಷ್ಟು ಸಮರ್ಥನಾಗಿದ್ದ ಹೀಗಾಗಿ ಇಲ್ಲಿ ಏನಪ್ಪ ಅಂದರೆ ತನ್ನ ಪ್ರಾಬಲ್ಯ ಮೆರಬೇಕು ಅಧಿಪತ್ಯ ಸ್ಥಾಪನೆ ಮಾಡಬೇಕು ಅಂತ ಇವನು ಕೂಡ ಭಾಳಷ್ಟು ಹಂಬಳದಾಗಿದ್ದ ಅದೇ ರೀತಿ ಭಾರತಕ್ಕೆ ಬಂದಿರತಕ್ಕಂಥ ವ್ಯಾಪಾರಕ್ಕೆ ಬಂದಿರತಕ್ಕಂಥ ಈ ಬ್ರಿಟಿಷರು ಕೂಡ ಅದೇ ಒಂದು ಕಾನ್ಸೆಪ್ಟು ಅದೇ ಒಂದು ಉದ್ದೇಶ ಹೊಂದಿರತಕ್ಕಂಥದ್ದು ಯಾವಾಗ ಒಂದೇ ರೀತಿಯಾಗಿರ್ತಕ್ಕಂಥ ಉದ್ದೇಶ ಇಬ್ರಲ್ಲಿ ಮೂಡ್ತವೋ ಅವಾಗ ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಅಂದರೆ ಭಿನ್ನಾಭಿಪ್ರಾಯ ಎದುರಾಗ್ತಕ್ಕಂಥದ್ದು ಭಿನ್ನಾಭಿಪ್ರಾಯ ಎದುರಾದಾಗ ಪೈಪೋಟಿ ಸ್ಟಾರ್ಟ್ ಆಗಿ ಯುದ್ಧ ಕಾರಣ ಆಗಿರ್ತಕ್ಕಂಥದ್ದು ಸೊ ಹೀಗಾಗಿ ಫ್ರೆಂಚ್ ಮತ್ತು ಬ್ರಿಟಿಷರ ನಡುವೆ ಪೈಪೋಟಿ ಆರಂಭವಾಗಿ ಮುಂದೆ ಇದು ಕರ್ನಾಟಕ ಯುದ್ಧಗಳ ಕಾರಣ ಆಗಿರ್ತಕ್ಕಂಥದ್ದು ಒಟ್ಟು ಮೂರು ಕರ್ನಾಟಕ ಯುದ್ಧ ನಡೀತವೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಅದ ಆ್ಯಕ್ಚುಲಿ ಅದ್ರ ಬಗ್ಗೆ ವರಿ ಮಾಡ್ಕೊಂಡು ಹೋಗ್ಬೇಡ್ರಿ ಒಟ್ಟು ನಡೆದಿರತಕ್ಕಂಥ ಕರ್ನಾಟಕ ಯುದ್ಧಗಳು ಮೂರು ಫ್ರೆಂಚರು ಭಾರತಕ್ಕೆ ಬರುವ ವೇಳೆಗೆ ಪೋರ್ಚುಗೀಸರು ಮತ್ತು ಡಚ್ಚರ ಅಧಿಕಾರ ತುಂಬಾ ದುರ್ಬಲವಾಗಿತ್ತು ಮೇನ್ ಡಾಮಿನೆಂಟ್ ಆಗಿರ್ತಕ್ಕಂಥ ಇಂಗ್ಲಿಷರು ಇಂಗ್ಲಿಷರ ಒಂದು ಪೈಪೋಟಿ ಫ್ರೆಂಚರು ಎದುರಿಸಬೇಕಾಗಿರ್ತಕ್ಕಂಥದ್ದು ಫ್ರೆಂಚರ ಗವರ್ನರ್ಗಳಾಗಿರ್ತಕ್ಕಂತಹ ಡೂಪ್ಲೆ ಮತ್ತು ಕೌಂಟ್ ಡಿ ಲ್ಯಾಲಿ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯ ಸ್ಥಾಪನೆಗೆ ಬಹಳಷ್ಟು ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಭಾರತದಲ್ಲಿ ಫ್ರೆಂಚರ ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಡೂಪ್ಲೆ ಅಂತ ಕರಿಬೇಕಾಗ್ತದೆ ಅಷ್ಟೊಂದು ಪ್ರಬುದ್ಧ ಅಷ್ಟೊಂದು ಚಾಣಾಕ್ಷ ಅಷ್ಟೊಂದು ಏನಪ್ಪ ಅಂದ್ರೆ ಪ್ರಬಲನಾಗಿರ್ತಕ್ಕಂಥ ಒಬ್ಬ ಗವರ್ನರ್ ಅಥವಾ ಏನಪ್ಪ ಅಂದ್ರೆ ವಯಸ್ಸರ್ ಅಂತ ಕರಿಬಹುದಾಗಿರ್ತಕ್ಕಂಥದ್ದು ಇಷ್ಟು ಏನಪ್ಪ ಅಂದ್ರೆ ಫ್ರೆಂಚರ ಬಗ್ಗೆ ಬಂದಿರತಕ್ಕಂಥ ಒಂದಿಷ್ಟು ಮಾಹಿತಿ ಆಗಿರ್ತಕ್ಕಂಥದ್ದು ತಿಳಿತಾ ಇಲ್ಲಿರ್ತಕ್ಕಂಥದ್ದು ಇಷ್ಟೇ ಭಾರತದಲ್ಲಿ ಫ್ರೆಂಚ್ ರಾಜಧಾನಿ ಯಾವುದು ಪಾಂಡಿಚೇರಿ ಅಥವಾ ಪುದುಚೇರಿ ಮೊದಲು ಯಾರು ಕೈದಾಗಿತ್ತು ಅಥವಾ ಹೆಂಗೆ ರೆಡಿ ಆಯಿತು ಅಂತಕ್ಕಂಥದ್ದು ನೆಕ್ಸ್ಟು ಒಂದು ಸಾವಿರದ ಏಳ್ನೂರ ನಲವತ್ತಾರಲ್ಲಿ ಫ್ರೆ ಪಾಂಡಿಚೇರಿ ಗವರ್ನರ್ ಬಂದಿರತಕ್ಕಂಥ ಡೂಪ್ಲೆ ಆ ಡೂಪ್ಲೆಯ ಒಂದು ನೀತಿ ನಿಯಮಗಳು ಆತುರತೆ ಕಾತುರತೆ ಹವಣಿಕೆ ಬ್ರಿಟಿಷರ ಜೊತೆ ರಾಜಕೀಯ ಮತ್ತು ವಾಣಿಜ್ಯ ಪೈಪೋಟಿಗೆ ಕಾರಣ ಆಗಿರ್ತಕ್ಕಂಥದ್ದು ಮುಂದೆ ಇದು ಯುದ್ಧಗಳಾಗಿ ಪರಿಣಮಿಸಿರ್ತಕ್ಕಂಥದ್ದು ಇಲ್ಲಿ ಫ್ರೆಂಚರು ಭಾರತಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಪೋರ್ಚುಗೀಸರು ಡಚರಿದ್ದರು ಇವರು ಬರೋಷ್ಟೊತ್ತಿಗೆ ಫ ಪೋರ್ಚುಗೀಸರು ಮತ್ತು ಡಚ್ಚರು ತಮ್ಮ ಪ್ರಬಲತೆಯನ್ನು ಕಡಿಮೆ ಮಾಡಿಕೊಂಡು ದುರ್ಬಲರಾಗಿದ್ದರು ಇಲ್ಲಿ ಪ್ರಬಲವಾಗಿರ್ತಕ್ಕಂಥವ್ರು ಇಂಗ್ಲೀಷ್ರು ಮಾತ್ರ ಆಗಿರ್ತಕ್ಕಂಥದ್ದು ಭಾರತಕ್ಕೆ ಬಂದಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಫ್ರೆಂಚ್ ಗವರ್ನರ್ ಯಾರಪ್ಪ ಅಂದ್ರೆ ಡೋಪ್ಲೆ ಮತ್ತು ಡಿ ಡ್ಯಾಲಿ ಆಗಿರ್ತಕ್ಕಂಥದ್ದು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಹಾಗಾದ್ರೆ ಭಾರತದಲ್ಲಿ ಫ್ರೆಂಚರ ಅವನತಿ ಕಾರಣಗಳೇನು ಪಾಯಿಂಟ್ ನಂಬರ್ ಒನ್ ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲ ನೀಡಲಿಲ್ಲ ಬ್ರಿಟಿಷ್ ಸೈನಿಕರಿಗೆ ಯಾವ ರೀತಿಯಾಗಿ ಪೂರ್ಣ ಬೆಂಬಲ ಇತ್ತು ಬ್ರಿಟಿಷ್ ಸರ್ಕಾರದಿಂದ ಹಂಗ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರೆಂಚ್ ಸರ್ಕಾರದಿಂದ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ನೀಡಲಿಕ್ಕೆ ಸಾಧ್ಯ ಆಗಲಿಲ್ಲ ನೆಕ್ಸ್ಟು ಫ್ರಾನ್ಸ್ನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡು ಬಂದಿದ್ವು ರಾಜಕೀಯವಾಗಿ ಭಾಳಷ್ಟು ಗೊಂದಲ ಭಾಳಷ್ಟು ಭಿನ್ನಾಭಿಪ್ರಾಯಗಳು ವೈಮನಸ್ ಉಂಟಾಗಿತ್ತು ಅದ್ರ ಬ ಪರಿಣಾಮವಾಗಿ ಕ್ರಾಂತಿಗಳು ಕೂಡ ಕಂಡು ಬಂದಿರತಕ್ಕಂಥದ್ದು ನೆಕ್ಸ್ಟು ಪ್ರಬಲ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ಬ್ರಿಟಿಷರು ಇವರು ಬರೋಷ್ಟೊತ್ತಿಗೆ ಪೋರ್ಚುಗೀಸರು ಡಚ್ಚರು ಮೂಲೆಗುಂಪಾಗಿದ್ದರು ಬ್ರಿಟಿಷರು ಭಾಳಷ್ಟು ಡಾಮಿನೇಟ್ ಆಗಿದ್ರು ಪ್ರಬಲ ಪ್ರತಿಸ್ಪರ್ ಬ್ರಿಟಿಷರಿಗೆ ಇಲ್ಲಿ ಕಾರಣ ಆಗಿರ್ತಕ್ಕಂಥದ್ದು ದುರ್ಬಲವಾಗಿರ್ತಕ್ಕಂಥ ಫ್ರೆಂಚ್ ನೌಕಾಪಡೆ ಬ್ರಿಟಿಷರ ನೌಕಾಪಡೆಗೆ ಹೋಲಿಸಿದ್ರೆ ಫ್ರೆಂಚರ ನೌಕಾಪಡೆ ದುರ್ಬಲವಾಗಿರ್ತಕ್ಕಂಥದ್ದು ಫ್ರೆಂಚರು ವ್ಯಾಪಾರ ಉದ್ದೇಶ ಬಿಟ್ಟು ರಾಜಕೀಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಾನು ಮೊದಲು ಹೇಳಿದೆ ಡೂಪ್ಲೆ ಬಹಳಷ್ಟು ಚಾಣಾಕ್ಷತನಾಗಿದ್ದ ಬಹಳಷ್ಟು ದೂರದೃಷ್ಟಿ ಉಳತಕ್ಕಂಥ ತಮ್ಮ ವ್ಯಾಪಾರ ಉದ್ದೇಶ ಕೈ ಬಿಟ್ಟು ರಾಜಕೀಯಕ್ಕೆ ಎಂಟ್ರಿ ಆದರೂ ಯಾವ ರಾಜಕೀಯಕ್ಕೆ ಎಂಟ್ರಿ ಆದರೂ ಬ್ರಿಟಿಷರ ವಿರುದ್ಧ ಕಟ್ಕೊಳ್ಳಿ ಸಾಧ್ಯ ಆಗಿರ್ತಕ್ಕಂಥದ್ದು ಹಿಂಗಾಗಿ ಬ್ರಿಟಿಷರ ವಿರುದ್ಧ ಕಾರಣ ಆಗಿರ್ತಕ್ಕಂಥದ್ದು ಬ್ರಿಟಿಷರ ಕಡೆ ಉತ್ತಮ ದಕ್ಷವಾದ ಸೇನಾ ನಾಯಕರುಗಳು ಇರಲಿಲ್ಲ ಅಂದರೆ ಅಷ್ಟೊಂದು ಪ್ರಬುದ್ಧವಾಗಿರ್ತಕ್ಕಂತಹ ಸೋಲ್ಜರ್ ಲೀಡರ್ಸ್ಗಳಲ್ಲಿ ಕಂಡು ಬರಲಿಲ್ಲ ಅಂತಕ್ಕಂಥದ್ದು ಫ್ರೆಂಚ್ ಅಧಿಕಾರ ವರ್ಗದಲ್ಲಿ ಕಲಹ ಏರ್ಪಟ್ಟಿತ್ತು ಆ ಒಂದು ಕಲಹ ಏರ್ಪಟ್ಟ ಸಲುವಾಗಿ ಇಲ್ಲಿ ಅಧಿಕಾರವನ್ನು ಕರೆಕ್ಟಾಗಿ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಡೂಪ್ಲೇಯ ವಾಪಸ್ಸಾತಿ ಆತಿ ಡೂಪ್ಲೆಯನ್ನು ಫ್ರೆಂಚರು ಸರ್ಕಾರ ಏನ್ಮಾಡ್ತಾರೆ ವಾಪಸ್ ಕರೆಸ್ಕೊಂಡ್ಬಿಡ್ತಾರೆ ಇದು ಕೂಡ ಫ್ರೆಂಚರು ಒಂದು ಕಾರಣ ಆಗಿರ್ತಕ್ಕಂಥದ್ದು ಡೂಪ್ಲೈಯು ಭಾರತದ ಹೆಬ್ಬಾಗಿಲನ್ನು ತೆಗೆಯುವ ಬೀಗದ ಕೈಯನ್ನು ಮದ್ರಾಸ್ನಲ್ಲಿ ಹುಡುಕುತ್ತಾ ಕಾಲಹರಣ ಮಾಡುತ್ತಿದ್ದರೆ ರಾಬರ್ಟ್ ಕ್ಲೈವ್ ಅದನ್ನು ಬಂಗಾಳದಲ್ಲಿ ಹುಡುಕಿ ಪಡ್ಕೊಂಡಿರ್ತಕ್ಕಂಥದ್ದು ಡೂಪ್ಲೇ ಚೆನ್ನಾಗಿ ಚೆನ್ನಾಗಿದ್ದ ಬಟ್ ಅವನ ಥಿಂಕಿಂಗ್ ಸ್ವಲ್ಪ ರಾಬರ್ಟ್ ಕ್ಲೈವ್ ಇಂತ ಡಿಫ್ರೆಂಟ್ ಆಗಿತ್ತು ಡೂಪ್ಲೆ ಏನಪ್ಪ ಅಂದರೆ ಭಾರತದ ಹೆಬ್ಬಾಗಿಲು ಭಾರತದ ಮೇನ್ ಡೋರ್ ತೆಗಿತಕ್ಕಂತಹ ಕೀಲಿ ಕೈಯನ್ನು ಮದ್ರಾಸ್ನ ಹುಡುಕ್ತಾ ಇದ್ದ ಬದಲಾಗಿ ರಾಬರ್ಟ್ ಕ್ಲೈವ್ ಮಾಡಿದ ಅದನ್ನು ಬಂಗಾಳದಲ್ಲಿ ಹುಡುಕೊಂಡು ತನ್ನ ಜೀವನ ಇಟ್ಕೊಂಡ್ಬಿಟ್ಟ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ರಾಬರ್ಟ್ ಕ್ಲೈ ಬುದ್ಧಿವಂತ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ಡೂಪ್ಲೇಯನ್ನು ಫ್ರೆಂಚ್ ಭಾರತದ ಧ್ರುವ ತಾರೆ ಅಂತಲೂ ಕೂಡ ಕರಿತಕ್ಕಂಥದ್ದು ಫ್ರೆಂಡ್ಸ್ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ ಫ್ರೆಂಚರ ಅವನತಿ ಕಾರಣಗಳು ಏನು ಅಂತ ಪ್ರಶ್ನೆ ಕೇಳಿ ಕೇಳ್ಬೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಸ್ಕ್ರಿಪ್ಟಿವ್ ಪ್ರಶ್ನೆ ಸೊ ಹೀಗಾಗಿ ನೀವು ಇದ್ರ ಬಗ್ಗೆ ಫೋಕಸ್ ಹಾಕಲೇಬೇಕಾಗ್ತದೆ ಈ ರೀತಿ ಪ್ರಶ್ನೆ ಬಂದಾಗ ಪಾಯಿಂಟ್ ನಂಬರ್ ಒನ್ ಬರೀಬೇಕು ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ತ್ರೀ ಪಾಯಿಂಟ್ ನಂಬರ್ ಫೋರ್ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಅವ ಡೂಪ್ಲೇಯ ವಾಪಸ್ಸಾದ ತನಕ ಭಾಳಷ್ಟು ಇಂಪಾರ್ಟೆಂಟ್ ಅದು ಆ್ಯಕ್ಚುಲಿ ಇದು ಸರಿನಾ ಸೊ ಹಿಂಗಾಗಿ ತನ ಅಂತೂ ನೀವು ಮೆನ್ಷನ್ ಮಾಡಲೇಬೇಕಾಯ್ತದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಂಡ್ರೆಡ್ ಪರ್ಸೆಂಟ್ ಮೆನ್ಷನ್ ಮಾಡಬೇಕು ಒಂದು ಮೂವತ್ತರಿಂದ ನಲವತ್ತು ಪಡಕ್ಕೆ ಕಂಪ್ ಉತ್ತರ ಆಗಿರ್ತಕ್ಕಂಥದ್ದು ಇಷ್ಟು ಭಾರತದಲ್ಲಿ ಫ್ರೆಂಚ್ ರವನತೆಗೆ ಕಾರಣ ಆಗಿರ್ತಕ್ಕಂಥದ್ದು ಫೋನೇ ಬೇಕಾದ ಸೆಂಟೆನ್ಸ್ ಏನು ಸೇರಿಸಬಹುದು ಸ್ವಲ್ಪ ಎಫೆಕ್ಟಿವ್ ಅಂತಂದ್ರೆ ಡೋಪ್ಲೆಯು ಭಾರತದ ಹೆಬ್ಬಾಗಲ ತೆಗೆತಕ್ಕಂತಹ ಬೀಗದ ಕೈ ಕೀಲಿ ಕೈಯನ್ನು ಮದ್ರಾಸ್ನ ಹುಡುಕ್ತಾ ಇದ್ದ ಹುಡುಕುತ್ತಾ ಹುಡ್ಕುತ್ತಾ ಕಾಲಹರಣ ಮಾಡ್ತಾ ಇದ್ದ ಆದರೆ ರಾಬರ್ಟ್ ಕ್ಲೈವ್ ಅದನ್ನು ಬಂಗಾಳದಲ್ಲಿ ಹುಡುಕೊಂಡು ಜೇಬಿನಾಗ ಇಟ್ಕೊಂಡ್ಬಿಟ್ಟ ಅಂತ ಈ ರೀತಿಯಾಗಿರ್ತಕ್ಕಂತಹ ಹಂಗಂತ ಡೂಪ್ಲೆ ಹುಚ್ಚ ಅಲ್ಲ ಬಹಳಷ್ಟು ಬುದ್ಧಿವಂತ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಡೂಪ್ಲೆ ಈತ ಫ್ರೆಂಚ್ ಭಾರತದ ಧ್ರುವ ತಾರೆ ಅಂತ ನಾವು ಕರೆದಿರ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಷ್ಟು ಭಾರತದಲ್ಲಿ ಯುರೋಪಿಯನರು ಅಲ್ಲಿ ಬರುವಂಥ ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಫ್ರೆಂಚರು ಅವರ ಒಂದು ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಹೊಂದಿರತಕ್ಕಂತಹ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಫ್ರೆಂಡ್ಸ್ ಇಲ್ಲಿ ಕರ್ನಾಟಕ ಯುದ್ಧಗಳು ಮಿಸ್ ಆಯಿತು ಅಂತ ಅನ್ಕೋಬೇಡ್ರಿ ಮುಂದಿನ ಸಿಲಬಸ್ ತೆಗೆದ ಕರ್ನಾಟಕವರು ಇರಲಿಲ್ಲ ನೆಕ್ಸ್ಟ್ ಸಿಲಬಸ್ ಅದ ಕರೆಕ್ವಾರು ಆಮೇಲೆ ಅಂದರೆ ಬಾಕ್ಸರ್ ಕದನ ಪ್ಲಾಸ್ಟಿಕ್ ಅದನ ಅಲ್ಲಿ ಇಂಡೀಟೆಲ್ಲ ಮಾತಾಡ್ತೀನಿ ಸೊ ಇಷ್ಟು ಭಾರತದಲ್ಲಿ ಯುರೋಪಿನ ಸ ಸವಿಸ್ತರವಾಗಿರ್ತಕ್ಕಂಥ ಮಾಹಿತಿ ಫ್ರೆಂಡ್ಸ್ ಇಲ್ಲಿ ಡಿಸ್ಕ್ರಿಪ್ಟಿವ್ ಆಗಿರ್ತಕ್ಕಂಥ ಪ್ರಶ್ನೆ ಕೂಡ ಬರ್ಬೋದು ಆಬ್ಜೆಕ್ಟಿವ್ ಆಗಿರ್ತಕ್ಕಂಥ ಪ್ರಶ್ನೆ ಕೂಡ ರೈಸ್ ಆಗ್ಬೋದು ಎರಡೂ ಕೂಡ ಬ್ಯಾಲೆನ್ಸ್ ಆಗ್ತಕ್ಕಂಥ ಟಾಪಿಕ್ ಇದು ಸೊ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಹಾಕಲೇಬೇಕಾಗ್ತದೆ ಮುಂದಿನ ಒಂದು ಸೆಷನಲ್ಲಿ ಮತ್ತೊಂದು ಮಹತ್ವದ ವಿಡಿಯೋದೊಂದಿಗೆ ನಿಮ್ಮಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್